ಧೂಮಪಾನ ಮತ್ತು ಮದ್ಯಪಾನ ಆರೋಗ್ಯಕ್ಕೆ ಹಾನಿಕಾರಕ. ಧೂಮಪಾನ ಮದ್ಯಪಾನದಿಂದ ಸಾವು ಉಂಟಾಗುತ್ತದೆ. ಸಿಗರೆಟ್ ಸ್ಮೋಕಿಂಗ್ ಅಂಡ್ ಆಲ್ಕೋಹಲ್ ಕನ್ಸಂಪ್ಷನ್ ಆರ್ ಇಂಜುರಿಯಸ್ ಟು ಹೆಲ್ತ್. ಇಟ್ ಕಾಸಸ್ ಕ್ಯಾನ್ಸರ್. ಹಲೋ, ವೆಲ್ಕಮ್ ಟು ಫಾಸ್ಟ್ ಟ್ರ್ಯಾಕ್. ಹೇಳಿ ಸರ್. ಕಾರ್ ಬೇಕು. ನಿಮ್ಮ ಮೊಬೈಲ್ ನಂಬರ್ ಹೇಳಿ. 9245125251. ನಿಮ್ ಪಿಕಪ್ ಲೊಕೇಶನ್ ಸರ್? ಶಿವಾಜಿನಗರ್ ಪಿಕಪ್, ಕೆ ಆರ್ ಪುರಂ ಡ್ರಾಪ್. ಓಕೆ ಸರ್, ಯಾವ ಕ್ಯಾಬ್ ಬೇಕು? ಎಷ್ಟು ಜನ ಟ್ರಾವೆಲ್ ಮಾಡ್ತೀರಾ? 4 ಜನ. ಓಕೆ ಸರ್, ನಿಮ್ಮ ಕ್ಯಾಬ್ ಅಲಾಟ್ ಆಯ್ತು. ಓಟಿಪಿ ನಂಬರ್ ಮತ್ತೆ ಡ್ರೈವರ್ ನಂಬರ್ ನಿಮ್ಗೆ SMS ಬರುತ್ತೆ. ಫಾಸ್ಟ್ ಟ್ರ್ಯಾಕ್ಗೆ ಕಾಲ್ ಮಾಡಿದಕ್ಕೆ ಧನ್ಯವಾದ. ಹಲೋ ಸರ್, ನಾನು ಕಾಲ್ ಟ್ಯಾಕ್ಸಿ ಡ್ರೈವರ್ ಮಾತಾಡೋದು. ಎಲ್ಲಿ ಬಂದು ಪಿಕಪ್ ಮಾಡ್ಬೇಕು ಸರ್? ಶಿವಾಜಿನಗರದ ಪಕ್ಕದಲ್ಲಿರೋ ಚರ್ಚ್ ಪಕ್ಕದಲ್ಲಿ. ಓಕೆ ಸರ್, ನಾನು ಬಂದು ಪಿಕಪ್ ಮಾಡ್ತೀನಿ. ಆಫೀಸಲ್ಲಿ ಕೆ ಆರ್ ಪುರಂ ಅಂದ್ರು. ಆಲ್ಟಾ ಡ್ರಾಪ ಸರ್? ಫ್ರೆಂಡ್ ನೋಡಕ್ ಹೋಗ್ತಾ ಇರೋದು, ಬೇಗ ಬಂದ್ಬಿಡೋಣ. ಸರಿ ಸರಿ, ಓಕೆ ಸರ್. ಸರ್ ಒಂದ್ ನಿಮಿಷ ಸರ್, ಫೋನ್ ಬರ್ತಿದೆ, ಮಾತಾಡಿ. ಹಲೋ, ಹೇಳಮ್ಮ, ಏನ್ ವಿಷಯ? ಏನ್ರಿ, ನೆನ್ನೆ ನೀವು ಹೊರಗಡೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರಲ್ವಾ? ಗೊತ್ತಮ್ಮ. ಏನ್ ಇನ್ನೂ ಬರ್ಲಿಲ್ಲ, ಮರ್ತ್ ಬಿಟ್ರಾ? ಇಲ್ಲಮ್ಮ ಇಲ್ಲಮ್ಮ. ಎಲ್ಲಿದ್ದೀರಾ? ಬೇಗ ಬನ್ನಿ. ದಿಢೀರ್ ಅಂತ ಒಂದ್ ಪಿಕಪ್ ಬಂತು, ಕೆ ಆರ್ ಪುರಂ ಹತ್ರ ಡ್ರಾಪ್ ಮಾಡಿ ಬೇಗ ಬಂದ್ಬಿಡ್ತೀನಮ್ಮ. ಸರಿ ಸರಿ, ಬೇಗ ಬನ್ನಿ. ಸಾರಿ ಸರ್, ಮನೆಯಿಂದ ಫೋನು. ಇವತ್ತು ನನ್ನ ಮದುವೆ ದಿನ, ಅದಕ್ಕೆ ಮನೆಗೆ ಬೇಗ ಬರ್ತೀನಿ ಅಂತ ಹೇಳಿದ್ದೆ. ಅದೇ ಯಾವಾಗ ಬರ್ತೀಯ ಅಂತ ಕೇಳ್ತಿದ್ದಾರೆ. ಎಷ್ಟು ಬೇಗ ಕಳ್ಸೋಕ್ಕಾಗುತ್ತೋ ಅಷ್ಟು ಬೇಗ ಕಳಿಸ್ಕೊಡ್ತೀವಿ. ಸಾರಿ ಸರ್, ಗಾಡಿ ಓಡಿಸ್ಬೇಕಾದ್ರೆ ಫೋನಲ್ಲಿ ಮಾತಾಡಬಾರ್ದು, ತಪ್ಪಾಗಿ ತಿಳ್ಕೊಬೇಡಿ. ಡ್ರೈವರ್ ಅಣ್ಣ. ಸರ್ ಸ್ವಲ್ಪ ಸೈಡಿಗೆ ನಿಲ್ಲಿಸಿ, ಪಿಸ್ ಹೊಡೆದು ಹೋಗೋಣ. ಸರ್ ಓಕೆ ಸರ್. ಹಲೋ, ಹೇಳಮ್ಮ. ಎಲ್ಲಿದ್ದೀರಾ? ಸರಿಮ್ಮ ಸರಿಮ್ಮ, ಬೇಗ ಬನ್ರಿ. ಬಂದ್ಬಿಡ್ತೀನಮ್ಮ, ನಾನು ಇನ್ ಒನ್ ಅವರ್ ಅಲ್ಲಿ ಬಂದ್ಬಿಡ್ತೀನಿ. ಸರಿಮ್ಮ. ಬರ್ಬೇಕಾದ್ರೆ ಅಂಗಡಿಲಿ ಮಗುಗೆ ಏನಾದ್ರೂ ತಗೊಂಡ್ ಬನ್ನಿ, ಸುಮ್ನೆ ಕೈ ಬೀಸ್ಕೊಂಡ್ ಬರ್ಬೇಡಿ. ಖಂಡಿತ ಖಂಡಿತ ತಗೊಂಡ್ಬರ್ತೀನಮ್ಮ. ಸರ್ ಹೋಗೋಣ ಬಾ ಸರ್. ಹೇಯ್
ನಮಸ್ಕಾರ. ಮುಖ್ಯಾಂಶಗಳು. ನಿನ್ನೆ ರಾತ್ರಿ ಬೆಂಗಳೂರು ಹೈವೇಲಿ ನಡೆದಂತಹ ಪ್ಯಾಸೆಂಜರ್ ತರ ಬಂದು ಕಾರ್ ಟ್ಯಾಕ್ಸಿ ಡ್ರೈವರ್ ಅನ್ನ ಬರ್ಬರವಾಗಿ ಹತ್ಯೆ ಮಾಡಿ ರಸ್ತೆ ಬದಿಯಲ್ಲಿ ಬಿಸಾಕಿದ್ದಾರೆ, ಮತ್ತೆ ಕಾರನ್ನು ಕೂಡ ಎತ್ಕೊಂಡು ಹೋಗಿದ್ದಾರೆ. ಈ ಘಟನೆ ನಡೆದಿರೋದ್ರಿಂದ ಇಡೀ ಕರ್ನಾಟಕವೇ ಬೆಚ್ಚಿ ಬಿದ್ದಿದೆ. ಏನು ಇದು ಶರವಣ, ಕಾಲ್ ಟ್ಯಾಕ್ಸಿ ಡ್ರೈವರ್ನ ಕೊಲೆ ಮಾಡಿ ಕಾರ್ನ ತಗೊಂಡ್ ಹೋಗ್ತಾ ಇದಾರಂತೆ. ಏಯ್, ನೀನ್ ಹುಷಾರಾಗಿರಪ್ಪ. ಆಯ್ತಮ್ಮ. ಏನಮ್ಮ, ಬೆಳಗ್ಗೆ ಬೆಳಗ್ಗೆ ಡ್ಯೂಟಿಗೆ ಹೋಗಂಗೆ ಯಾಕೆ ಭಯ ಪಡಿಸ್ತಾ ಇದೀಯಾ? ಎಲ್ಲೋ ಯಾವ್ದೋ ಒಂದೇ ನಡೆದ್ರೆ ನೀನ್ ಯಾಕೆ ತಲೆ ಕೆಡ್ಸ್ಕತ್ಯಾ? ಏನ್ರಿ, ನಮ್ಮ ಮಗನು ಕಾಲ್ ಟ್ಯಾಕ್ಸಿ ಡ್ರೈವರೇ ತಾನೆ? ಅದಕ್ಕೆ ರೀ, ಇದನ್ನೆಲ್ಲ ನೋಡ್ತಿದ್ರೆ ತುಂಬಾ ಭಯ ಆಗ್ತಿದೆ. ಈಗ ಕಣ, ನಾನು ಕೆಲ್ಸಕ್ಕೆ ಹೋಗುವಾಗ ಆಕ್ಸಿಡೆಂಟ್ ಅದು ಇದು ಅಂತ ಭಯ ಪಡಿಸಿದ್ಲು, ಇವಾಗ ನಿನಗೆ ಹೇಳ್ತಾವಳೆ, ನೀನು ಹೋಗಿ ಊಟ ಮಾಡಿ ಹೊರಡ. ಹ್ಮ್, ನಿಮ್ಮಪ್ಪ ಯಾವಾಗ್ಲೂ ಹೀಗೆ ಕಣ. ನೀನಾದ್ರೂ ದಯವಿಟ್ಟು ನನ್ನ ಮಾತನ್ನ ಕೇಳು. ಕೂತ್ಕೋ, ಟಿಫನ್ ತಗೊಂಡ್ ಬರ್ತೀನಿ. ತಗೊಳ್ಳಿ ನಿಮ್ಗೆ ಕಾಫಿ. ಹಾ, ಇಟ್ಬಿಟ್ಟು ಹೋಗು. ಶರವಣ, ಹೇಳಿದೆಲ್ಲ ನೆನ್ಪಿದೆ ಅಲ್ವಾ? ಸ್ವಲ್ಪ ನೋಡ್ಕೊಂಡು ಹುಷಾರಾಗಿ ಹೋಗ್ಬಿಟ್ ಬಾ. ಸರಿ ಅಮ್ಮ, ಸರಿಯಪ್ಪ, ಬರ್ತೀನಿ. ಹಾ, ಹುಷಾರು ಹೋಗ್ ಬಾ. ಹಲೋ, ಹೇಳಪ್ಪ. ಅಣ್ಣ, ಬೆಳಿಗ್ಗೆ ಟಿವಿಯಲ್ಲಿ ನ್ಯೂಸ್ ನೋಡಿದ್ರ? ನೋಡ್ದೆ ಶರವಣ. ಕಾಲ್ ಟ್ಯಾಕ್ಸಿ ಡ್ರೈವರ್ನ ಕೊಲೆ ಮಾಡಿ ಕಾರ್ ಕತ್ಕೊಂಡು ಹೋಗಿದ್ದಾರೆ. ಬರ್ತಾ ಬರ್ತಾ ಕಾಲ್ ಟ್ಯಾಕ್ಸಿ ಡ್ರೈವರ್ಗಳಿಗೆ ಸೆಕ್ಯೂರಿಟಿನೇ ಇಲ್ದಿರಂಗಾಯ್ತು. ಈ ಪೊಲೀಸ್ ಅವ್ರಲ್ಲ ಏನ್ ಮಾಡ್ತಿದಾರೆ ಅಂತ ಗೊತ್ತಿಲ್ಲ. ಯಾವ್ದಕ್ಕೂ ನೀನು ಹುಷಾರಾಗಿರೋ ಶರವಣ. ನಮ್ ಕಾಲ್ ಟ್ಯಾಕ್ಸಿ ಡ್ರೈವರ್ಗಳಿಗೆಲ್ಲ ಹುಷಾರಾಗಿರಕ್ಕೆ ನಾನು ಹೇಳ್ಬಿಡ್ತೀನಿ, ಸರಿನಾ? ಇದನ್ ಹೇಳೋದಕ್ಕೆ ಕಾಲ್ ಮಾಡ್ದೆ ಅಣ್ಣ. ಸರಿಪ್ಪ, ಹುಷಾರಾಗಿ ಹೋಗು. ಶರವಣ, ಎಲ್ಲಿದ್ಯಾ? ಅಪ್ಪ, ನನ್ ಕಸ್ಟಮರ್ನ ಪಿಕ್ ಮಾಡೋದಕ್ಕೆ ಹೋಗ್ತಿದ್ದೀನಿ. ಯಾವ್ದಕ್ಕೂ ನೀನ್ ನೋಡ್ಕೊಂಡ್ ಸ್ವಲ್ಪ ಹುಷಾರಾಗಿರೋ. ಅಪ್ಪನ್ಗೆ ಮನ್ಸು ತಡಲಿಲ್ಲ, ಅದಕ್ಕೆ ಫೋನ್ ಮಾಡ್ದೆ. ಸರಿ, ನಾನು ಇಡ್ತೀನಿ. ಹುಷಾರಪ್ಪ. ಕೌಸಲ್ಯಾ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಠ ನರಶಾರ್ದೂಲ ಕರ್ತವ್ಯ. ಹಾ, ನಾನು ಡಾಕ್ಟರ್ ಮಾದೇವ್ ಮಾತಾಡ್ತಾ ಇರೋದು. ಆ ಎರಡನೇ ವಾರ್ಡಲ್ಲಿರೋ ರವಿಗೆ ಆಪರೇಷನ್ ಥಿಯೇಟರ್ ಅರೇಂಜ್ ಮಾಡಿ. ನಾನು ಶಾರ್ಪಾಗಿ ಒಂದು 10:30 ಬಂದ್ಬಿಡ್ತೀನಿ. ಹಾ, ಓಕೆ. ಹಾಯ್ ಡ್ಯಾಡ್, ನಾನು ಕೋರ್ಟಿಗೆ ಹೋಗಿ ಬರ್ತೀನಿ. ಹಾ, ಸರಿ ಮಗಳೇ. ಬೈ ಡ್ಯಾಡ್, ಸೀ ಯು. ಬೈ. ಏ ಏ, ತಗೋ ಈ ಬೂಸ್ಟ್ ಆದ್ರೂ ಕುಡ್ಕೊಂಡು ಹೋಗು. ನನಗ್ ಬೇಡಮ್ಮ, ನೀನ್ ನಿನ್ ಗಂಡಂಗೆ ಕೊಡು. ನೀನ್ ಕುಡ್ಬಿಟ್ಟು ಹೋಗೆ, ಅವ್ರಿಗೆ ನಾನು ತರ್ತೀನಿ. ತಗೋ. ಅಯ್ಯೋ, ಟೈಮ್ ಇಲ್ಲ, ಕೋರ್ಟಲ್ಲಿ ಮುಖ್ಯವಾದ ಕೇಸ್ ಇದ್ಯಮ್ಮ. ಏನ್ ಕೇಸ್ ಮಗಳೇ? ಅದೇಪ್ಪ, ಮೀಟು ಕೇಸ್. ಒಬ್ರ ಆಂಟಿ 10 ವರ್ಷಕ್ ಮುಂಚೆ ಯಾರೋ ಕೈ ಹಿಡ್ದು ಎಳ್ದ್ರು ಅಂತ ಕೇಸ್ ಹಾಕಿದ್ದಾರೆ. ಆ ಆಂಟಿನೇ ದೊಡ್ಡ ಕೇಸು. ಈ ಗಂಡ್ ಮಕ್ಳೇ ಪಾಪಪ್ಪ. ಇದೇ ತರ 10 ವರ್ಷಕ್ ಮುಂಚೆ ಈ ಹುಡ್ಗಿ ನನ್ ಕೈ ಹಿಡ್ದು ರೂಮಕ್ ಕರೆದ್ಲು ಅಂತ ಎಲ್ಲಾ ಗಂಡ್ ಮಕ್ಳು ಕೇಸ್ ಹಾಕಿದ್ರೆ ಯಾವ ಫ್ಯಾಮಿಲಿ ಚೆನ್ನಾಗಿರುತ್ತೆ? ನೀವೇ ಹೇಳಿ. ನೀನ್ ಹೇಳೋದು ಯೋಚನೆ ಮಾಡ್ಬೇಕಾಗಿರೋ ವಿಷಯ ಅಮ್ಮ. ಈ ಹುಡ್ಗುರ್ಗೆ ತುಂಬಾ ಪಾಪ ಅನ್ಬೇಡಮ್ಮ. ಅದೇನೋ ಮೀಟು ಗೀಟು ಅಂದ್ಯಲ್ಲ, ಹೋಗ್ ನೋಡೋದನ್ನ. ನೀನೇನ ನನ್ ನೋಡ್ಕೊಂಡ್ ಮಾತಾಡ್ತಾ ಇದೀಯಾ? ನಾನೊಬ್ಬ ಗುಡ್ ಡಾಕ್ಟರ್. ನಿಮ್ಗೆ ನೀವೇ ಸರ್ಟಿಫಿಕೇಟ್ ನ ಕೊಟ್ಕೋಬೇಡಿ. ನೀವ್ ಗುಡ್ ಡಾಕ್ಟರ್ ಇಲ್ಲ ಬ್ಯಾಡ್ ಡಾಕ್ಟರ್ ಅಂತ ನಿಮ್ ಜೊತೆ ಕೆಲಸ ಮಾಡೋ ನರ್ಸ್ ನ ಕೇಳಿದ್ರೆ ತಾನೇ ಗೊತ್ತಾಗೋದು. ಸದ್ಯದಲ್ಲೇ ನಮ್ಮನೇಲೂ ಒಂದ್ ಮೀಟು ಕೇಸ್ ಬರ್ಬೋದು ಅನ್ನಿಸ್ತಿದೆ. ಇವ್ಳು ಯಾವಾಗ್ಲೂ ಈ ತರ ಲೂಸ್ ತರ ಮಾತಾಡ್ತಾ ಇದ್ರೆ ಟೈಮ್ ಆಗೋದು. ಹೋಗಮ್ಮ. ಅಪ್ಪ, ನೀವ್ ತಲೆನೆ ಕೆಡಿಸ್ಕೋಬೇಡಿ. ನಿಮ್ ಮೇಲೆ ಕೇಸ್ ಬಂದ್ರೆ ನಾನ್ ನೋಡ್ಕೋತೀನಿ, ಸರಿನಾ? ಓಕೆನಾ? ಅದಕ್ಕೆ ತಾನೇ ಲಾಯರ್ ಓದ್ಸಿರೋದು ನಿಂಗೆ. ಏ, ನೀನ್ ಹೋಗೆ. ಸರಿಪಾ, ಬಾಯ್. ಬಾಯ್ ಮಗಳೇ. ಏನ್ರಿ, ಬನ್ನಿ, ಟಿಫನ್ ತಿನ್ನಣ. ನೀನ್ ಹೋಗು ಬಂದೆ. ಲೋ ಮಗ, ಈ ತರ ಕಾಲ್ ಟ್ಯಾಕ್ಸಿ ಡ್ರೈವರ್ಸ್ ಎಲ್ಲ ಒಟ್ಟಿಗೆ ಕುತ್ಕೊಂಡು ಊಟ ಮಾಡೋದು ಅದೃಷ್ಟ ಕಣ. ಸ್ವಲ್ಪ ಸಾಂಬಾರ್ ಹಾಕಿ. ಯಾಕೆ, ಎಲ್ರಿಗೂ ಎರಡು ಇಡ್ಲಿ ಸಾಕಾ? ಚೆನ್ನಾಗ್ ತಿಂದ್ರಪ್ಪ, ಎಲ್ಲರಿಗೂ ದೋಸೆ ಹೇಳ. ಸರಿ, ಎಲ್ರಿಗೂ ದೋಸೆ ಹಾಕಿ. ನನಗೊಂದು ಆಮ್ಲೆಟ್. ಲೈ, ಕಡಿಮೆ ತಿನ್ಬೇಡ್ರೋ. ಏನ್ ಬೇಕಿದ್ರು ನಾಚಿಕೆ ಪಡೆದೆ ಕೇಳಿ ಹಾಕ್ಸ್ಕೊಳ್ಳಿ, ನನಗೂ ಸೇರಿಸಿ ಕಾಸು ಕೊಟ್ಬಿಡು. ರುಗ್ಗು, ನಿನ್ ಕೈಯಲ್ಲಿ ತಿನ್ನದೇ ಒಂದ್ ಕಿಕ್. ಏನ್ ನೋಡ್ತಾವಳೆ? ಹೌದು, ಇವತ್ತೇನ್ ಇಡ್ಲಿ ಸಾಫ್ಟ್ ಸಾಫ್ಟ್ ಆಗಿದೆ, ಸರಿಯಾಗಿ ಬೈಸಿಲ್ವಾ ಏನೋ? ಹೌದು, ಅದ್ ಹಂಗೇನೆ. ತಿನ್ಬಿಟ್ಟು ಎದ್ದು ಹೋಗ್ತೀಯಾ? ಇದು ವರ್ಕೌಟ್ ಆಗಲ್ಲ. ಹೌದು, ನಿನ್ ಜೊತೆ ಒಬ್ರು ಬಿಳಿ ಶರ್ಟ್ ಹಾಕೊಂಡು ಕರ್ರಿಗೆ ಒಂದು ಆಫ್ರಿಕಾ ಕೋತಿ ಇತ್ತಲ್ಲ, ಎಲ್ಲಿ ಅದ್ ಬರ್ಲಿಲ್ವಾ? ಯಾರನ್ನ ಕೇಳ್ತಿದ್ದೀರಾ? ನಮ್ ಕರಿ ಸಿಂಹನ. ಹೌದು, ಅದೇ ಅಸಹ್ಯನೇ. ಯಾರು ನೋಡಿ ಅಸಹ್ಯ ಅಂತೀಯ? ನಮ್ಮ ಸಿಂಹ ಸಿಕ್ಸ್ ಪ್ಯಾಕ್ ಸಿಂಹ. ಅವ್ರು ಹೊಡೆದ್ರೆ ಗಿಲ್ಲಿ, ನೋಡಕ್ಕೊಂತರ ಬಳ್ಳಿ. ಅವ್ರು ಕಡದ್ರೆ ಎಲ್ಲಾ ಚಿಲ್ಲಿ. ಅರ್ಥ ಆಯ್ತೇನೆ ಚೀಕಳ್ಳಿ. ಅವರು ಕರಿಯ ಅಲ್ಲ, ಪಿಸ್ತಾ ಬರ್ಫಿ ಬಾಟ್ಲಿ ತಲೆ.
ಸಿಂಹ ಬಂದಾಯ್ತು, ಬಾ ಸಿಂಹ ಬಾ. ಏನಣ್ಣ ಜಾಲಿ ಮೂಡಲ್ ಬಂದಿದ್ದೀರಾ? ಶರವಣ, ಇವತ್ತು ಜೀವನದಲ್ಲಿ ತುಂಬಾ ಸಂತೋಷವಾಗಿದ್ದೀನಪ್ಪ. ಹೌದಾ? ನನ್ನ ಹೆಂಡತಿ ಊರಿಗೆ ಹೋಗ್ಬಿಡ್ಲು. ಐ ಆಮ್ ವೆರಿ ಹ್ಯಾಪಿ. ಸಿಂಹ, ಹಂಗಾರೆ ಕಸ್ಟಮರ್ ಪಿಕಪ್ ಮಾಡಕ್ ಹೋಗ್ಲಿಲ್ವಾ? ಯಸ್, ಪಿಕಪ್ ಮಾಡ್ದೆಪ್ಪ, ಫೇಸ್ಬುಕ್ ಅಲ್ಲಿ ಪಿಕಪ್ ಮಾಡ್ದೆ. ಒಂದೊಳ್ಳೆ ಫಿಗರ್ ಸಿಕ್ಕದ್ಲು, ನನ್ನ ಹೆಂಡತಿಗಿಂತ ತುಂಬಾ ಬ್ಯೂಟಿ ಆಗಿದ್ದಾಳಪ್ಪ. ಒಂದ್ ಅರ್ಥ ಮಾಡ್ಕೊಳ್ಳಿ, ಜೀವನದಲ್ಲಿ ಎಲ್ಲಾರು ಎಂಜಾಯ್ ಮಾಡೋದನ್ನ ಕಲೀರಿ. 9 ಗಂಟೆಗೆ ವೈನ್, 10 ಗಂಟೆಗೆ ಕ್ವೀನ್, ಇದೇ ಜೀವನದಲ್ಲಿ ಮೇನ್. ಎಲ್ಲಾರು ಅರ್ಥ ಮಾಡ್ಕೊಳ್ಳಿ ಸಿಂಹ. ಎಸ್, ಇವಾಗ ಫೇಸ್ಬುಕ್ ಅಲ್ಲಿರೋ ಎಲ್ಲ ಹೆಣ್ಮಕ್ಳು ಕಟ್ಕೊಂಡವಳು, ಬಿಟ್ಕೊಂಡವಳು, ಓಡೋದವಳು, ನಾಚಿಕೆಟ್ಟವಳು, ಇಲ್ಲ ಮೂರು ಬಿಟ್ಟವಳು, ಇವಾಗ ಅವ್ನ ಗಂಡಂಗೆ ಗೊತ್ತಾಗದೆ 5-6 ಜನ ಮೇಂಟೈನ್ ಮಾಡವಳು ಅಂತ ಬಲೆಯಲ್ಲಿ ಸಿಕ್ಕಾಕೋಬೇಡ ಸಿಂಹ. ಲೇ ಗಣೇಶ, ಬಲೆಯಲ್ಲಿ ಸಿಕ್ಕಾಕೊಳ್ಳೋದಕ್ಕೆ ನಾನು ಯಾವ್ದೋ ಬಂಗ ಮೀನಲ್ಲ, ದಿಮಿಂಗ್ಲ ಬಲೆನ ಹರಿದಾಕಿ ಹೊರಗಡೆ ಬಂದ್ಬಿಡ್ತೀನಿ. ಏನು ನಿನ್ ಕೈಯಾರೆ ಮಾಡಿರೋ ಪಡ್ಡನ ತಂದ್ಕೊಡು ಅಣ್ಣ, ಟೇಸ್ಟ್ ನೋಡಿ ಹೆಂಗೈತೆ. ಏನಪ್ಪ ಗಣೇಶ, ಪಡ್ಡು ಸೈಜ್ ಯಾಕೋ ಚಿಕ್ಕದಾಗ್ಬಿಟ್ಟಿದೆ. ಅಲ್ಲ, ಪಡ್ಡು ಅಂದ್ರೆ ಚಿಕ್ಕದಾಗಿದ್ರೇನೆ ಟೇಸ್ಟ್, ದೊಡ್ಡದಾಗಿದ್ರೆ ವೇಸ್ಟ್. ಹೌದು ಸಿಂಹ, ಪಡ್ಡು ಯಾವಾಗ್ಲೂ ಸಾಫ್ಟ್ ಆಗಿ ಚಿಕ್ಕದಾಗಿ ಅವಾಗ್ಲೇ ಟೇಸ್ಟ್ ಆಗಿರುತ್ತೆ. ಇದೆಲ್ಲ ಇದಕ್ಕೆ ಹೆಂಗ್ ಗೊತ್ತಾಗುತ್ತೆ? ಏನಪ್ಪ ಪಡ್ಡು ಚಿಕ್ಕದಾಗಿದೆ ಅಂತ ಹೇಳಿದ್ದು ಅಷ್ಟು ದೊಡ್ಡ ತಪ್ಪ ಯಜಮಾನ? ಇಡೀ ಜಗತ್ತೇ ಈ ಪಡ್ಡು ಒಳಗಡೆ ಆಡ್ಕೊಂಡು ಕೂತಿದೆ ನೋಡು, ತಿನ್ನು. ಈ ತರ ಪಡ್ಡು ತಿನ್ನೋ ನಾನು ನೋಡೇ ಇಲ್ಲ, ತಗ ಇದನ್ ತಿನ್ನು. ಹಲೋ ಹೇಳಿ ಅಣ್ಣ, ಏನ್ ಸಮಾಚಾರ? 4 ಕಾಲ್ ಟ್ಯಾಕ್ಸಿ ಕಾರ್ ಸಿಕ್ಕೊಂಡೆ. ಸರಿ, ಅದಕ್ಕೆ ಎಷ್ಟು ಅಂತ ನೋಡಿ, ನನ್ನ ತಮ್ಮ ಬರ್ತಾನೆ ನೋಡಿ, ಸೆಟಲ್ಮೆಂಟ್ ಮಾಡು. ಆ ಹೇಳಣ್ಣ. ದುಡ್ಡು ಕೊಟ್ನ? ಹೌದಣ್ಣ, ನೀವು ಹೇಳ್ದಂಗೆ ಸೇಟ್ ಹತ್ರ ದುಡ್ಡು ತಗೊಂಡು. ಫುಲ್ ಅಮೌಂಟ್ ಅಲ್ವಾ? ಫುಲ್ ಅಮೌಂಟ್ ಮನೆಗೆ ಬರ್ತಿದ್ಯಾ ಅಲ್ವಾ? ಅಲ್ಲಿಗೆ ಬರ್ತಾ ಇದ್ದೀನಿ, ಇಡ್ತೀನಿ. OTP ನಂಬರ್ ಹಾಗೆ ಡ್ರೈವರ್ ನಂಬರ್ ನಿಮ್ಮ ಮೊಬೈಲ್ಗೆ SMS ಬರುತ್ತೆ. ಫಾಸ್ಟ್ ಆಗಿ ಚೂಸ್ ಮಾಡಿದ್ದಕ್ಕೆ ಧನ್ಯವಾದ. ಹಲೋ. ಹಲೋ, ಯಾರು? ಹಲೋ, ನಾನು ಟ್ಯಾಕ್ಸಿ ಡ್ರೈವರ್ ಮಾತಾಡ್ತಿದ್ದೀನಿ. ಹೇಳಿ, ಎಲ್ಲಿದ್ದೀರಾ? ನಿಮ್ ಮನೆ ಹೊರಗಡೆ ಇದ್ದೀನಿ. ಹಾ, ಬಂದೇ ಇರಿ ಸರ್. ಓಕೆ ಮೇಡಮ್, 1-2 ಮಿನಿಟ್ಸ್ ಬಂದ್ಬಿಡ್ತೀನಿ. ಓಕೆ, ಬನ್ನಿ, ವೇಟ್ ಮಾಡ್ತೀನಿ. ಯಾ, ಓಕೆ. ಹ್ಮ್. ಹೋಗೋಣ. OTP ನಂಬರ್ ಹೇಳಿ. 4621. ಮಿರ್ಚಿನಲ್ಲಿ ಒಳ್ಳೆ ಸಾಂಗ್ ಕೇಳ್ತಾ ಇದ್ದೀರಾ ಇಂದು ಸಂಜೆ ವಿತ್ ವೈಭವಿ. ಬ್ಯಾಕ್ ಟು ಬ್ಯಾಕ್ ಒಳ್ಳೆ ಸಾಂಗ್ ನ ಕೇಳಿ ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ? ಸಾಂಗ್ ಡ್ಯಾನ್ಸ್ ಡ್ಯಾನ್ಸ್ ಮಾಡಿದ್ರೆ ಚೆನ್ನಾಗಿರುತ್ತಲ್ವ? ಬರ್ತೀನಮ್ಮ, ಹುಷಾರು. ಅಣ್ಣ, ಬರ್ತೀನೋ? ಸರಿ ಮಗ,
ನಿಮ್ ಫ್ರೆಂಡು ಯಾವಾಗಿಂದ ಕಾಲ್ ಟ್ಯಾಕ್ಸಿ ಓಡಿಸೋದಕ್ ಶುರು ಮಾಡಿದ್ರು ಅವಾಗಿಂದ 24 ಗಂಟೆ ಕಾಲ್ ಟ್ಯಾಕ್ಸಿ ಅಂತಾನೇ ಸುತ್ತಾಡ್ತಿರ್ತಾರೆ. ಒಂದ್ಸಲ ಮನೇನ ನನ್ನನ್ನ ನೋಡೋದಕ್ ಹೇಳಿ. ಲೈ ಹೇಳ್ತಾವ್ರಲ್ಲ ಕೇಳು. ಏನಂದೆ? ಗಾಡಿ ಲೋನ್ ಹಾಕೊಂಡ್ ತಗೊಂಡಿರೋದು ಗೊತ್ತಾನೆ, ತಿಂಗಳು ತಿಂಗಳು 7,000 ಕಟ್ಬೇಕು. ಬ್ಯಾಂಕ್ ಅಲ್ಲಿ ಡ್ಯೂ ಕಟ್ಲಿಲ್ಲ ಅಂದ್ರೆ ಚೆಕ್ ರಿಟರ್ನ್ ಆಗ್ಬಿಡುತ್ತೆ, ಅದಕ್ಕೂ ಫೈನ್ ಹಾಕ್ತಾನೆ. ಆಮೇಲೆ ಬಡ್ಡಿ ಏರುತ್ತೆ, ಬಡ್ಡಿ ಕಟ್ಟದ ಅಸಲ್ ಕಟ್ಟದ ಅನ್ನೋದು ಗೊತ್ತಾಗೋದೇ ಇಲ್ಲ. ಮೊದಲು ಬಡ್ಡಿ ಕಟ್ತೀವಿ, ಅಸಲು ಹಂಗೆ ಇರುತ್ತೆ. 4 ತಿಂಗಳು ಡ್ಯೂ ಕಟ್ಲಿಲ್ಲ ಅಂದ್ರೆ ಸೇಟು ಗಾಡಿ ಎತ್ಕೊಂಡು ಹೋಗ್ಬಿಡ್ತಾನೆ. ಊಟ, ಸ್ಕೂಲ್ ಫೀಸು, ಸಂಬಂಧಿಕರು, ಹಾಸ್ಪಿಟಲ್ ಖರ್ಚು, ಇದೆಲ್ಲ ಕಾಲ್ ಟ್ಯಾಕ್ಸಿ ಓಡಿಸಿದ್ದಾನೆ ನೋಡ್ಕೊತಾ ಇದ್ದೀನಿ. ಹಾ, ಸಾವುಕಾರ ತರ 8 ಅವರ್ ಡ್ಯೂಟಿ ಮಾಡಿದ್ರೆ ಇದೆಲ್ಲ ನಡೆಯಲ್ಲ. ಅರ್ಥ ಆಯ್ತಾ? ಕಾಲ್ ಟ್ಯಾಕ್ಸಿ ಓಡಿಸೋನ್ಗೆ ಸಮಯ ಇರಲ್ಲ, ರೆಸ್ಟ್ ಇರಲ್ಲ, ಏನು ಇರಲ್ಲ. ಆಯ್ತಾ? 24 ಅವರ್ಸ್ ಡ್ಯೂಟಿ. ಹೆಂಡತಿ ಮಕ್ಕಳನ್ನ ನೋಡ್ಕೊಳ್ಳೋದು ನಿನ್ ಡ್ಯೂಟಿನೇ. ಇವನ್ ಯಾವಾಗ ಹೋಗ್ತಾನೆ ಬರ್ತಾನೆ, ಇವನ್ ತಿಂತಾನೋ ಇಲ್ವೋ, ನಿದ್ದೆ ಮಾಡದ್ನ ಇಲ್ವೋ ಅನ್ನೋದು ಗೊತ್ತಾಗಲ್ಲ. ಹಾಗೆಲ್ಲ ಎದುರ್ಕೋಬಿಡಿ ಅಮ್ಮ, ಏನು ಆಗಲ್ಲ. ನಮ್ ತರ ಕಾಲ್ ಟ್ಯಾಕ್ಸಿ ಓಡಿಸೋ ಡ್ರೈವರ್ಗಳ ಜೀವನ ಎಲ್ಲ ಹೀಗೇನೆ, ಬೇರೆ ದಾರಿನೇ ಇಲ್ಲ. ಅಮ್ಮ ಹೇಳೋದು ಸರಿನೇ ಕಣ, ನಮ್ ಜೀವನ ಚೆನ್ನಾಗಿ ನಡಿಬೇಕು ಅಂದ್ರೆ ಹೊತ್ತು ಗೊತ್ತು ಅಂತ ನೋಡಿದ್ರೆ ಕಾಲ್ ಟ್ಯಾಕ್ಸಿ ಓಡಿಸ್ಲೇಬೇಕು. ಅದಕ್ಕಾಗಿ ನಿದ್ದೆಗೆಟ್ ಓಡಿಸಿದ್ರೆ ಯಾರ ಆರೋಗ್ಯ ಆದ್ರೂ ಕೆಟ್ಟ ಕೆಡುತ್ತೆ ಕಣ. ಒಂದ್ ವೇಳೆ ನೀನ್ 2 ದಿನ ಮಲ್ಕೊಂಡೆ ಅಂತ ಅನ್ಕೋ, ನಿನ್ ಕುಟುಂಬನು ಮಲ್ಕೊಳ್ಳುತ್ತೆ. ನೋಡ, ಬರೀ ಹಣನ್ ಮಾತ್ರ ಕೊಡೋದಕ್ಕೆ ನಾವೇನ್ ATM ಮಿಷಿನ್, ಕುಟುಂಬನ ನೋಡ್ಕೋಬೇಕಣ. ಆಗ್ಲೇ ಕಣೋ ಆ ಕುಟುಂಬ ನೆಮ್ಮದಿಯಾಗಿ ಸಂತೋಷವಾಗೂ ಇರುತ್ತೆ. 24 ಗಂಟೆನು ಕಾಲ್ ಟ್ಯಾಕ್ಸಿನೇ ಗತಿ ಅಂತ ಇಟ್ಕೋ, ಆ ಕುಟುಂಬದ ನೆಮ್ಮದಿನೇ ಹೋಗ್ಬಿಡುತ್ತೆ. ನಾನು ಹೇಳ್ತಿರೋದು ಸತ್ಯ. ಹುಷಾರು, ಇವತ್ತಾದ್ರೂ ಮನೇಲಿರು. ಬಾರ. ಸರಿ, ಬರ್ತೀವಿ. ಸರಿ ಅಣ್ಣ, ಬರ್ತೀನಿ. ಆಯ್ತಣ್ಣ. ಅನ್ಎಕ್ಸ್ಪೆಕ್ಟೆಡ್ ಆಗಿ ನಿನ್ ಜೊತೆ 2-3 ಸಲ ಬಂದೆ. ನಾನ್ ಮಾತ್ರ ಮಾತಾಡ್ತಿದ್ದೀನಿ, ನೀನ್ ಯಾಕೆ ಮಾತಾಡ್ತಿಲ್ಲ? ಯಾಕೆ ಸೈಲೆಂಟ್ ಆಗಿ ಬರ್ತಿದ್ದೀರ? ಅಲ್ಲರಿ, ನನ್ ಡ್ರೈವರು ಮಾತಾಡದೆ ರೋಡ್ ನೋಡ್ಕೊಂಡು ಗಾಡಿ ಓಡಿಸಿದ್ರೇನೆ ನನ್ ಗಾಡಿ ಓಡೋದು. ನೀವ್ ಲಾಯರು, ಮಾತಾಡಿದ್ರೇನೆ ನಿಮ್ ಗಾಡಿ ಓಡೋದು. ಹೌದು, ನಿಮ್ನ ಪ್ರಶ್ನೆ ಕೇಳ ಹೇಳಿ. ಅವತ್ತು ನಿಮ್ ಗಾಡಿಲ್ ಬರ್ಬೇಕಾದ್ರೆ ರೈಟ್ ಅಲ್ಲಿ ನೋಡಿದ್ರಿ, ಲೆಫ್ಟ್ ಅಲ್ಲಿ ನೋಡಿದ್ರಿ, ಹಿಂದೆ ನೋಡಿ? ನನಗಂತ ಅಭ್ಯಾಸ ಇಲ್ಲ. ಇಲ್ಲ ಹಾಗಾದ್ರೆ ಇನ್ಯಾವ ಅಭ್ಯಾಸ ಇದೆ? ದಮ್ ಹೊಡಿತೀರಾ? ಚಾಚೆ. ಮತ್ತೆ ಎಣ್ಣೆ ಹೊಡಿತೀರಾ? ಯಾವಾಗ್ಲಾದ್ರೂ. ಅದು ಮನೆಗ್ ಗೊತ್ತಿಲ್ದೆ ಒಂದ್ ಬಿಯರು. ಒಂದೇ ಒಂದ್ ಬಿಯರ? ನಾನೇ 2 ಬಿಯರ್ ಹೊಡಿತೀನಿ. ಏನು, 2 ಬಿಯರ್ ಕುಡಿತೀರಾ? ಹೌದು. ಸರಿ, ಅಷ್ಟು ಮಾತ್ರ ಅಲ್ಲ, ಅವಾಗ ಅವಾಗ ಹಾಟ್ ಕೂಡ ಹೊಡಿತೀನಿ. ಇವಳನ್ನ ಮದ್ವೆ ಮಾಡ್ಕೊಂಡ್ರೆ ದುಡಿಯೋದೆಲ್ಲ ಎಣ್ಣೆ ಅಂಗಡಿಗೆ ಇಡ್ಬೇಕಾಗುತ್ತೆ. ಏನು? ಏನು ಇಲ್ಲ ರೀ, ನೀವೇ ಸಂಸಾರಸ್ಥ ಹೆಂಗಸು. ಹೇಳು ಮಾರಿ, ಏನ್ ವಿಷಯ? ಆಮೇಲೆ ಮಾತಾಡ್ತೀನಿ ಇಡು. ಆಮೇಲೆ ಮಾತಾಡ್ತೀನಿ ಅಂತ ಹೇಳ್ದ್ನಲ್ವಾ, ನಾನೇ ಕಾಲ್ ಮಾಡ್ತೀನಿ. ಕಾಲ್ ಕಟ್ ಮಾಡು, ಇಡು. ಅಣ್ಣ, ಕಾರ್ನ ಶೆಡಲ್ ಬಿಟ್ಟು ಹುಡುಗರು ಬಂದಿದ್ದಾರೆ. ಏನ್ ವಿಷಯ ಹೇಳು. ತುಂಬಾ ರಿಸ್ಕ್ ತಗೊಂಡು ಕಾಲ್ ಟ್ಯಾಕ್ಸಿಯವನ್ನ ಹೊಡೆದಾಕಿ ಗಾಡಿ ತಂದಿದೀವಣ್ಣ, ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿಕೊಡಿ. ಎಲ್ಲ ನಿಮ್ಗೋಸ್ಕರನೇ ಮಾಡ್ತಾ ಇರೋದು. ಲೇ, ಆ ಕಾಲ್ ಟ್ಯಾಕ್ಸಿ ಡ್ರೈವರ್ನ ಕೊಂದು ಹಾಕೋದು ದೊಡ್ಡ ವಿಷಯ ಅಲ್ಲ ಕಣೋ. ಆ ಕಾರ್ನ ಬ್ಲ್ಯಾಕ್ ಮಾರ್ಕೆಟ್ ಅಲ್ಲಿ ಮಾರ್ತೀನಲ್ವಾ, ಅದೇ ಕಣೋ ದೊಡ್ಡ ರಿಸ್ಕು. ಅಂಬಾಸಡರ್ ಕಾರಿಂದ ಆಡಿ ಕಾರ್ ವರ್ಗೂ ಬ್ಲ್ಯಾಕ್ ಮಾರ್ಕೆಟ್ ಅಲ್ಲಿ ಮಾರಿದ್ದೀನಿ. ಲೋಕಲ್ ಕೌನ್ಸಿಲರ್ ಇಂದ ಹಿಡಿದು ಕಮಿಷನರ್ ವರ್ಗೂ ಕಾಂಟ್ಯಾಕ್ಟ್ ಇಟ್ಟಿದ್ದೀನಿ. ಲೇ ಅಣ್ಣ, ದುಡ್ಡು ಕೊಟ್ಟು ಕಳ್ಸ. ಸರಿ, ಬರ್ತೀವಿ. ಏನಣ್ಣ, ನಿಮ್ಗೆ ಎದುರು ಮಾತಾಡ್ತಾನೆ? ಕಟಿಂಗ್ ಮಾಡ್ಸ. ಅವ್ರನ್ನೆಲ್ಲ ಏನಕ್ಕೆ ಸುಮ್ಮನೆ ಬಿಡ್ತೀಯ ಅಣ್ಣ? ಮೊದ್ಲೇ ಕಂಟ್ರೋಲಿಗೆ ತಗೋಬೇಕು, ಜಾಸ್ತಿ ಮಾತಾಡಕ್ ಬಿಡಬಾರ್ದು ಅವ್ರನ್ನ. ಹೂ ಅಂತ ಒಂದ್ ಮಾತ ಹೇಳಿ, ನಮ್ಮ ಏರಿಯಾದಲ್ಲಿ ಹುಡುಗರಿದ್ದಾರೆ, ಫೋನ್ ಮಾಡಿದ್ರೆ ಬಂದ್ಬಿಡ್ತಾರೆ. ಹಂಗಂತೀಯ? ಹೇಳು ರೆಡ್ಡಿ. ಒಂದ್ 5 ಕಾರ್ನ ತಕ್ಷಣ ಕಳಿಸ್ಕೊಡ್ತೀಯಾ? ಅರ್ಜೆಂಟ್ ಕೆಲಸ ಇದೆ. ಏನೋ, ನಾವೇನ್ ಕಾರ್ ಶೋರೂಮ್ ನಡೆಸ್ತಾ ಇದೀವಾ? ಅದಲ್ಲ ಅಣ್ಣ, ನೀನ್ ಕೇಳಿದ ತಕ್ಷಣ ಡೆಲಿವರ್ ಮಾಡೋದಕ್ಕೆ. ಕಳ್ಸಿರೋ ಕಾರ್ಗಳಿಗೆ ಮೊದ್ಲು ದುಡ್ಡನ್ನ ಕಳ್ಸೋ, ಮೇಕಿರೋದ್ನ ಆಮೇಲೆ ಮಾತಾಡೋಣ. ಸರಿ ಆಯ್ತಣ್ಣ, ದುಡ್ಡನ್ನ ತಕ್ಷಣ ಅಕೌಂಟ್ಗೆ ಹಾಕ್ತೀನಿ ಅಣ್ಣ. ಅಕೌಂಟ್ಗ? GST ಇದೆ ಗೊತ್ತಲ್ವಾ? ಅದೇನಂದ್ರೆ, ಏಯ್, ದುಡ್ಡು ಬರೋದು ಗೊತ್ತಾಗ್ಬಾರ್ದು, ಹೋಗೋದು ಗೊತ್ತಾಗ್ಬಾರ್ದು. ನಮ್ಮನ್ನ ಕಳಿಸ್ತೀನಿ, ಕೊಟ್ ಕಳ್ಸೋ. ಓಕೆ ಅಣ್ಣ. ಕಟ್ ಮಾಡು. ಏ, ಕಾಲ್ ಬರ್ತಿದೆ, ಲೌಡ್ ಸ್ಪೀಕರ್ ಹಾಕು. ನಾನು ಅಶ್ವಿನಿ ಕಣೆ. ಹೇಯ್ ಹೇಳಿ, ಏನ್ ವಿಷಯ? ಲವ್ ಮಾಡ್ತಿದ್ದೀನಿ. ಕಂಗ್ರಾಟ್ಸ್. ಯಾರು ಅವನು? ಏ, ಎಲ್ಲಿ ವರ್ಕ್ ಮಾಡ್ತಿದ್ದಾನೆ? ಐಟಿನಾ ಇಲ್ಲ ಕಾಲ್ ಸೆಂಟ್ರಾ? ಕಾಲ್ ಟ್ಯಾಕ್ಸಿಲಿ ಡ್ರೈವರ್ ಆಗಿದ್ದಾನೆ. ಏನು, ಕಾಲ್ ಟ್ಯಾಕ್ಸಿ ಡ್ರೈವರಾ? ಏನೇ ಹೇಳ್ತಿದ್ಯಾ, ಲೂಸಾ ನೀನು?
ತಲೆ ಏನಾದ್ರೂ ಕೆಟ್ಟಿದ್ಯಾ? ಬೇರೆ ಯಾರು ಸಿಗ್ಲಿಲ್ವಾ? ಇಲ್ಲಿ ನೋಡೆ, ಕಾಲ್ ಟ್ಯಾಕ್ಸಿನಲ್ಲಿ ಹೋದ್ವಾ ಬಂದ್ವಾ ದುಡ್ಡು ಕೊಟ್ವಾ ಅಂತ ಇರ್ಬೇಕು, ಅದು ಬಿಟ್ಟು ಮನಸ್ಸೆಲ್ಲ ಕೊಡ್ಬಾರ್ದೆ. ಅಂತದ್ದೋ ನಲ್ಲಿ ಏನ್ ನೋಡಿ ಇಂಪ್ರೆಸ್ ಆದೆ ನೀನು? ಮಗ, ನಮ್ಮ ಕಾಲ್ ಟ್ಯಾಕ್ಸಿ ಡ್ರೈವರ್ ಪವನ್ ಗೆ ಒಂದ್ ಹುಡುಗಿ ಜೊತೆ ನಿಶ್ಚಿತಾರ್ಥ ಆದ್ಮೇಲೆ ಕೂಡ ಬೇರೆ ಹುಡುಗಿನ ಕರ್ಕೊಂಡು ಲಾಡ್ಜು ಅದು ಇದು ಅಂತ ಸುತ್ತಾ ಇದ್ದಾನೆ ಕಣೋ. ಲೋ, ಅದೆಲ್ಲ ತಪ್ಪು. ಇದನ್ನೇ ಕಣೋ ನಾನು ಹೇಳಿದ್ದು, ಮದ್ವೆಗೂ ಮುಂಚೆ ಇದೆಲ್ಲ ಸಹಜ ಅಂದ ಕಣೋ. ಲೋ ಮಗ, ಮದ್ವೆಗ್ ಮುಂಚೆ ಸಾವಿರ ಜನ ಹುಡುಗಿರ್ ಜೊತೆ ಇದ್ರು ನಾವು ಮದ್ವೆ ಮಾಡ್ಕೊಳ್ ಹುಡುಗಿ ವರ್ಜಿನ್ ಆಗಿರ್ಬೇಕು ಅಂತ ಎಲ್ಲಾ ಗಂಡಸರು ಅನ್ಕೊಳ್ಳೋದು. ಅದೇ ತರಾನೇ ಹುಡುಗಿರು ತಾನ್ ಮದ್ವೆ ಮಾಡ್ಕೊಳ್ ಹುಡುಗ ವರ್ಜಿನ್ ಆಗಿರ್ಬೇಕು ಅಂತ ಆಸೆ ಪಡ್ತಾರೆ. ನನ್ನಿಂದ ಅದ್ರೋಹನ ಯಾವತ್ತೂ ಮಾಡಕ್ಕಾಗಲ್ಲ. ಅದಕ್ಕೇನೆ ಅವನ್ ನನಗಿಷ್ಟ ಆಗಿದ್ದು. ನಿನ್ನ ಕಾರಲ್ಲಿ ಪಿಕಪ್ ಮಾಡಿದ್ರ ಜೊತೆಗೆ ನಿನ್ನನ್ನು ಸೇರಿಸಿ ನಿನ್ ಮನ್ಸನ್ನು ಪಿಕಪ್ ಮಾಡ್ಕೊಂಡ್ಬಿಟ್ನಲ್ಲಿ. ಹೌದು, ಅವನ ಹತ್ರ ನಿನ್ ಲವ್ ಬಗ್ಗೆ ಹೇಳಿದ್ಯಾ? ಹೇಯ್, ಬೇಗ ಹೇಳ್ಬಿಡೆ, ಇಲ್ಲ ಬೇರೆ ಯಾರಾದ್ರೂ ಎತ್ತಕೊಂಡು ಹೋಗ್ಬಿಡ್ತಾಳೆ. ಎತ್ತಕೊಂಡು ಹೋಗೋದಕ್ಕೆ ಅವನೇ ಎತ್ತಿನ ಗಡಿನ ಇಡೆ ಫೋನ. ಕಮಲ್ ಹೇಳು ಡಾರ್ಲಿಂಗ್, ಎಲ್ಲಿ ಇದ್ದೀರಾ? ಡಾರ್ಲಿಂಗ್, ನನ್ನ ಕಸ್ಟಮರ್ಗೋಸ್ಕರ ವೇಟ್ ಮಾಡ್ತಾ ಇದ್ದೀನಿ. ನಾನ್ ನಿಮ್ಮನ್ ನೋಡ್ಬೇಕು ಅಂತ ಎಷ್ಟು ಆಸೆ ಆಗ್ತಿದೆ ಗೊತ್ತಾ ಸ್ವಪ್ನ. ನಾನ್ ನಿನ್ನ ಓಪನ್ಗೆ ಬೇಗ ನೋಡ್ತೀನ ಹೇಳು. ನನ್ ಮನ್ಸು ಟಿಕ್ ಟಾಕ್ ಟಿಕ್ ಟಾಕ್ ಅಂತ ಹೊಡ್ಕೋತಿದೆ. ನನಗೂ ಹಾಗೆ ಟಿಕ್ ಟಿಕ್ ಅಂತ ಹೊಡ್ಕೋತಿದೆ. ಕಮಲ್, ಬಂಗಾರ ಅಲ್ವಾ, ನನಗೋಸ್ಕರ ಇವತ್ತೊಂದಿನ ವೇಟ್ ಮಾಡ್ಬಾರ್ದ? ಐ ಆಮ್ ವೇಟಿಂಗ್. ಹಲೋ, ಏನ್ ತಮ್ಮ, ಏನ್ ವಿಶೇಷ? ಅಣ್ಣ, ಇವತ್ ನನ್ ಬರ್ತಡೆ ಅಣ್ಣ. ಹೇ, ಹ್ಯಾಪಿ ಬರ್ತ್ಡೇ ಕಣ. ಬರೀ ವಿಶ್ ಮಾಡಿದ್ರೆ ಸಾಲಲ್ಲ ಅಣ್ಣ, ಇವತ್ ರಾತ್ರಿ ಕಾಲ್ ಟ್ಯಾಕ್ಸಿ ಡ್ರೈವರ್ಸ್ಗೆಲ್ಲ ಒಂದ್ ಪಾರ್ಟಿ ಇಟ್ಟಿದ್ದೀನಿ, ಬಂದ್ಬಿಡಿ. ಲೈ, ನಾನ್ ಖಂಡಿತವಾಗ್ಲೂ ಬರ್ತೀನಿ. ಬರ್ತ್ಡೇ ಪಾರ್ಟಿ ಕೊಡ್ಸೋದಿರ್ಲಿ, ನೀನ್ ನನಗೆ ಮದುವೆ ಪಾರ್ಟಿನ ಯಾವಾಗ ಕೊಡಿಸ್ತೀಯ? ಈಗ ತಾನೇ ಒಂದ್ ಹುಡುಗಿನ ನೋಡಿದ್ದೀನಿ. ಏನೇ ಲವ್ ವಿಷ ಹೇಳಿದ್ಯಾ? ಇಲ್ಲ. ಯಾಕೆ, ನಿನ್ಗಿಷ್ಟ ಆಗಿದೆ ತಾನೇ? ಮತ್ತೆ ಯಾಕೆ ಟೈಮ್ ವೇಸ್ಟ್ ಮಾಡ್ತಿದ್ಯಾ? ಆದಷ್ಟು ಬೇಗ ಮದ್ವೆ ಊಟ ಹಾಕ್ಸ್ತೀನಿ. ಲೇ, ಯಾರ ಹುಡುಗಿ? ಸರಿ, ಆ ಹುಡುಗಿಗೆ ನೀನಂದ್ರೆ ಇಷ್ಟನಾ? ನನ್ ಮಾತ್ ಕೇಳೆ, ಕಾಲ್ ಟ್ಯಾಕ್ಸಿ ಡ್ರೈವರ್ಸ್ ಎಲ್ಲ ಒಂಥರ, ಇಷ್ಟ ಆದ್ರೆ ನೋಡು, ಇಷ್ಟ ಆಗ್ಲಿಲ್ವಾ ನೈಸ್ ಆಗಿ ಮಾತಾಡಿ ಸುಮ್ನಾಗ್ಬಿಡು. ಆ ಹುಡುಗಿ ನನ್ನ ಅವಳಿಗೆ ಇಷ್ಟನಾ ಇಲ್ವಾ ಅಂತ ಹೇಳಲಿಲ್ಲ, ಆದ್ರೆ ನನ್ಗಿಷ್ಟ ಆಗಿದ್ರೆ ಹೇಳ್ಬಿಡೋದಲ್ವೇನ? ಆಮೇಲೆ ನಿನ್ ನಡತೆ ಸರಿ ಇಲ್ಲ, ನೀನ್ ಸರಿ ಇಲ್ಲ, ನಿನ್ ಪರ್ಸನಾಲಿಟಿ ಸರಿ ಇಲ್ಲ, ನಿನ್ ಫೇಸ್ ಸರಿ ಇಲ್ಲ ಅಂತ ಹೇಳಿ ಕೊನೆಗೆ ಕೆಲ್ಸಕ್ ಬರ್ದೊಂತರ ಇದ್ಯಾ ಅಂತ ಹೇಳ್ಬೇಡ. ಭಯ ಆಗುತ್ತಣ. ಲೈ, ಧೈರ್ಯವಾಗ್ ಹೇಳ, ಹೆಣ್ಮಕ್ಳು ಅರ್ಥ ಮಾಡ್ಕೊಳ್ತಾರೆ. ಮುಂಚೆ ಎಲ್ಲ ಹುಡುಗರ್ನ ಲವ್ ಮಾಡಿ ಕೈ ಕೊಟ್ರೆ ದಾಡಿ ಬಿಟ್ಕೊಂಡು ಓಡಾಡ್ತಿದ್ರು, ಆದ್ರೆ ಇವಾಗೆಲ್ಲ ನಾವು ಲವ್ ಮಾಡಿ ಕೈ ಕೊಟ್ರೆ ಪಾಕೆಟ್ ಅಲ್ಲಿ ಕತ್ತಿ ಇಟ್ಕೊಂಡು ಓಡಾಡ್ತಾರೆ. ನೀವ್ ಹೇಳಿದ್ರಲ್ವಾ, ಆದಷ್ಟು ಬೇಗ ವೆಡ್ಡಿಂಗ್ ಪಾರ್ಟಿ ಮಾಡೋಣ. ಆಲ್ ದ ಬೆಸ್ಟ್. ಏನೋ ಥ್ಯಾಂಕ್ಸ್ ಅಣ್ಣ. ಒಳ್ಳೇದಾಗುತ್ತೆ, ಚಿಂತೆ ಮಾಡ್ಬೇಡ. ಓಕೆ ಅಣ್ಣ, ಯಾವ್ದಕ್ಕೂ ಹುಷಾರಾಗಿರು. ಓಕೆನಾ? ಬಾಹುಗಣ, ಕುತ್ಕೋ ಹೋಗೋಣ. ನೋಡ್ಕೊಳ್ಳೋಣ. ಬಾರೆ ಬಲಗೆ ಬಿತ್ತು, ಬಲಗೆ ಬಿತ್ತು, ಬಲಗೆ ಬಿ. ಗಣೇಶ, ಮನೇನೆ ಇಷ್ಟು ಬ್ಯೂಟಿಫುಲ್ ಆಗಿದೆ, ಸ್ವಪ್ನ ಹೇಗಿರ್ತಾಳೆ? ಮೊದಲು ನೀವ್ ಹೋಗ್ತೀರಾ ಇಲ್ಲ ನಾನ್ ಹೋಗ್ಲಾ? ನೀನ್ ನನ್ ಜೊತೆ ಇದ್ದು ವಿಡಿಯೋ ಮಾಡಿ ವೈರಲ್ ಮಾಡೋದಕ್ಕ? ಅಯ್ಯೋ ಸಿಂಹ, ಇದನ್ನ ಹಾಕೊಂಡು ನೀನು ಒಬ್ಬನೇ ಹೋಗ್ಬಾರ್ದು ಅಂತ ಇದ್ರ ಕಾವಲಿಗೆ ನಾನ್ ಬರ್ತೀನಿ ಅಂತ ಹೇಳ್ದೆ. ಗಣೇಶ, ಸಿಂಹ ಯಾವತ್ತು ಸಿಂಗಲ್ ಆಗಿ ಹೋಗೋದು? ನಾನ್ ಸಿಂಹ ಸಿಂಗಲ್ ಆಗಿ ಹೋಗ್ತೀನಿ, ವೈಟ್ ಅಂಡ್ ಸೀ. ಸಿಂಹ ಬರ್ತಾ ಇದ್ದಾನೆ ಬೇಟೆ ಶುರು. ಸಿಂಗಲ್ ಆಗಿ ಹೋದವರೆಲ್ಲ ಸಿಂಹ ಅಂತ ಇನ್ನು ಯಾರು ವಾಪಸ್ಸೇ ಬಂದಿಲ್ಲ, ಇನ್ ಇವ್ನ ಯಾವಾಗಪ್ಪ ವಾಪಸ್ ಬರ್ತಾರೆ? ಕಮಲ್, ಸ್ವಪ್ನ, ಕಮಲ್, ಡಾರ್ಲಿಂಗ್, ನಾವು ನೆಕ್ಸ್ಟ್ ಸ್ಟೆಪ್ ಹೋಗೋಣವಾ? ಫೇಸ್ಬುಕ್ ಅಲ್ಲಿ ನೋಡಿದಕ್ಕಿಂತ ಡೈರೆಕ್ಟ್ ಆಗಿ ನೋಡೋ ತುಂಬಾ ಅಟ್ರಾಕ್ಟಿವ್ ಆಗಿದ್ಯಾ? ಐ ಲೈಕ್ ಯು. ಅದು ನನ್ನ ಮುಖರಾಶಿ, ನೀನೇ ನನ್ನ ಸೌಂದರ್ಯ ಕಾಶಿ. ಡಾರ್ಲಿಂಗ್, ಊರಲ್ಲಿ ಎಷ್ಟೋ ಜನ ಇರುವಾಗ ನನ್ನ ಮಾತ್ರ ಯಾಕ್ ನೀನ್ ಲೈಕ್ ಮಾಡ್ದೆ? ಅದ ಕಮಲ್, ನೀನು ಕರ್ರಗೆ ಅಸಹ್ಯವಾಗಿದ್ರು. ಈ ತಲೆ ಇದೆಯಲ್ಲ ಸಿನಿಮಾಗಳಲ್ಲಿ ತೋರ್ಸೋ ಹಾಗೆ ನಿನ್ ತಲೆ ಸಖತ್ತಾಗಿದೆ. ಅದಷ್ಟೇ ಅಲ್ಲ ಕಮಲ್, ನೋಡೋದಿಕ್ಕೆ ಹಳ್ಳಿನಲ್ಲಿ ಓಡ್ ಬರೋ ಗೂಳಿ ತರ ಇದೆಯಾ? ಸೂಪರ್ ಆಗಿದೆಯಾ? ಹೌದಾ ಡಾರ್ಲಿಂಗ್? ಕಮಲ್ ಹೇಳು ಡಾರ್ಲಿಂಗ್.
ನಿನ್ಗೆ ನನ್ನಲ್ಲಿ ಏನಿಷ್ಟ ಆಯ್ತು ಡಾರ್ಲಿಂಗ್? ನನ್ಗೆ ನಿನ್ನ ಹತ್ರ ಮೇಲೆ ಕೆಳಗೆ ಎಲ್ಲ ಇಷ್ಟ ಆಗಿದೆ. ನಿನ್ ಪಳ ಪಳ ಹೊಳೆಯೋ ಫೇಸ್, ಅದ್ರಲ್ಲಿ ಎರಡ್ ಐಸ್, ಅದ್ರ ಮಧ್ಯ ಒಂದ್ ನೋಸ್, ಅದಕ್ಕೆ ಸಪರೇಟ್ ಆಗಿ ಮೌಸ್, ಅದ್ರ ಕೆಳಗಡೆ ಲಿಪ್ಸ್, ನಾನ್ ಕೊಡ್ಲ ಒಂದ್ ಕಿಸ್. ನನಗ್ ನಾಚಿಕೆ ಆಗ್ತಾ ಇದೆ ಕಮಲ್. ಡಾರ್ಲಿಂಗ್ ನನಗೊಂದ್ ಕಿಸ್, ಕಣ್ಣು ಮುಚ್ಚಿ ಕಮಲ್ ಕೊಡ್ತೀನಿ. ಡಾರ್ಲಿಂಗ್ ಮುತ್ತು ಕೇಳಿದಕ್ಕೆ ಮೆತ್ತಗಾಗ್ಬಿಟ್ಟ, ಕಮಾನ್. ಯಾರೋ ಇವರು ತೆಂಗಿನ ಮರದಲ್ಲಿ ಅರ್ಧ ಇದ್ದಾರೆ. ಸಿಂಹ ಬೇಟೆ ಆಡ್ ಬರುತ್ತೆ ಅನ್ಕೊಂಡ್ರೆ ಅದೇ ಮೈ ಪರಿಚ್ಕೊಂಡ್ ಬಂದಿದೆಯಲ್ಲಪ್ಪ. ಅವಾಗ್ಲೇ ಹೇಳ್ದೆ ಸಿಂಗಲ್ ಆಗಿ ಹೋಗ್ಬೇಡ ಅಂತ. ಸಿಂಗಲ್ ಕಾಚಾನು ಇಲ್ದೆ ಬರ್ತಾ ಇದೆಯಲ್ಲ ಸಿಂಹ. ಸಿಂಹ ಒಳ್ಳೆ ಇಂಗ್ಲಿಷ್ ಫಿಲಂ ಬಾಂಡ್ ಹೀರೋ ತರ ಒಳಗ್ ಹೋದ್ ನಮ್ ಸಿಂಹನ್ನ ಒಳಗಡೆ ಎಲ್ಲ ಸೇರ್ಕೊಂಡು ಗುಮ್ಮಿ ಗುಮ್ಮಿ ಹಿಂಗ್ ಕಳಿಸ್ಬಿಟ್ರಲ್ಲ ಬಟ್ಟೆ ಹಾಕಿ. ಫೇಸ್ಬುಕ್ ಅಲ್ಲಿ ನೋಡಿ ಅವಳ ನಮ್ಮ ಮನೆಯವರೆಗೂ ಬಂದ್ರೆ ಬಟ್ಟೆ ಹಿಂದಗೆ ಹಿಡ್ದೆ ಹಿಂಗ್ ಬೆತ್ತಲೆ ನೆನ್ಸ್ಬಿಡ್ಲಲ್ಲ. ಈ ಲಂಗ ಕಟ್ಕೊಂಡ್ ಬರಕ್ಕೆ ಅಸಹ್ಯವಾಗಿದೆ. ಇದು ಇಲ್ಲ ಅಂದ್ರೆ ಇನ್ನೂ ಅಸಹ್ಯ ಇರುತ್ತೆ. ಏಯ್ ಏನೇ ನಿಮ್ ಹುಡುಗ ಧೈರ್ಯವಂತನ ಅಥವಾ ಪುಕ್ಲಾನ ಅಂತ ಟೆಸ್ಟ್ ಮಾಡ್ ನೋಡಣ್ವಾ? ನಂಬರ್ ಹೇಳು. ನೋಟ್ ಮಾಡ್ಕೋ, 9352798 3456. ನೆಕ್ಸ್ಟ್ ಪಿಕಪ್ಪ. ಹಲೋ, ತಗೋ ತಗೋ ಮಾತಾಡು. ಹಲೋ, ಯಾರು? ಹಲೋ, ಕಾಲ್ ಟ್ಯಾಕ್ಸಿ ಡ್ರೈವರಾ? ಹೌದು. ನೀವ್ ಯಾರು ಅದನ್ನ ನಾನ್ ಕೇಳ್ಬೇಕು. ಹೌದು, ಪಿಕಪ್ ಮಾಡಕ್ ಬಂದ? ಇಲ್ಲ, ಡ್ರಾಪ್ ಮಾಡೋದಕ್ ಬಂದೆ. ಹಲೋ, ನಾನು ಅದನ್ ಕೇಳಲಿಲ್ಲ. ಹೆಣ್ಮಕ್ಳನ್ನ ಚೆನ್ನಾಗಿ ಪಿಕಪ್ ಮಾಡ್ತೀಯಂತೆ? ಅಲ್ಲ ರೀ, ಅದೇ ನನ್ ಡ್ಯೂಟಿ. ಹಾಗಾದ್ರೆ ಎಷ್ಟ್ ಹೆಣ್ಮಕ್ಳನ್ನ ಪಿಕಪ್ ಮಾಡಿ ಎಷ್ಟು ಹೆಣ್ಮಕ್ಳನ್ನ ಬಿಟ್ಟಿರ್ತೀಯ? ಇಲ್ಲ ರೀ, ನಾನ್ ಕಸ್ಟಮರ್ ಪಿಕ್ ಮಾಡೋದ್ರ ಬಗ್ಗೆ ಮಾತಾಡ್ತಿರೋದು. ಹಲೋ, ನಾನ್ ಯಾರ್ ಗೊತ್ತಾ? ಗೊತ್ತಿಲ್ಲ. ಲಾಯರ್. ನೀವ್ ಲಾಯರಾ? ಮತ್ತೆ ಟೀ ಅಂಗಡಿ ಆಯಾನಾ? ಇಲ್ಲಿ ನೋಡು, ನೀನ್ ಹೆಣ್ಮಕ್ಳನ್ನ ಪಿಕಪ್ ಮಾಡ್ತೀಯ ಅಂತ ಕಂಪ್ಲೇಂಟ್ ಬಂದಿದೆ. ಇಲ್ಲ ರೀ, ನಾನು ಅಂತ ಹುಡುಗ ಅಲ್ಲ, ತುಂಬಾ ಒಳ್ಳೆ ಕ್ಯಾರೆಕ್ಟರ್ ರೀ. ಕಸ್ಟಮರ್ ಅಂದ್ರೆ ಗೌರವ ಜಾಸ್ತಿ. ಸರಿ ಸರಿ, ನಿನ್ನ ನೋಡಿದ್ರೆ ಪಾಪ ಅನ್ನಿಸ್ತಿದೆ, ಕಳಿಸ್ಕೋ ಹೋಗು. ಹಾ ಸರಿ ರೀ. ನೋಡ್ಕೊಂಡೆ ಪಾಪ, ಅವನ್ ತುಂಬಾ ಭಯ ಪಟ್ಬಿಟ್ಟ. ಪಾಪ ಕಣೆ ಅವನು. ನಿಮ್ ಹುಡುಗ ಇದಕ್ಕೆ ಹೆದರ್ಕೊಂಡ್ಬಿಟ್ಟ. ಏನೇ ನಿಮ್ ಹುಡುಗನ್ಗೆ ಲವ್ ಪ್ರಪೋಸ್ ಮಾಡಿದ್ಯಾ? ಏನ್ ಹೇಳ? ನಿಮ್ಗೂ ನನಗೂ ಸೆಟ್ ಆಗಲ್ಲ ರೀ. ನೀವ್ ಲಾಯರು, ನಾನ್ ಟ್ಯಾಕ್ಸಿ ಡ್ರೈವರು, ಅದ್ ಹೇಗೆ ನೋಡಿದ್ರು ನಮ್ಮಿಬ್ಬರಿಗೂ ಸಿಂಕ್ ಆಗಲ್ಲ ರೀ. ನಿಮ್ ಮೋದ್ಗೂ ಅಂತಸ್ತಗೂ ತಕ್ಕಂಗೆ ನನ್ಗಿಂತ ಒಳ್ಳೆ ಹುಡುಗ ನಿಮ್ ಖಂಡಿತ ಸಿಗ್ತಾನೆ. ಓ, ನಾನು ಕೂಡ ಸ್ಟಾರ್ಟಿಂಗ್ ನಿಮ್ನ ನೋಡಿದಾಗ ಲವ್ ಮಾಡ್ಬೇಕನ್ನಿಸ್ತು, ಆದ್ರೆ ತಪ್ಪು ಅಂತ ಅರ್ಥ ಮಾಡ್ಕೊಂಡೆ. ನೀವು ನನ್ ಕಸ್ಟಮರ್ ಆಗಿ ಯಾವಾಗ ಬೇಕಿದ್ರು ನನ್ ಟ್ಯಾಕ್ಸಿಯಲ್ಲಿ ಬರ್ಬೋದು, ಆದ್ರೆ ಲೈಫ್ ಪಾರ್ಟ್ನರ್ ಆಗಿ ಬರ್ತೀನಿ ಅನ್ನೋದು ತುಂಬಾ ತಪ್ಪು ರೀ. ನೀನು ಯಾಕೆ ಇಷ್ಟ ಆದೆ ಅಂತ ನನ್ ಹತ್ರ ಕೇಳಲ್ವಾ? ತಾನ್ ಮದ್ವೆ ಮಾಡ್ಕೊಳ್ಳೋ ಹುಡುಗ ವರ್ಜಿನ್ ಆಗಿರ್ಬೇಕು ಅಂತ ಆಸೆ ಪಡ್ತಾರೆ. ನನ್ನಿಂದ ಅದ್ರೋಹನ ಯಾವತ್ತು ಮಾಡಕ್ಕಾಗಲ್ಲ. ಇದಕ್ಕೋಸ್ಕರನೇ ನೀನ್ ನನಗಿಷ್ಟ ಆಗಿದ್ದು. ಈಗ ಹೇಳು, ನನ್ನ ನೀನು ಲವ್ ಮಾಡಲ್ವಾ? ಅಲ್ಲ ರೀ, ನೀವು ಹುಡುಗಿ ಧೈರ್ಯವಾಗಿ ನಿಮ್ ಲವ್ ಹೇಳ್ಕೊಂಡ್ರಿ, ಆದ್ರೆ ನಾನ್ ಹುಡುಗ, ನಾನ್ ಚೆನ್ನಾಗಿ ಯೋಚನೆ ಮಾಡೇ ಹೇಳ್ಬೇಕು. ಅದಕ್ಕಿನ ಮುಖ್ಯ, ಏನೇ ಆದ್ರೂ ನಮ್ಮ ಅಪ್ಪ ಅಮ್ಮನ ಹತ್ರ ಕೇಳಿನೇ ನಾನು ಉತ್ತರ ಹೇಳೋದು. ನನಗೊಂದೆರಡು ದಿನ ಟೈಮ್ ಕೊಡಿ, ನಮ್ಮ ಅಪ್ಪ ಅಮ್ಮನ ಹತ್ರ ಕೇಳಿ ನನ್ನ ನಿರ್ಧಾರ ಹೇಳ್ತೀನಿ. ಏನೇ, ನೀನೇ ಹೇಳ್ಬೇಕಾಗಿರೋ ಡೈಲಾಗ್ ಇಲ್ಲ, ಅವನು ಹೇಳ್ತಿದ್ದಾನೆ. ಇದೆಲ್ಲ ವರ್ಕೌಟ್ ಆಗಲ್ಲ. ನೀನೇ ಹೋಗಿ ನಿಮ್ಮ ಅಮ್ಮನ ಹತ್ರ ಲವ್ ಮ್ಯಾಟರ್ನ ಓಪನ್ ಮಾಡ್ಬಿಡು.
ಇವನ್ಗಿದೇ ಕೆಲಸ ಆಗೋಯ್ತು. ಹಲೋ, ನಾನು ಅಶ್ವಿನಿ ಮಾತಾಡ್ತಿರೋದು. ಯಾರೋ ಹುಡುಗಿ ಮಾತಾಡ್ತಿದ್ದಾಳೆ. ಹುಡುಗಿ ಹುಡುಗಿ ಯಾರು ಅಂತ ಕೇಳಿ. ನೀನ್ ಯಾರಮ್ಮ? ಹ, ನಾನ್ ಯಾರ ಹೇಳಮ್ಮ? ನಿಮ್ ಮಗ ನನ್ ಬಗ್ಗೆ ಏನೋ ಹೇಳಿಲ್ವಾ? ಹೇಳಿಲ್ವಲ್ಲ. ನಿಮ್ ಮಗ ಎಲ್ಲಿದ್ದಾರೆ? ಈಗ ತಾನೇ ಮಾರ್ಕೆಟ್ ಹೋದ. ನಾನು ಅವ್ರ ಅಮ್ಮ ಮಾತಾಡ್ತಿರೋದು. ಅವನ ಹತ್ರ ಹೇಳ್ಬೇಕಾಗಿರೋದನ್ನ ನನ್ನ ಹತ್ರನೇ ಹೇಳು. ನಾನು ಹಾಗೆ ಅವನ್ಗೆ ಹೇಳ್ಬಿಡ್ತೀನಿ. ಇಲ್ಲ ಇಲ್ಲ, ನಿಮ್ಗೆ ಹೇಳ್ಬೇಕು. ನನ್ನ ಹತ್ರನ? ಹೌದು. ಸರಿ ಹೇಳು. ನಿಮ್ ಮಗ ನಾನು ಲವ್ ಮಾಡ್ತಿದ್ದೀವಿ. ಲವ್ ಮಾಡ್ತಿದ್ದೀರಾ? ಹೌದು. ಹೇಗ್ ನಿನ್ನ ಹತ್ರ ಲವ್ ಹೇಳ್ದ? ಅವನೆಲ್ಲಿ ಹೇಳ್ತಾನೆ, ನಾನೇ ಹೇಳ್ದೆ. ಹೌದು, ಅವನ್ನ ಕೇಳಿದ್ರೆ ಅಪ್ಪನ್ ಕೇಳ್ಬೇಕು, ಅಮ್ಮನ್ ಕೇಳ್ಬೇಕು, ಇನ್ನೊಬ್ಬರನ್ ಕೇಳ್ಬೇಕು ಅಂತಾನೆ. ಅದ್ ಹೇಗ್ ಬೆಳ್ಸಿದ್ದೀರಾ ಅವನ್ನ? ಅದಕ್ಕೆ ನಾನೇ ನಮ್ ಲವ್ನ ನಿಮ್ ಹತ್ರ ಹೇಳ್ಬಿಟ್ಟೆ. ಅಣ್ಣ, ಆ ಕಾಲ್ ಟ್ಯಾಕ್ಸಿ ಡ್ರೈವರ್ ಇಲ್ಲೇ ಇದ್ದಾನೆ ಅಣ್ಣ, ಮೀನ್ ಮಾರ್ಕೆಟ್ ಅಲ್ಲೇ ಇದ್ದಾನೆ. ಅವನ್ ಕತೆನ್ ಮುಗಿಸಿ ನಾನು ಫೋನ್ ಮಾಡ್ತೀನಿ ಅಣ್ಣ. ಹುಷಾರಾಗಿ ಮಾಡು. ಸರಿ ಅಣ್ಣ. ಏನು ಓಕೆನಾ ಆಂಟಿ? ಅವನ ಹತ್ರ ಒಂದ್ ಮಾತು ಕೇಳ್ದೆ ನಿನ್ ಪಾಡಾಗ ನೀನ್ ಮಾತಾಡ್ತಿದ್ಯಲ್ಲ, ಸುಮ್ನೆ ಇರ್ರಿ. ಸರಿ, ನಿಮ್ ಮಗ ಬಂದ್ಮೇಲೆ ನನ್ನ ಲವ್ ಮಾಡು ಅಂತ ಹೇಳಿ ಸ್ವಲ್ಪ ಬುದ್ಧಿವಾದ ಹೇಳಿ, ಓಕೆನಾ? ನನ್ಗೆ ಡಬಲ್ ಓಕೆ. ಅಣ್ಣ ಹೇಳಣ. ಇವಾಗ ಬೇಡ. ಏನು ಇವಾಗ ಬೇಡ? ನನಗೆ ಜೀವಂತವಾಗಿ ಬೇಕು. ಸರಿ ಅಣ್ಣ. ನಿಮ್ಮನ್ನ ನೋಡಕ್ ಬಂದಿರೋ ಸಾರಥಿ. ಏನ್ ಮಾಡಕ್ ಹೋಗಿದ್ರು? ನೀವ್ ಯಾರು? ಅವ್ರ ಫ್ರೆಂಡ್. ಇವ್ರಿಗೇನಾಯ್ತು? ಅದೇನಿಲ್ಲ, ಚಿಕ್ಕ ಆಕ್ಸಿಡೆಂಟ್ ಆಗಿದೆ. ಗಣೇಶ, ನೋಡಿದ್ರೆ ಆಕ್ಸಿಡೆಂಟ್ ಆಗಿರೋ ತರ ಇಲ್ವೇ? ಯಾರೋ ಇಬ್ರು ಸರಿಯಾಗಿ ಮಾಂಜ ಕೊಟ್ಟಿರೋ ತರ ಇದೆ ಇದು. ಏನ್ ಡಾಕ್ಟರ್, ನೀವೇ ಕಣ್ಣಾರೆ ನೋಡ್ದಂಗ ಹೇಳ್ತಾ ಇದ್ದೀರಾ? ಓ, ಅದೇನ ಅನುಮಾನ. ಅದೇನಾಯ್ತು ಅಂದ್ರೆ, ಹೊಡಿಬೇಕಾದ್ರೆ ಸ್ವಲ್ಪ ಕರುಣೆ ತೋರಿಸಿ. ಅವರು ಹೊಟ್ಟೆ ಮೇಲೆ ಹೊಡೆದಿರ್ಬೇಕು, ಆದ್ರೆ ಸ್ವಲ್ಪ ಹೊಟ್ಟೆ ಕಡೆನೆ ಹೊಡೆದಿದ್ದಾರೆ. ಏನ್ ಸಮಸ್ಯೆ ಅಂತಂದ್ರೆ, ಕೋಳಿನ ತುಳಿದ್ರೆ ಮರಿ ಸಾತೋಗತ್ತಾ? ಇದೇ ತರ ನಾಲ್ಕು ಲಂಗ ಇಸ್ಕೊಡ್ತೀನಿ, ಕಟ್ಕೋ. ನಮ್ ಸಿಂಹನ ಬಗ್ಗೆ ಮಾತಾಡ್ಬೇಡಿ. ಇವ್ ನಿನ್ ಮೇಲೆ ಸಿಂಹ ಅಲ್ಲ, ಹುಲಿ. ಹುಲಿ ಗಂಡಸ್ತನ ಇಲ್ದಿರೋ ಹುಲಿ. ಅಯ್ಯೋ, ಹೆಸರಿಗೆ ದೊಡ್ಡ ಡಾಕ್ಟರ್. ಸರಿಯಾಗಿ ಒಂದ್ ಈರುಳ್ಳಿ ಕಟ್ ಮಾಡಕ್ ಬರುತ್ತಾ ನಿಮ್ಗೆ? ಆಪರೇಷನ್ ಮಾಡೋ ಕೈಯಲ್ಲಿ ಈರುಳ್ಳಿ ಕಟ್ ಮಾಡಿಸಿ ಅಳಿಸ್ತಾ ಇದೀಯಾ? ಇವಾಗ ಗೊತ್ತಾಯ್ತಾ ಕಷ್ಟ ಏನು ಅಂತ? ಗಂಡಸರ ಕಣ್ಣೀರ್ ನಿನ್ನ ಸುಮ್ಮನೆ ಬಿಡಲ್ಲ ಕಣೆ. ಅಪ್ಪ ಹೇಳಮ್ಮ, ನಿಮ್ ಹತ್ರ ನಾನು ಒಂದ್ ವಿಷಯ ಮಾತಾಡ್ಬೇಕಿತ್ತಪ್ಪ. ವಿಷಯನ? ಆ ಮೀಟು ವಿಷಯನ? ಇದು ಬೇರೆ ವಿಷಯ. ನಾನೇನೋ ಒಂದ್ ಎದುರ್ಕೊಂಡ್ಬಿಟ್ಟೆ. ಸರಿ, ನೀನ್ ಹೇಳ್ಬೇಕಾಗಿರೋ ವಿಷಯ ಹೇಳು. ಏನ್ ಮಗಳ ಹೇಳು. ಅದೇನಂದ್ರೆ, ನಾನು ಒಬ್ಬ ಹುಡುಗನ್ನ ಲವ್ ಮಾಡ್ತಿದ್ದೀನಪ್ಪ. ಲವ್ ಮ್ಯಾಟ್ರ? ಹೇಳು 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 ಹೇಳು. ಶರವಣ, ಯಾರು ಆ ಹುಡುಗಿ? ಯಾವ ಹುಡುಗಿಯಮ್ಮ? ಅದೇ ನಿನ್ ಫೋನಲ್ಲಿ ನಂಬರ್ ಸೇವ್ ಮಾಡಿ ಇಟ್ಕೊಂಡಿದ್ಯಲ್ಲ ಅಶ್ವಿನಿ, ನಿನ್ನ ತುಂಬಾ ಲವ್ ಮಾಡ್ತಾಳೇನೋ. ಎಲ್ಲೋ ಹಿಡ್ದೆ ಅವಳನ್ನ. ಅದೇಂಗ ಹಿಡಿದ್ರಿ? ಏನು ಒಳ್ಳೆ ಮೇಕೆನ ಕುರಿನ ಹಿಡ್ದಿರೋ ಹಾಗೆ ಮಾತಾಡ್ತಿದ್ದೀರಲ್ಲ. ಇವಾಗ ನೋಡು ಹೇಗ್ ಡೀಸೆಂಟ್ ಕೇಳ್ತೀನಿ ಅಂತ. ಲೇ, ಹೆಂಗೋ ಕನೆಕ್ಟ್ ಮಾಡಿದೆ. ಡೀಸೆಂಟ್ ನಾವೇ ಪರವಾಗಿಲ್ಲ, ಹೋಗ್ಲಿ ಬಿಡಿ. ನೀನ್ ಹೇಳು ಶರವಣ. ಒಳ್ಳೆ ವಿಷಯನೇ.
ನಿನ್ನ ಹಾಸ್ಪಿಟಲ್ ಅಲ್ಲಿ ನಾನು ಲವ್ ಮ್ಯಾಟ್ರೇ ಮಾತಾಡ್ತಾ ಇದ್ದೆ. ಯಾರು? ನರ್ಸ್ ಜೊತೆನಾ? ಏಯ್, ಪೇಷಂಟ್ ಜೊತೆ ಕಣೆ. ಏನ್ರಿ, ಅವಳೇನೋ ಲೂಸ್ ತರ ಲವ್ ಅದು ಇದು ಅಂತ ಮಾತಾಡ್ತಿದ್ದಾಳೆ, ನೀವು ಕೂಡ ಮುಟ್ಟಾಳ್ರ ತರ ಸಪೋರ್ಟ್ ಮಾಡ್ತಿದ್ದೀರಾ? ಅಮ್ಮ, ಆ ಹುಡುಗಿ ನನ್ನ ಕಸ್ಟಮರ್ ಅಮ್ಮ. ಒಂದಿನ ಪಿಕಪ್ ಮಾಡೋದಕ್ಕೆ ಹೋಗಿದ್ದೆ, ಅವಾಗ್ಲಿಂದ ನನ್ನ ಹಿಂದೆನೆ ಸುತ್ತಿದ್ದಾಳೆ. ನಮ್ ಕತೆನೂ ಹೀಗೆ ಕಣೋ. ನಿಮ್ಮಪ್ಪ ಟ್ಯಾಕ್ಸಿ ಡ್ರೈವರ್ ಆಗಿದ್ದಾಗ ಒಂದಿನ ನನ್ನನ್ನ ಪಿಕಪ್ ಮಾಡಕ್ ಬಂದ್ರು. ಆಗ ಅವ್ರ ಕಾರ್ ಓಡಿಸೋ ಸ್ಟೈಲ್ ನ ನೋಡಿ ಅವತ್ ಬಿದ್ದವಳು. ಇವತ್ವರೆಗೂ ಅವ್ರ ಜೊತೆ ಜೀವನ ಮಾಡ್ತಿದ್ದೀನಿ. ಕೇಳು, ಇವಳಿಗೇನ್ ಕಡಿಮೆ ಅಂತ ಕೇಳು. ಏಯ್, ನಮ್ ಹುಡುಗಿ ಒಬ್ಬನ ಬಗ್ಗೆ ಹೇಳ್ತಾನೆ ಅಂದ್ರೆ ಅವ್ನು ಒಳ್ಳೆಯನಾಗಿರ್ತಾನೆ. ಬರೋ ಕೇಳಿ ನೋಡೋಣ, ನಮ್ ಫ್ಯಾಮಿಲಿಗೆ ಸೆಟ್ ಆದ್ರೆ ಅವನ್ಗೆ ಮದುವೆ ಮಾಡ್ಸೋಣ. ಸರಿ ಸರಿ, ನೀವಾಯ್ತು, ನಿಮ್ ಮಗಳಾಯ್ತು, ಹೇಗಾದ್ರೂ ಸಾಯ್ರಿ. ಆ ಈರುಳ್ಳಿನ ಇವತ್ತೇ ಸರಿಯಾಗಿ ಕಟ್ ಮಾಡಿ ತಗೊಂಡ್ಬರ್ತೀನಿ ಹೋಗು. ಏ ಶರವಣ, ಆ ಹುಡುಗಿಗೆ ಫೋನ್ ಮಾಡಿ ಲವ್ ಮಾಡ್ತಿದ್ದೀನಿ ಅಂತ ಹೇಳು. ಮಾ, ಆ ಹುಡುಗಿ ಲಾಯರ್ ಅಮ್ಮ, ಅವ್ರಪ್ಪ ಡಾಕ್ಟ್ರು, ನಾನು ಟ್ಯಾಕ್ಸಿ ಡ್ರೈವರು, ಅವ್ರ ದೊಡ್ಡ ಕುಟುಂಬ, ನಮ್ಗಿದೆಲ್ಲ ಸೆಟ್ ಆಗಲ್ಲ. ಅಯ್ಯೋ ಹೋಗೋ. ಇಲ್ ನೋಡು ಶರವಣ, ಒಂದ್ ಹುಡುಗಿಗೆ ಒಬ್ಬ ಹುಡುಗ ಹಿಡ್ಸಿದ್ರೆ ಸಾಕು, ಅವನು ಕಾಲ್ ಟ್ಯಾಕ್ಸಿ ಡ್ರೈವರ್ ಆಗಿದ್ರು ಸರಿ, ಕಾರ್ಪೊರೇಟ್ ಕಂಪನಿ ಓನರ್ ಆಗಿದ್ರು ಸರಿ, ಬಿಡೋದಿಲ್ಲ ಕಣೋ. ಆ ಹುಡುಗನ ಹತ್ರ ಅಪ್ಪ ವಿಷಯನ ಒಪ್ಕೊಂಡ್ರು ಅಂತ ಹೇಳು, ನನಗೆ ಬರಕ್ ಹೇಳು. ಥ್ಯಾಂಕ್ ಯು ಅಪ್ಪ, ನಾನು ಈಗಲೇ ಅವನಿಗೆ ಫೋನ್ ಮಾಡಿ ಹೇಳ್ಬಿಡ್ತೀನಿ. ಹೇಳಿ. ಏನು, ಪಿಕಪ್ ಹೋಗ್ತಿದ್ಯಾ? ಇಲ್ಲ ರೀ, ಕಸ್ಟಮರ್ ನ ಡ್ರಾಪ್ ಮಾಡೋದಕ್ಕೆ ಹೋಗ್ತಿದ್ದೀನಿ. ಯಾವಾಗ ನೋಡಿದ್ರು ಯಾರನ್ನಾದ್ರೂ ಪಿಕಪ್ ಮಾಡೋದು ಡ್ರಾಪ್ ಮಾಡೋದು ಇದೇ ಕೆಲ್ಸನ? ಸರಿ, ಇವಾಗ ನೀನ್ ಏನ್ ಮಾಡ್ತೀಯೋ ಹೇಗ್ ಮಾಡ್ತೀಯೋ ನನಗ್ ಗೊತ್ತಿಲ್ಲ, ಬೇಗ ಫ್ರೆಶ್ ಆಗಿ ನಾನು ಹೇಳಿ ಜಾಗಕ್ಕೆ ಬಂದ್ಬಿಡು, ಸರಿನಾ? ಸರಿ ಸರಿ, ಬರ್ತೀನಿ. ನಮ್ಮಪ್ಪ ನಮ್ ಲವ್ಗೆ ಓಕೆ ಅಂತಾರೆ ಅಂತ ನಿನಗ್ ನಂಬಿಕೆ ಇರ್ಲಿಲ್ಲ ಅಲ್ಲ? ಯಾವಾಗ ಮದ್ವೆ ಇಟ್ಕೊಳ್ಳೋಣ? ನಮ್ಮ ಅಪ್ಪ ಅಮ್ಮನ ಹತ್ರ ಒಂದ್ ಮಾತ್ ಕೇಳಿ. ಇಲ್ಲ, ಅದೇನಂದ್ರೆ ಅದೆಲ್ಲ ನಾನು ನೋಡ್ಕೋತೀನಿ. ಸರ್, ಸ್ವಲ್ಪ ಅರ್ಜೆಂಟ್ ಆಗಿ ಹೋಗ್ಬೇಕು, ಹೋಗೋದಾರಿ ಸ್ವಲ್ಪ ಡ್ರಾಪ್ ಮಾಡ್ತೀರಾ? ಅದಕ್ಕೆ ಏನ್ ಅಮೌಂಟ್ ಆಗುತ್ತೋ ನಾನು ಕೊಡ್ತೀನಿ. ಓಕೆ ಸರ್, ಬಿಡ್ತೀನಿ, ಬನ್ನಿ ಕೂತ್ಕೊಳ್ಳಿ. ಓಕೆ ಸರ್. ಯಾರನ್ನೂ ನಂಬಿ ಹತ್ತಿಸ್ಕೊಳಂಗಿಲ್ಲ ಸರ್, ಏನೋ ನೀವು ಅರ್ಜೆಂಟ್ ಮಾಡಿದ್ರಿ ಅಂತ ನಿಲ್ಲಿಸಿದೆ. ಏಕೆ, ಏನಿಂಗ್ ಡ್ರಾಪ್ ಮಾಡಲ್ಲ ಸರ್? ಕಾರ್ ನಿಲ್ಸಿದ್ರೆ ಕಾರಲ್ಲಿ ಹತ್ಬಿಟ್ಟು ಕತ್ತಿಗೆ ಕತ್ತಿ ಇಟ್ಬಿಡ್ತಾ ಇದಾರೆ. ಹೌದಾ? ನಿಮ್ಮ ನೋಡ್ತಿದ್ರೆ ಆಗ ಅನ್ನಿಸ್ತಿಲ್ಲ ಸರ್. ಸರ್ ಏನ್ ಸರ್ ಇದು? ಗಾಡಿ ಸೈಡ್ಗೆ ಹಾಕು. ನಮಸ್ಕಾರ, ಇಂದಿನ ಮುಖ್ಯಾಂಶಗಳು. ನಿನ್ನೆ ಬೆಳ್ಳಂ ಬೆಳಗ್ಗೆ ಕೆಂಗೇರಿಯ ಹತ್ತಿರ ಒಬ್ಬ ಲಿಫ್ಟ್ ಕೇಳೋ ನೆಪದಲ್ಲಿ ಕಾಲ್ ಟ್ಯಾಕ್ಸಿ ಡ್ರೈವರ್ ಅನ್ನ ಬರ್ಬರವಾಗಿ ಹತ್ಯೆ ಮಾಡಿ ಕಾರ್ ಅನ್ನ ತೆಗೆದುಕೊಂಡು ಹೋಗಿದ್ದಾರೆ. ಈ ತರ ಭಯಂಕರವಾದ ದೃಶ್ಯ ಪದೇ ಪದೇ ಬೆಂಗಳೂರಿನಲ್ಲಿ ನಡೀತಾನೆ ಇದೆ. ಇದು ಕಾಲ್ ಟ್ಯಾಕ್ಸಿ ಡ್ರೈವರ್ಗಳ ಮನಸ್ಸಿನಲ್ಲಿ ತುಂಬಾನೇ ಆಘಾತವನ್ನ ಉಂಟು ಮಾಡಿದೆ. ಆ ಟ್ಯಾಕ್ಸಿ ಡ್ರೈವರ್ ಅನ್ನ ಕೊಲೆ ಮಾಡಿದ ಹಂತಕರನ್ನ ಪೊಲೀಸರು ಹುಡುಕ್ತಾ ಇದ್ದಾರೆ.
ಬ್ಯಾಂಗ್ಳೂರಲ್ಲಿ ಪದೇ ಪದೇ ಕೊಲೆ ಆಗ್ತಿರೋದ್ರ ಕಾರಣ ಕಾಲ್ ಟ್ಯಾಕ್ಸಿ ಡ್ರೈವರ್ಸ್ ಗಳ ಕೊಲೆ ಹಿಂದೆ ಕಾಲ್ ಟ್ಯಾಕ್ಸಿ ಡ್ರೈವರ್ಸ್ ನ ಕೇಳೋಣ ಪೊಲೀಸರು ಏನ್ ಹೇಳ್ತಾರೆ ಅಂತ ಕೇಳೋಣ ಪದೇ ಪದೇ ಕಾಲ್ ಟ್ಯಾಕ್ಸಿ ಡ್ರೈವರ್ ಅನ್ನ ಸಾಯಿಸಿ ಕಾರ್ ನ ತಗೊಂಡೋಗೋ ಘಟನೆಗಳು ನಮ್ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಒಂದು ಸವಾಲಾಗಿದೆ ಸರ್ ನಾನು 10 ವರ್ಷದಿಂದ ಕಾಲ್ ಟ್ಯಾಕ್ಸಿ ಡ್ರೈವರ್ ಆಗಿದ್ದೀನಿ ಸರ್ ಇದಕ್ಕೆ ಮುಂಚೆ ಈ ತರ ಏನು ನಡೆದೇ ಇರಲಿಲ್ಲ ಸರ್ 3 ತಿಂಗಳ ಹಿಂದೆ ಒಬ್ಬ ಕಾಲ್ ಟ್ಯಾಕ್ಸಿ ಡ್ರೈವರ್ ನ ಕೊಲೆ ಮಾಡಿ ಕಾರ್ ತಗೊಂಡು ಹೋಗ್ಬಿಟ್ರು ಈ ತರ ಘಟನೆ ರಾತ್ರಿ ಹೊತ್ತೇ ನಡೀತಾ ಇರೋದು ಸರ್ ಈ ಐಫೈ ಯುಗದಲ್ಲಿ ಅವರವ್ರ ಅನುಕೂಲಕ್ಕೆ ಎಷ್ಟೊಂದು ಕಾಲ್ ಟ್ಯಾಕ್ಸಿಗೆ ಬಂತು ಈಗ ಯಾವ್ದೋ ಜಾಗದಿಂದ ಫೋನ್ ಆಪ್ ಅಲ್ಲಿ ಬುಕ್ ಮಾಡ್ತಾರೆ ಒಬ್ಬ ಕಸ್ಟಮರ್ನ ಹತ್ತಿಸ್ಕೊಂಡು ಹೋಗಿ ಅವ್ರನ್ನ ಬಿಡೋ ಅಷ್ಟರಲ್ಲಿ ಒಳಗೆಲ್ಲ ಭಯಪಟ್ಟನೆ ಗಾಡಿ ಓಡಿಸ್ತೀವಿ ಸರ್ ಇದೇ ಇವತ್ತಿನ ನಮ್ಮ ಪರಿಸ್ಥಿತಿ ನಮ್ಮಪ್ಪನ ಕಾಲ್ ಟ್ಯಾಕ್ಸಿ ಡ್ರೈವರ್ ಆಗಿದ್ರು ಇವಾಗ ಕಾರ್ ಬಿಟ್ಟು ಬೇರೆ ಕೆಲಸ ಮಾಡ್ತಿದ್ದಾರೆ ಕಸ್ಟಮರ್ ಆಗಿ ಕಾರ್ ಬುಕ್ ಮಾಡಿ ಡ್ರೈವರ್ ನ ಸಾಯಿಸಿ ಕಾರ್ ನ ತಗೊಂಡು ಹೋಗೋದೇ ಅವ್ರದ್ದು ಮುಖ್ಯ ಉದ್ದೇಶ ಊಬರ್ ಓಲಾ ಫಾಸ್ಟ್ ಟ್ರ್ಯಾಕ್ ಅದು ಇದು ಅಂತ ಮೊಬೈಲ್ ಅಲ್ಲಿ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ ಕಾರ್ ಬುಕ್ ಮಾಡಿದ್ರೆ ಇರೋ ಜಾಗದಲ್ಲೇ ಬಂದು ಪಿಕ್ ಮಾಡ್ಕೊಂಡು ಹೋಗ್ತಾರೆ ಇದರಿಂದ ಕಾರ್ ಕದಿಯೋ ಗುಂಪು ಇವ್ರಿಗೂ ಒಂದು ಲಿಂಕ್ ಇದೆ ಅಂತ ಅನ್ನಿಸ್ತಾ ಇದೆ ಟಿವಿ ನ್ಯೂಸ್ ನೋಡಿದಾಗಿಂದ ನಮ್ಮ ಮನೆಯವರು ಮನೆಯಿಂದ ಆಚೆನೆ ಬರ್ತಿಲ್ಲ ಸರ್ ಈ ಕೆಲಸ ನಂಬ್ಕೊಂಡೆ ನಮ್ಮ ಊರತ್ತು ಗಂಜಿ ಕುಡಿತಿದೀವಿ ಅವ್ರು ಹೋಗೋದಲ್ಲ ನಮಗೆ ಅವ್ರನ್ನ ಕೆಲ್ಸಕ್ಕೆ ಕಳ್ಸೋದಕ್ಕೆ ತುಂಬಾ ಭಯ ಆಗ್ತಾ ಇದೆ ಅದೇ ತರ ಇವ್ರು ಪಿಕಪ್ ಮಾಡೋ ಜಾಗನು ಮರ್ಡರ್ ಮಾಡೋ ಜಾಗನು ಸಿಸಿಟಿವಿ ಇಲ್ದಿರೋ ಜಾಗ ನೋಡ್ಕೊಂಡು ಇವ್ರು ಇದನ್ನ ಮಾಡ್ತಾ ಇದಾರೆ ಅದು ಅಲ್ಲದೆ ಕಾರಲ್ಲಿರೋ GPS ಕೂಡ ಡ್ಯಾಮೇಜ್ ಮಾಡ್ತಾ ಇದಾರೆ ಈ ತರ ಪಿಕಪ್ ಮಾಡೋ ಡ್ರೈವರ್ ಗೆ ರಕ್ಷಣೆ ಇದೆಯಾ ಅಂದ್ರೆ ಇಲ್ಲ ಅದು ಅಲ್ಲದೆ ಅವ್ರ ಹೆಸರು ಮತ್ತೆ ಫೋನ್ ನಂಬರ್ ಎಲ್ಲ ಫೇಕ್ ಹಾಗಾಗಿ ಟ್ರೇಸ್ ಮಾಡೋದಕ್ಕೆ ನಮಗೆ ಸ್ವಲ್ಪ ಕಷ್ಟನೇ ಆಗ್ತಾ ಇದೆ ಪೊಲೀಸ್ ಕೊಲೆಗಾರರನ್ನ ಬೇಗ ಹುಡುಕಿದ್ರೆ ಸಾಕು ನನ್ನ ಕಡೆಯಿಂದ ಮತ್ತೆ ಇಡೀ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರನ್ನ ತುಂಬಾ ತೀವ್ರವಾಗಿ ಹುಡುಕ್ತಾ ಇದೀವಿ ಇದುವರೆಗೂ ಯಾರನ್ನು ಹಿಡಿದಂಗೆ ಕಾಣಿಸ್ತಾ ಇಲ್ಲ ಆದಷ್ಟು ಬೇಗ ಅವರನ್ನ ಹುಡುಕ್ತೀವಿ ಅಂತ ನನಗೆ ನಂಬಿಕೆ ಇದೆ ನಮ್ಮನ್ನ ಯಾರು ಹಿಡಿಯೋಕ್ಕಾಗಲ್ಲ ನ್ಯೂಸ್ ನೋಡಿದೆ ನಮ್ಮ ಬಗ್ಗೆನೇ ನ್ಯೂಸ್ ಓಡಾಡ್ತಾ ಇದೆ ಸ್ವಲ್ಪ ಹುಷಾರಾಗಿರಿ ಯಾವುದೇ ಕಾರಣಕ್ಕೂ ಪೊಲೀಸರು ಕೈಗೆ ಸಿಗಾಕಬೇಡಿ ಹುಷಾರಾಗಿ ಹ್ಯಾಂಡಲ್ ಮಾಡಿ ಇಲ್ಲ ಅಣ್ಣ ಕತ್ತರಿಸಾಕ್ಬಿಡ್ತಾರೆ ಅರ್ಜೆಂಟಕ್ಕೆ ಫೋನ್ ಮಾಡಿ ಬರ ಕೇಳಿದ್ರಿ ಏನ್ ವಿಷಯ ಇಲ್ಲಿ ಕೇಳು ಇದು ಕಾರ್ ಕಳ್ತನದ ವಿಷಯ ಅಲ್ಲ ಐಟಮ್ನ ಕಾರ್ ತಗೊಂಡೋಗೋ ವಿಷಯ ಸೇಟು ಹತ್ರ ಅಡ್ವಾನ್ಸ್ ತಗೊಂಡಿದ್ದೀನಿ ಹೆರಾಯಿನ್ ಪೌಡರ್ನ ಅವ್ರು ತಲುಪಿಸ್ಬೇಕು ಇದು ಕಾರ್ ಕದ್ದ ಹಾಗೆ ಈಸಿ ಆಗಿರೋ ವಿಷಯ ಅಲ್ಲ ಇಲ್ಲಿ ನೋಡಿ ಇದು ತುಂಬ ರಿಸ್ಕ್ ಆಗಿರೋ ಕೆಲಸ 2 ಕೋಟಿ ರೂಪಾಯಿ ಮಾಲು ಏನ್ ವಿಜಯ್ ಹೇಳಿ ಅಣ್ಣ ಮುಗ್ಸೋಣ ಇಲ್ಲಿ ನೋಡಿ ಪೌಡರ್ನ ಈ ಸರಿ ನಮ್ಮ ಕಾರಲ್ಲಿ ಸಾಕ್ಸೋದು ಬೇಡ ಕಾಲ್ ಟ್ಯಾಕ್ಸಿಲ್ ಸಾಕ್ಸಿ ಆಗ್ಲೇ ನಾವು ಸಿಕ್ಕಾಕೊಳ್ಳೋದಿಲ್ಲ ಈಸಿಯಾಗಿ ತಪ್ಪಿಸ್ಕೊಳ್ಬೋದು ಸಿಗಾಕೊಳ್ಳಲ್ಲ ಕೆಲಸ ಮುಗಿದ ತಕ್ಷಣ ಸಿಮ್ ಬಿಸಾಕೋ ತರ ಫೋನ್ ಎತ್ತಿ ಬಿಸಾಕ್ಬಿಡ್ತೀವಿ ಯಾಕಂದ್ರೆ ಅದೇ ಫೋನ್ ಯೂಸ್ ಮಾಡಿದ್ರೆ IMEI ನಂಬರ್ ಯೂಸ್ ಮಾಡಿ ನಮ್ನ ಹಿಡಿದ್ಬಿಡ್ತಾರೆ ಲೈ ನೀವೆಲ್ಲರೂ ಫೇಕ್ ನಂಬರ್ ತಾನೇ ಯೂಸ್ ಮಾಡ್ತಿರೋದು ಅವಾಗ ಅವಾಗ ಫೇಕ್ ನಂಬರ್ ಯೂಸ್ ಮಾಡ್ತಾ ಇದೀವಿ ಸಮಸ್ಯೆ ಬರಲ್ಲ ಅದಕ್ಕಿಂತ ಮುಖ್ಯವಾಗಿರೋ ವಿಷಯ ಕೆಲಸ ಮುಗಿದ ತಕ್ಷಣ ಕಾರ್ಲಿರೋ ಡಿಸ್ಪ್ಲೇನ ಒಡೆದಾಕ್ಬಿಡ್ಬೇಕು ಇಲ್ಲಾಂದ್ರೆ ಕಾರ್ ಎಲ್ಲಿಗೆ ಹೋಗುತ್ತೆ ಎಲ್ಲಿಗೆ ಬರುತ್ತೆ ಅಂತ ಟ್ರ್ಯಾಕ್ ಮಾಡಿ ಹಿಡಿದು ಬಿಡ್ತಾರೆ ಈಗ ಎಲ್ಲ ಕಾರ್ಲು GPS ಸಿಸ್ಟಮ್ ಹಾಕಿರ್ತಾರೆ ಗೊತ್ತಾಯ್ತಾ ಸರಿ ಅಣ್ಣ ಕೆಲಸ ಮುಗಿದ್ಮೇಲೆ ದುಡ್ಡು ಸಿಗುತ್ತೆ ಹೇಳಿದ್ದೆಲ್ಲ ನೆನ್ಪಿಟ್ಕೊಳ್ಳಿ ಯಾವ ತಪ್ಪು ನಡೀಬಾರ್ದು ಹುಷಾರ ಕೆಲಸ ಮುಗಿಸಿ ಮುಗಿಸ್ಕೊಂಡು ಹೊರಡಿ ಹೊರಡಿ ಓಕೆ ಅಣ್ಣ ಹಲೋ ವೆಲ್ಕಮ್ ಟು ಫಾಸ್ಟ್ ಟ್ರ್ಯಾಕ್ ನಿಮ್ ಹೆಸರು ಸರ್ ದಿಲೀಪ್ ಕುಮಾರ್ ಓಕೆ ಸರ್ ನಿಮ್ ಕಾಂಟ್ಯಾಕ್ಟ್ ನಂಬರ್ 9176397859 ಓಕೆ ನಿಮ್ಮ ಪಿಕಪ್ ಲೊಕೇಶನ್ ಸರ್ ಚಾಮರಾಜಪೇಟೆ ಆಜಾದ್ ನಗರ ಡ್ರಾಪ್ ಸರ್ ಪಾಂಡಿಚೇರಿ ಓಕೆ ಸರ್ ನಿಮಗೆ ಕ್ಯಾಬ್ ಅಲರ್ಟ್ ಆಗಿದೆ OTP ನಂಬರು ಡ್ರೈವರ್ ನಂಬರು ನಿಮ್ಮ ಮೊಬೈಲ್ಗೆ SMS ಬರುತ್ತೆ ಫಾಸ್ಟ್ ಟ್ರ್ಯಾಕ್ಗೆ ಕಾಲ್ ಮಾಡಿದ್ದಕ್ಕೆ ಧನ್ಯವಾದ ಹಲೋ ಹಲೋ ನಮಸ್ಕಾರ ಸರ್ ಹಾ ಸರ್ ನಾನು ಟ್ಯಾಕ್ಸಿ ಡ್ರೈವರ್ ಮಾತಾಡ್ತಿರೋದು ಹೇಳಿ ಎಲ್ಲಿ ಸರ್ ಪಿಕ್ ಮಾಡಬೇಕು ಚಾಮರಾಜಪೇಟೆ ಆಜಾದ್ ನಗರ ಎಷ್ಟು ಗಂಟೆಗೆ ಸರ್ ಸರಿಯಾಗಿ 7 ಗಂಟೆಗೆ ಓಕೆ ಸರ್ ಬರ್ತೀನಿ ಸರ್ ಓಕೆ ಥ್ಯಾಂಕ್ಸ್ ಸರ್ ಹಲೋ ನಿನ್ನ ಹತ್ರ ಮುಖ್ಯವಾದ ವಿಷಯ ಮಾತಾಡಬೇಕು ಎಲ್ಲಿದ್ಯಾ ನಾನೊಂದು ಕಸ್ಟಮರ್ನ ಪಿಕ್ ಮಾಡೋದಕ್ಕೆ ಡ್ರೈವ್ ಮಾಡ್ಕೊಂಡು ಹೋಗ್ತಿದ್ದೀನಿ ಸರಿ ಹೇಳು ಏನ್ ವಿಷಯ ನಾನು ನನ್ನ ಲವ್ ಮ್ಯಾಟರ್ನ ಮನೇಲಿ ಹೇಳಿದೆ ನಮ್ಮಪ್ಪ ಓಕೆ ಅಂದ್ರು ನಮ್ಮಪ್ಪ ಈಗಲೇ ಮಾತಾಡ್ಬೇಕಂತೆ ನಿನ್ನ ನೋಡ್ಬೇಕಂತೆ ಯಾವಾಗ ಬರ್ಬೇಕಂತೆ ಶಾರ್ಪ್ ಆಗಿ 7 ಗಂಟೆಗೆ ಮನೆಗೆ ಬಂದ್ಬಿಡು ಹಲೋ ಹೇಳಪ್ಪ ಅಣ್ಣ ಪಾಂಡಿಚೇರಿವರೆಗೂ ಒಂದು ಟ್ರಿಪ್ ಹೋಗ್ಬೇಕು ನೀವು ಹೋಗ್ಬರ್ತೀರಾ ತಮ್ಮ ಸರ್ವಣ
ನನ್ನ ಹೆಂಡತಿನ ಕರ್ಕೊಂಡ್ ಬರಕ್ಕೆ ಅಂತ ಇವತ್ ರಾತ್ರಿ ಊರ್ಗೆ ಹೋಗ್ತಾ ಇದ್ದೀನಪ್ಪ, ತಪ್ಪಾಗಿ ತಿಳ್ಕೊಬೇಡಪ್ಪ. ಸರಿಪ್ಪ. ಇಲ್ಲ ಕಣೋ, ರೆಗ್ಯುಲರ್ ಕಸ್ಟಮರ್ ಒಬ್ರು ಮಲೇಷ್ಯಾಗೆ ಹೋಗ್ತಿದ್ದಾರೆ, ಅವ್ರನ್ನ ಆರ್ ಟಿ ನಗರಿಂದ ಪಿಕಪ್ ಮಾಡಿ ಏರ್ಪೋರ್ಟ್ಗೆ ಡ್ರಾಪ್ ಮಾಡಬೇಕು. ಅವ್ರು ತುಂಬ ಬೇಕಾಗಿರೋರು, ಅದಕ್ಕೆ ನೀನು ಕರೆದ್ರೆ ನಾನು ಬರದೇ ಇರ್ತೀನ. ಬೇರೆ ಯಾರಾದರೂ ಡ್ರೈವರ್ನ ಟ್ರೈ ಮಾಡು, ನಾನು ಡ್ಯೂಟಿ ಮುಗಿಸ್ಕೊಂಡು ಬರ್ತೀನಿ. ಓಕೆ ಸರ್ ಅಣ್ಣ. ಸರಿಪ್ಪ, ನಾನು ಇರ್ತೀನಿ. ಸರಿ ಓಕೆ ಅಣ್ಣ, ನಾನು ನೋಡ್ಕೊತೀನಿ. ಹಾ ಹೇಳೋ ಮಗ. ಲೋ ಮಗ, ಎಲ್ಲಿದ್ಯೋ? ಏಯ್, ಮೈಸೂರು ರೋಡ್ 9 ಅಲ್ಲಿದ್ದೀನೋ, ಏನಾದರೂ ತೊಂದರೆನಾ? ಅದೆಲ್ಲ ಏನಿಲ್ಲ ಮಗ, ಈವ್ನಿಂಗ್ ಒಂದು ಕಸ್ಟಮರ್ನ ಪಿಕ್ ಮಾಡಬೇಕು, ಪಾಂಡಿಚೇರಿ ಟ್ರಿಪ್ಪು, ನೀನು ಹೋಗಿ ಬರ್ತೀಯಾ? ಯಾಕೆ? ಏನಿಲ್ಲ ಮಗ, ಅಶ್ವಿನಿ ಅವರಪ್ಪ ಈವ್ನಿಂಗ್ 7 ಗಂಟೆಗೆ ಬರಕ್ಕೆ ಹೇಳಿದ್ದಾರೆ. ಹೌದಾ? ಹೌದು ಮಗ. ಸರಿ ಸರಿ, ನೀನು ನಿಮ್ಮ ಹುಡುಗಿ ಅವರಪ್ಪನ ಮೀಟ್ ಮಾಡು. ಥ್ಯಾಂಕ್ಸ್ ಮಗ. ನಾನು ಕಸ್ಟಮರ್ನ ಪಿಕಪ್ ಮಾಡ್ಕೋತೀನಿ. ಹಲೋ. ಹಲೋ, ನಮಸ್ಕಾರ ಸರ್. ನಾನು ಕಾಲ್ ಟ್ಯಾಕ್ಸಿ ಡ್ರೈವರ್ ಕಮಲೇಶ್ ಮಾತಾಡ್ತಾ ಇದ್ದೀನಿ ಸರ್. ಹೇಳಿ. ಮೊದ್ಲಾರ ಬೇರೆ ಡ್ರೈವರ್ ಮಾತಾಡಿದ್ರು, ಅವ್ರು ಬರಲ್ವಾ ಸರ್? ಅವ್ರಿಗೆ ಬರಕ್ ಆಗ್ಲಿಲ್ಲ, ನಾನೇ ನಿಮ್ಮನ್ನ ಪಿಕಪ್ ಮಾಡಕ್ ಬರ್ತೀನಿ ಸರ್. ಹೌದಾ? ಸರಿ ಬನ್ನಿ. ಎಲ್ಲಕ್ ಬರ್ಬೇಕು ಸರ್? 7 ಗಂಟೆಗೆ ಚಾಮರಾಜಪೇಟೆ ಆಜಾದ್ ನಗರ. ಹಾ ಹೌದಾ, ಶಾರ್ಪ್ ಆಗಿ 7 ಗಂಟೆಗೆ ಬಂದ್ಬಿಡ್ತೀನಿ ಸರ್. ಏನಾದ್ರೂ ಡೌಟ್ ಇದ್ರೆ ಫೋನ್ ಮಾಡಿ ಕೇಳಿ. ಹಾ ಓಕೆ ಸರ್. ಪರವಾಗಿಲ್ವೇ, ಹೇಳಿದ ಟೈಮ್ಗೆ ಕರೆಕ್ಟಾಗಿ ಬಂದಿದ್ದೀರಾ ಸರ್. ಟ್ಯಾಕ್ಸಿ ಡ್ರೈವರ್ ಅಂದರೆ ಹೇಳಿದ ಟೈಮ್ಗೆ ಹೇಳಿದ ಜಾಗಕ್ಕೆ ಹೋಗ್ಬೇಕು, ಅಭ್ಯಾಸ ಆಗ್ಬಿಟ್ಟಿದೆ. ಅದು ಸರಿ. ನಮಸ್ತೆನಪ್ಪ, ಕಾಫಿ ಏನಾದರೂ ಕುಡಿತೀರಾ? ಇಲ್ಲಮ್ಮ, ಪರವಾಗಿಲ್ಲ. ಕಾಲ್ ಟ್ಯಾಕ್ಸಿ ಡ್ರೈವರ್ ಅಂತೀರಾ, ತಿಂಗಳಿಗೆ ಎಷ್ಟು ಸಂಬಳ ದುಡಿತೀರಾ? ಸರ್, ಅದು ಡ್ಯೂಟಿ ಪ್ರಕಾರ ತಿಂಗಳಿಗೆ 15,000-20,000 ದುಡಿತೀನಿ. ನೀನು ಹೇಳೋದೇನೋ ಸರಿ. ಈಗಿನ ಕಾಲದ ಲವರ್ಸ್ ಅವಸರದಿಂದ ಮದುವೆ ಮಾಡಿ ಹಿಂದೆ ಕಷ್ಟಪಡ್ತಾ ಇದ್ದಾರೆ. ಏನ್ ಗೊತ್ತಾ, ಬೆಂಗಳೂರಲ್ಲಿ ಮನೆ ಬಾಡಿಗೆ, ರೇಷನ್ಗಳು, ಮಕ್ಕಳು ಓದು ಅಂತ ತುಂಬಾ ಖರ್ಚುಗಳಿರುತ್ತೆ. ಇವಾಗ ನೀವು ತಗೊಂತಾ ಇರೋ ಸಂಬಳ ಸಾಕಾ? ನನ್ನ ಮಗಳನ್ನ ಹೇಗೆ ಈ ಸಂಬಳದಲ್ಲಿ ಸಂತೋಷವಾಗಿ ಇಟ್ಕೋತೀರಾ? ಸರ್, ಖಂಡಿತ ನಿಮ್ಮ ಮಗಳನ್ನ ಚೆನ್ನಾಗಿ ನೋಡ್ಕೊಂತೀನಿ. ನಾನು ಗೊತ್ತಿರೋ ಜಾಗದಲ್ಲಿ ಒಂದು ಚೀಟಿ ಹಾಕಿದ್ದೀನಿ, ಅದು ಸಿಕ್ಕಿದ ತಕ್ಷಣ ಲೋನಲ್ಲಿ ಒಂದು ಕಾರ್ ತಗೋಬೇಕು ಅಂತ ಇದ್ದೀನಿ ಸರ್. ಕಾರ್ ಡ್ರೈವರ್ ಅಂತ ಅನ್ಕೊಳ್ಳೋಕೆ ಈ ಕಾಲದಲ್ಲಿ ನಾಚಿಕೆ ಪಡ್ಕೋತಾರೆ, ಆದರೆ ನೀವು ನಿಜಾನೇ ಹೇಳಿದ್ರಿ. ಓಕೆ, ನನ್ನ ಮಗಳನ್ನ ನಿಮಗೆ ಕೊಡ್ತೀನಿ. ಸ್ವಲ್ಪ ಇದ್ರ ಬಗ್ಗೆ ಯೋಚನೆ ಮಾಡೋಕೆ ನಂಗೆ ಟೈಮ್ ಬೇಕು. ಸರಿ ಸರ್. ಹಾಗೆ ಒಂದು ಚಿಕ್ಕ ಕಂಡೀಷನ್, ನೀವು ಕಾರ್ ಇಸ್ಕೊಂಡ ಮೇಲೇ ನನ್ನ ಮಗಳನ್ನ ಮದುವೆ ಮಾಡಿಕೊಡೋದು. ಖಂಡಿತ ಸರ್, ಕಾರ್ ತಗೊಂಡು ನಿಮ್ಮ ಮಗಳನ್ನ ಮದುವೆ ಆಗ್ತೀನಿ. ಸರಿನಪ್ಪ. ಓಕೆನಮ್ಮ, ಬರ್ತೀನಿ. ಸರಿ ಬನ್ನಿ. ಬರ್ತೀನಮ್ಮ. ಹೋಗಿ ಬರಪ್ಪ. ಎಷ್ಟು ಸಿಗುತ್ತೆ? ಕೊಡ್ತಾರೆ ಮಗ. ಪಾರ್ಸೆಲ್ ಅಲ್ವಾ, ಸ್ವಲ್ಪ ನೋಡ್ಕೊಂಡು ಮಾತಾಡು. ಮಚ್ಚ, ಇದ್ರಲ್ಲಿ ಸೆಟ್ಲ್ ಆಗ್ಬಿಡ್ಬೇಕೋ? ಸೀಟ್ಗೆ ಅಷ್ಟು ಸಿಕ್ಕಿದ್ರೆ ಆಮೇಲೆ ನಮ್ಗೆ ಎಷ್ಟು ಸಿಗುತ್ತೆ? ನಮಗ್ ಸಿಗೋದು ನಮಗ್ ಸಿಗುತ್ತೆ ಕಣೋ. ಫಾರಿನ್ ರಿಸ್ಕ್ ಅವ್ನು ತಗೊಂತಿದ್ದಾನೆ. ಮಾಲ್ ಅವಂದು, ರಿಸ್ಕ್ ನಾವಲ್ವಾ ತಗೊಂತಿರೋದು. ಪೌಡರ್ ಅವ್ರ ಕೈಲಿ ತಲುಪಿಸಿದ್ರೆ ನಮ್ ಶೇರ್ ನಮಗ್ ಸಿಗುತ್ತೆ ಕಣ್ರೋ. ಏನಯ್ಯ? ಏನೂ ಇಲ್ಲ ಸರ್. ಹಾ ಹಾ, ಅವನನ್ನು ನೋಡ್ದ? ಏನು ಗಾಡಿ ನಿಲ್ಸಿದ್ರಿ ಸರ್? ಮನೆಗೊಂದು ಫೋನ್ ಮಾಡ್ಕೊಂಡು ಬಂದ್ಬಿಡ್ತೀನಿ ಸರ್. ಸರಿ, ಹೋಗ್ಬಿಟ್ಟು ಬನ್ನಿ. ಹಲೋ, ಹೇಳ್ ಮಗ. ಎಲ್ಲೋ ಇದೆಯಾ? ಏನ್ ಮಗ, ಏನಾದರೂ ತೊಂದರೆನಾ? ಹೌದು ಕಣೋ, ನೀನು ಪಿಕಪ್ ಮಾಡಕ್ಕೆ ಹೇಳಿದ್ಯಲ್ಲ ಕಸ್ಟಮರ್ 4 ಜನ.
ಅವರು ಸ್ಟಫ್ ಗಾಂಜಾ ಅಂತೆಲ್ಲ ಮಾತಾಡ್ತಾ ಇದ್ದಾರೋ? ಏನೋ ತಪ್ಪು ನಡೀತಿದೆ ಅನ್ನಿಸ್ತಿದೆ. ಏನಾದರೂ ಮಾಡ್ತಾರೇನೋ ಅಂತ ಭಯ ಆಗ್ತಿದ್ಯೋ? ಮಗ, ನೀನೇನು ಹೆದರ್ಬೇಡ. ಸರಿ, ಈಗ ಎಲ್ಲಿದ್ಯಾ? ನಾನೀಗ ಹಲೋ ಮಗ, ನಾನು ಮಾತಾಡೋದು ಕೇಳಿಸ್ತಿದ್ಯಾ? ಹಲೋ ಮಗ, ಲೈನಲ್ಲಿದ್ಯಾ? ಹಲೋ ಹಲೋ ಮಗ, ಹಲೋ 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 ಮಗ, ಕೇಳಿಸ್ತಿದ್ಯೇನೋ? ನೀವು ಕರೆ ಮಾಡಿರುವ ಚಂದಾದಾರರು ಸದ್ಯಕ್ಕೆ ಸ್ವಿಚ್ ಆಫ್ ಮಾಡಿಕೊಂಡಿದ್ದಾರೆ. ನಿನ್ನೆ ರಾತ್ರಿ ಚಾಮರಾಜಪೇಟೆಯಿಂದ ಹೊರಟಂತಹ ಕಾಲ್ ಟ್ಯಾಕ್ಸಿ ಡ್ರೈವರ್ ಅನ್ನ ಮೈಸೂರು ರಸ್ತೆಯಲ್ಲಿ ಬರ್ಬರವಾಗಿ ಹತ್ಯೆ ಮಾಡಿ ಕಾರನ್ನ ಅಪಹರಣ ಮಾಡಿದ್ದಾರೆ. ಈ ಸರಣಿ ಕೊಲೆಗಳು ಇಡೀ ಕರ್ನಾಟಕವನ್ನೇ ಬೆಚ್ಚಿಬೀಳಿಸಿ ಮತ್ತೆ ನಿದ್ದೆಗೆಡಿಸಿದೆ. ಕಾಲ್ ಟ್ಯಾಕ್ಸಿ ಡ್ರೈವರ್ಗಳ ಮಧ್ಯೆ ಮತ್ತಷ್ಟು ಆತಂಕವನ್ನ ಸೃಷ್ಟಿ ಮಾಡಿದೆ. ಕೊಲೆಯಾದ ಕಾಲ್ ಟ್ಯಾಕ್ಸಿ ಡ್ರೈವರ್ ದೇಹವನ್ನ ಸರ್ಕಾರಿ ಆಸ್ಪತ್ರೆಯಲ್ಲಿ ಪೋಸ್ಟ್ ಮಾರ್ಟಮ್ ಮಾಡಿ ಅವ್ರ ಕುಟುಂಬದವ್ರಿಗೆ ಕೊಡೋದಿಕ್ಕೆ ಕಾಯ್ತಾ ಇದ್ದಾರೆ. ಬೆಂಗಳೂರಲ್ಲಿ ಮನೆ ತಗೋತೀವೋ ಇಲ್ವೋ ಕಾರ್ ತಗೋಬೇಕು ಅಂತ ಆಸೆ ಪಟ್ಟೆ. ಸ್ವಲ್ಪ ಸ್ವಲ್ಪನೇ ದುಡ್ಡನ್ನ ಕೂಡಿಟ್ಟು ಹೇಗೋ ಈ ಕಾರ್ನ ತಗೊಂಡ್ಬಿಟ್ಟೆ ಮಗ. ಕಾಲ್ ಟ್ಯಾಕ್ಸಿ ಡ್ಯೂಟಿ ಕೂಡ ಹಾಕ್ಸ್ಕೊಂಡೆ. ಒಂದಿನ ಡ್ಯೂಟಿಗೆ ಹೋಗ್ಲಿಲ್ಲ ಅಂತಿಟ್ಕೋ, ಕೈಯೆಲ್ಲ ಖಾಲಿ ಖಾಲಿ ಅನ್ಸುತ್ತೆ. ಎಲ್ಲಾರ್ಗು ಊಟ ಹಾಕೋದು ರೈತ ಆದ್ರೆ ನನಗೆ ಊಟ ಹಾಕೋದು ಈ ಕಾರೇ ಮಗ. ಮಗ, ಈ ಕಾರ್ಗೋಸ್ಕರ ಪ್ರಾಣ ಬೇಕಾದ್ರೂ ಕೊಡ್ತೀನೋ? ಏನಮ್ಮ? ನಮ್ಮಪ್ಪ ಸತ್ತೋದ್ರ ಅಂಕಲ್. ನಮ್ಮಪ್ಪ ನನ್ನ ನೋಡಕ್ಕೂ ಮಾತಾಡಕ್ಕೂ ಬರೋದಿಲ್ವಾ ಅಂಕಲ್? ಯಾರಮ್ಮ ಹೇಳಿದ್ದು? ನಮ್ಮಅಮ್ಮನೇ ಹೇಳಿದ್ದು. ಇನ್ಮೇಲ್ ನಂಗೆ ಚಾಕ್ಲೇಟ್ ಜೆಮ್ಸ್ ಎಲ್ಲ ಯಾರು ಕೊಡಿಸ್ತಾರೆ ಅಂಕಲ್? ಇನ್ಮೇಲೆ ನನ್ನ ಸ್ಕೂಲಿಗೆ ಡೈಲಿ ಯಾರು ಕರ್ಕೊಂಡು ಹೋಗ್ತಾರೆ ಅಂಕಲ್? ಮಗ, ನನ್ನ ಕ್ಷಮಿಸ್ಬಿಡು. ಮಗ, ನನ್ನಿಂದ ತಾನೇ ನಿನಗೆ ಹಿಂಗಾಗಿದ್ದು. ಮಗ, ಎಲ್ಲಾರ್ಗೂ ಊಟ ಹಾಕೋದು ರೈತ ಆದ್ರೆ ನನಗೆ ಊಟ ಹಾಕೋದು ಈ ಕಾರೆ ಮಗ. ಸರ್, ನಾನು ಟ್ಯಾಕ್ಸಿ ಡ್ರೈವರ್ ಸರವಣ ಮಾತಾಡ್ತಿರೋದು. ಏನ್ ಹೇಳೋ? ಸರ್, ನನ್ನ ಫ್ರೆಂಡು ಟ್ಯಾಕ್ಸಿ ಡ್ರೈವರ್ ಕಮಲ್ನಾಥ್ ಕೊಲೆ ವಿಷಯವಾಗಿ ನಿಮ್ಮ ಹತ್ರ ಮಾತಾಡ್ಬೇಕು. ಏನ್ ಹೇಳೋ? ಅದೇ, ನನ್ನ ಫ್ರೆಂಡು ಕಮಲ್ನಾಥ್ನ ಕೊಲೆ ಮಾಡಿರೋ ಅಕ್ಯೂಸ್ ಫೋನ್ ನಂಬರ್ ನನ್ನ ಹತ್ರ ಇದೆ ಸರ್. ಏನಂದ್ರೆ? ಸರ್, ಅವ್ನ ಫೋನ್ ನಂಬರ್ ಇಟ್ಕೊಂಡು ಟ್ರೇಸ್ ಮಾಡಿ ಹಿಡಿಬೋತಾನೆ ಸರ್. ಯೋ, ಇಷ್ಟೊತ್ತಿಗಾಗ್ಲೇ ಅವನು ಸಾವಿರ ನಂಬರ್ ಬದಲಾಯಿಸಿರ್ತಾನೆ. ಇದೆಲ್ಲೂ ಆಚೆ ಹೇಳಕ್ ಹೋಗ್ಬೇಡ. ಅರ್ಥಾಯ್ತಾ? ಈಗ ಏನ್ ಮಾಡ್ತೀಯ ಗೊತ್ತಾ? ನಾನು ಹೇಳೋ ಜಾಗಕ್ಕೆ ತಕ್ಷಣ ಹೊರಟು ಬಾ. ಸರಿ ಸರ್. ನಮಸ್ಕಾರ ಸರ್. ಇವರೆಲ್ಲ ಯಾರು? ಇವರು ಟ್ಯಾಕ್ಸಿ ಡ್ರೈವರ್ ಸರ್. ಸರ್ ನಮಸ್ಕಾರ ಸರ್, ನಾನು ಕಾಲ್ ಟ್ಯಾಕ್ಸಿ ಡ್ರೈವರ್ ಸರ್. ಇವರು ಕಮಲ್ನಾಥನ ವೈಫ್. ಇವರು ಕಮಲ್ನಾಥ್ ಅವ್ರ ಅಮ್ಮ ಸರ್. ನಮಸ್ಕಾರ ಸರ್. ಸರ್, ಬೇಗನೆ ಕಳ್ಳರನ್ನ ಹಿಡಿವಿ ಸರ್.
ಅವಾಗ್ಲೇ ಕಾಲ್ ಟ್ಯಾಕ್ಸಿ ಡ್ರೈವರ್ಸ್ ಎಲ್ಲ ನಿಮ್ದೇ ಆಗಿರ್ತಾರೆ. ಇವಾಗ ಯಾವ ಕಸ್ಟಮರ್ ನೋಡಿದ್ರು ಕೊಲೆಗಾರ ತರ ಕಾಣ್ತಾರೆ ಸರ್ ನಮ್ಗೆ. ಡ್ಯೂಟಿಗೆ ಹೋಗೋಕೆ ಭಯ ಆಗತ್ ಸರ್. ನಮ್ ಕುಟುಂಬಕ್ಕೆ ನಮ್ ಮಗನೇ ಆಧಾರ ಆಗಿದ್ದ. ಕಾಲ್ ಟ್ಯಾಕ್ಸಿ ಅಂತ ಹಗಲು ರಾತ್ರಿ ಕಷ್ಟಪಟ್ಟು ಕೊನೆಗೆ ನನ್ ಮಗನೇ ಇಲ್ದಂಗ ಆಗ್ಬಿಟ್ಟ. ಸರ್, ನಮ್ಮ ಯಜಮಾನರ ಕೊಂದವ್ರನ್ನ ಹೇಗಾದ್ರೂ ಕಂಡು ಹಿಡೀರಿ ಸರ್. ತಲೆ ಕೆಡಿಸ್ಕೋಬೇಡಿ, ಎಲ್ಲಾ ಸ್ಟೇಷನ್ಗೂ ಇನ್ಫಾರ್ಮ್ ಮಾಡಿದೀವಿ. ಯಾರ ಮೇಲಾದ್ರೂ ಸಂದೇಹ ಬಂತು ಅಂದ್ರೆ ಅರೆಸ್ಟ್ ಮಾಡೋದಕ್ಕೆ ಆರ್ಡರ್ ಹಾಕಿದೀವಿ. ಆದಷ್ಟು ಬೇಗ ಹಿಡಿತೀವಿ, ಅರ್ಥ ಆಯ್ತಾ? ಏನಮ್ಮ, ಗಂಡ ಸತ್ತಿನೂ ಹದಿನೂ ಆಗಿಲ್ಲ, ಅಷ್ಟಲ್ಲ ಇನ್ನೊಬ್ಬರನ್ನ ಸೆಟ್ ಮಾಡ್ಕೊಂಡು ಕರ್ಕೊಂಡ್ ಬಂದಿದ್ಯಾ? ನಾವೆಲ್ಲ ಆ ತರ ಮನುಷ್ಯ ಅಲ್ಲ ಸರ್. ಸುಮ್ಮನಮ್ಮ, ಸರ್ ವಿಚಾರಣೆ ಮಾಡ್ತಾರ ತಾನೆ? ಓಕೆ ಸರ್. ಇಲ್ಲ ನೋಡಮ್ಮ, ಹೆಂಗ್ ಮಾತಾಡ್ಬೇಕು ಅಂತ ಗೊತ್ತಿಲ್ವಾ? ಅವ್ರ ಹತ್ರ ಆತರ ಮಾತಾಡೋದು? ಸಾರಿ ಸರ್. ನಿಮ್ ಕೈಲಿ ಆಗಲ್ಲ ಅಂದ್ರೆ ಹೇಳಿ ಸರ್, ನಾವು ಸಿಟಿ ಕಮಿಷನರ್ ಹತ್ರ ಹೋಗ್ತೀವಿ, ಇಲ್ಲ ಅಂದ್ರೆ ಕಮಿಷನರ್ ಆಫೀಸ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ತೀವಿ. ಈಗೇನಾಯ್ತು ಅಂತ ಹಿಂಗ ಅಂತಿದ್ಯಾ? ನಾನೇನಕ್ಕಿದ್ದೀನಿ, ಈ ಕೇಸ್ನ ನಾನೇ ತಾನೇ ನೋಡ್ತಾ ಇರೋದು. ಖಂಡಿತ ಅಕ್ಯೂಸ್ಡ್ ಹಿಡಿದೇ ಹಿಡಿತೀವಿ, ಅರ್ಥ ಆಯ್ತಾ? ಇದಕ್ಕೆಲ್ಲ ಟೆನ್ಷನ್ ಆಗಿ ಹೊರಡಿ, ಖಂಡಿತ ಹಿಡಿತೀವಿ, ಹೊರಡಿ. ಸರಿ ಸರ್. ನೀವು ಹೊರಡಿ, ತಲೆ ಕೆಡಿಸ್ಕೋಬಿಡಿ, ಹೊರಡಿ. ಯೋ, ಇಲ್ಲೇನೋ ಮಾಡ್ತಾ ಇದೀಯಾ? ಇಲ್ಲ ಅಣ್ಣ, ನಿನ್ನೆವರೆಗೂ ನಮ್ಮ ಜೊತೆ ಇದ್ದ ಕಮಲ್ನಾಥ ನಕ್ಕೊಂಡು ಮಾತಾಡಿಕೊಂಡು ಸಂತೋಷವಾಗಿದ್ದ, ಆದರೆ ಇವತ್ತು ಅವನು ನಮ್ಮ ಜೊತೆ ಇಲ್ಲ. ಅವನ ಪೂರ್ತಿ ಕುಟುಂಬ ಒಡೆದೋಗಿದೆ ಅಣ್ಣ. ನನಗೇನು ಮಾಡಬೇಕು ಗೊತ್ತಾಗ್ತಿಲ್ಲ. ಲೈ, ಏನು ಮಾಡಬೇಕು ಅಂತ ಯೋಚನೆ ಮಾಡೋದು ಬಿಟ್ಟು ಏನು ಮಾಡ್ಬೋದು ಅಂತ ಯೋಚನೆ ಮಾಡೋ. ಏನು ಮಾಡ್ಬೋದಣ್ಣ? ಏನಾದರೂ ಮಾಡಬೇಕಣ್ಣ. ನಮ್ ಗೆಳೆಯ ಕಮಲನಾಥ ಜೀವ ಕಳ್ಕೊಂಡ ಹಾಗೆ ಇನ್ನೊಬ್ಬ ಕಾಲ್ ಟ್ಯಾಕ್ಸಿ ಡ್ರೈವರ್ ಸಾಯ್ಬಾರ್ದು, ಸಾಯಕ್ ಬಿಡಬಾರ್ದು. ನಾವೆಲ್ಲ ಸಾಧಾರಣವಾಗಿರೋ ಟ್ಯಾಕ್ಸಿ ಡ್ರೈವರ್ಸ್, ನಮ್ ಕೈಯಿಂದ ಏನ್ ಮಾಡಕ್ಕಾಗುತ್ತೆ? ಲೈ, ಇವತ್ ಕಮಲ್ನಾಥ, ನಾಳೆ ನೀನು, ನಾಳೆ ನಾನು, ಆಮೇಲೆ ಅವನು, ಹಿಂಗೆ ಎಲ್ಲಾರು ಸಾಯ್ತಾ ಇರ್ಬೇಕಾ? ಇದಕ್ಕೊಂದು ಅಂತ್ಯ ಹಾಡ್ಬೇಕು. ಸರಿನೆ, ಅಕ್ಯೂಸ್ಡ್ ನಿಡಿಯೋಕೆ ಪೊಲೀಸರು ಇದ್ದಾರೆ, ಅದನ್ನೆಲ್ಲ ಅವರೇ ನೋಡ್ಕೊಂತಾರೆ. ಯಾರು ಪೊಲೀಸ್ ಅವರ? ತಮ್ಮ, ನಾನು ಆರ್ ಆರ್ ಪೊಲೀಸ್ ಸ್ಟೇಷನ್ ಪಿ ಸಿ ಕುಮಾರಸ್ವಾಮಿ ಮಾತಾಡ್ತಿರೋದು. ಹೇಳಿ ಸರ್. ಏನಿಲ್ಲ, ನಿನ್ನ ಹತ್ರ ಒಂದು ಮುಖ್ಯವಾದ ವಿಷಯನ ಮಾತಾಡಬೇಕಾಗಿತ್ತು, ಸಿಗಕ್ಕಾಗತ್ತಾ? ಎಲ್ಲಿ ಬರ್ಬೇಕು ಸರ್? ಇವತ್ ಸಂಜೆ ಎಲ್ಲಿ ಅಂದ್ರೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಹತ್ರ ಬಂದ್ಬಿಡಪ್ಪ. ಓಕೆ ಸರ್, ಖಂಡಿತ ಬರ್ತೀನಿ. ಮರೀದೆ ಬಾರಪ್ಪ, ನಾನು ನಿನಗೋಸ್ಕರ ವೆಯ್ಟ್ ಮಾಡ್ತಿರ್ತೀನಿ. ಹೇಳಿ ಸರ್, ಏನ್ ವಿಷಯ? ತಮ್ಮ, ಅವತ್ತು ಕಾರ್ ಮೆಕ್ಯಾನಿಕ್ ಶೆಡ್ ಹತ್ರ ಬಂದು ಇನ್ಸ್ಪೆಕ್ಟರ್ನ ನೋಡ್ಬಿಡೋದಲ್ಲ, ಅದಾದ್ಮೇಲೆ ಏನ್ ನಡೀತು ಅಂತ ಗೊತ್ತಾ? ಇದನ್ನ ಹಿಡ್ಕೋ. ಹೇಗೆ? ನನ್ನ ಹತ್ರನೇ ಬಂದು ಕಮಿಷನರ್ ಹತ್ರ ಹೋಗ್ತೀನಿ, ಅಲ್ಲಿ ಹೋಗಿ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳ್ತಾರೆ. ಮಾತಾಡಿದ್ ನೋಡಿದ್ಯಾ, ಕಾರಲ್ಲಿ ಗಾಂಜಾ ಸಿಕ್ತು ಅಂತ 6 ತಿಂಗಳು ಒಳಗಡೆ ಹಾಕೋಣವಾ? ಹೌದು ಸರ್, ಗಾಂಜಾ ಕೇಸಲ್ಲಿ ಅವ್ರನ್ನ ಒಳಗಡೆ ಹಾಕಿದ್ರೆ ಸರಿ ಹೋಗೋದು. ನಮ್ಮ ಹತ್ರ ಯಾವುದೋ ಕೇಸ್ ಇಲ್ದೇನೆ ಇದೀವಿ. ನನ್ನ ಹತ್ರನೇ ಸಿಗಾಕೋತಿ ತಾನೆ, ನೋಡ್ಕೋತೀನಿ. ತಮ್ಮ, ಪೊಲೀಸರಿಗೆ ಒಬ್ರು ಇಷ್ಟ ಆಗಿಲ್ಲ ಅಂದ್ರೆ ಅವನ್ಗೆ ಏನಾದ್ರೂ ಮಾಡ್ತಾರೆ, ಹೆಂಗ್ ಬೇಕಾದ್ರೂ ಮಾಡ್ತಾರೆ. ಪೊಲೀಸರ ಹತ್ರ ಮಾತ್ರ ಒಳ್ಳೆಯವರಾಗೂ ಇರಬಾರ್ದು, ಕೆಟ್ಟವರಾಗೂ ಇರಬಾರ್ದು ಅಂತ ಹೇಳ್ತಾರೆ. ಅವನ್ ಕೆಟ್ಟವನು ಅಂತ ಒಂದ್ಸಲ ಗೊತ್ತಾದ್ರೆ ಅವನ ಮೇಲೆ ದ್ವೇಷ ಕಾರದಕ್ಕೆ ಯಾವ್ದಾದ್ರೂ ಸಂದರ್ಭ ಬರುತ್ತಾ ಅಂತ ಕಾಯ್ತಾನೆ ಇರ್ತಾರೆ. ನಾನು ಪೊಲೀಸ್ ಅವನೇ ಅಪ್ಪ, ಆದ್ರೆ ನನಗೆ ಮನ್ಸಿದೆ, ಮನ್ಸು ಕೇಳಲಿಲ್ಲ, ಅದಕ್ಕೆ ನಿನ್ನ ಹತ್ರ ಹೇಳ್ಬಿಟ್ಟೆ. ನಿನ್ ನೋಡಿದ್ರೆ ಪಾಪ ಅನ್ಸತ್ತಪ್ಪ, ಯಾವ್ದಕ್ಕೂ ಸ್ವಲ್ಪ ಹುಷಾರಾಗಿರು. ಈಗ ನೀವೇ ಹೇಳಿ, ಪೊಲೀಸ್ನ ಹೇಗ್ ನಂಬೋದು? ಕಮಲ್ನಾಥನ್ ಕೊಲೆಗೆ ನ್ಯಾಯ ಎದುರು ನೋಡೋಕ್ಕಾಗಲ್ಲ. ಅವನ್ ನೋಡ್ಕೊಂತಾನ್, ಇವನ್ ನೋಡ್ಕೊಂತಾನ್ ಅಂತಿದ್ರೆ ಕೊನೆವರೆಗೂ ನಾವು ನೋಡ್ತಾನೆ ಇರ್ಬೇಕಷ್ಟೇ, ನಮ್ಮಿಂದ ಏನು ಮಾಡಕ್ಕಾಗಲ್ಲ. ಇವನ್ ಹೇಳೋದು ಕರೆಕ್ಟ್ ಕಣ, ಆಗಲ್ಲ ಅಂತ ಕೈ ಕಟ್ಕೊಂಡು ಕುತ್ಕೊಳ್ಳೋದ್ಕಿಂತ ಆಗತ್ತೆ ಅಂತ ಮುನ್ನುಗ್ಗುದ್ರೆ ಎಲ್ಲಾನು ಆಗತ್ತೆ ಕಣ. ನಮ್ ಗೆಳೆಯನ ಸಾವು ಕಾರಣ ಆದವ್ರನ್ನ ಸುಮ್ನೆ ಬಿಡಬಾರ್ದು. ಹೋಗು, ಹುಡ್ಕೋ, ಕಂಡು ಹಿಡಿ, ನಾವು ನಿನ್ ಜೊತೆ ಇದ್ದೀವಿ. ಏಳ್ಬೇರೆ
ಈಗಂತೂ ಅವನು ನನ್ನ ಹತ್ರ ಸರಿಯಾಗಿ ಮಾತು ಆಡ್ತಿಲ್ಲ. ಫೋನ್ ಮಾಡಿದ್ರೆ ಫೋನ್ ಕಟ್ ಮಾಡ್ತಾನೆ. ತುಂಬಾ ನೋವಾಗ್ತಿದೆ. ನನಗ್ ಚೆನ್ನಾಗ್ ಗೊತ್ತಮ್ಮ, ಕಾಲ್ ಟ್ಯಾಕ್ಸಿ ಡ್ರೈವರ್ಗೆಲ್ಲ ಒಂದೇ ತರ ಮನೋಭಾವ ಇರಲ್ಲ, ಕೈ ತುಂಬಾ ಸಂಪಾದನೆ ಇರಲ್ಲ. ನಿನಗಿಷ್ಟ ಇಲ್ಲ ಅಂದ್ರೆ ಹೇಳು, ನಮ್ಮ ಫ್ಯಾಮಿಲಿಯಲ್ಲಿ ಹುಡುಗನ್ ನೋಡಿ ಮದುವೆ ಮಾಡಿಸ್ತೀನಿ. ಕೈ ತುಂಬಾ ಸಂಪಾದನೆ, ಫ್ಲಾಟ್ಸ್, ಕಾರು, ಸೇವಿಂಗ್ಸ್ ಅಂತ ತುಂಬಾ ಸಂತೋಷವಾಗಿರ್ಬೋದು. ಅವನು ಸ್ವಂತವಾಗಿ ಕಾರ್ ತಗೊಂತೀನಿ ಅಂತಿದ್ದ, ತಗೊಂತಾನೋ ಇಲ್ವೋ ಅಂತಾನೂ ಗೊತ್ತಿಲ್ಲ. ಅವನ ಮದುವೆಯಾಗಿ ನೀನ್ ಸಂತೋಷವಾಗಿರ್ತೀಯ ಅಂತ ಏನ್ ಗ್ಯಾರಂಟಿ? ಇದಕ್ಕೇನೆ ಅವಾಗ್ಲೇನೆ ಹೇಳ್ದೆ, ಇವಳು ಲವ್ ಮಾಡ್ತಿದ್ದಾಳೆ ಅಂತ ಹೇಳಿದ ತಕ್ಷಣ ಅವನ ಕರೆದು ಮಾತಾಡ್ಸ್ಬಿಟ್ರಿ. ಇವಾಗ ಗೊತ್ತಾಯ್ತಾ? பார்த்து நிலவ தேஞ்சதே, நெஞ்சு கசந்து கசந்து காதல் இனிக்கிறேன். கண்கள் பார்த்து பார்த்து நிலவ தேஞ்சதே, நெஞ்சு கசந்து கசந்து காதல் இனிக்கிறேன். என் உயிரின் உயிரே, ಯಾಕೆ ಫೋನ್ ಮೇಲೆ ಫೋನ್ ಮಾಡಿ ಡಿಸ್ಟರ್ಬ್ ಮಾಡ್ತೀಯಾ? ಒಂದ್ ಮುಖ್ಯವಾದ ಕೆಲ್ಸದಲ್ಲಿದ್ದೀನಿ, ಅರ್ಥ ಮಾಡ್ಕೋ. ಹೌದಾ? ನನ್ನ ಹತ್ರ ಮಾತಾಡೋದ್ ಬಿಟ್ಟು ಅಂತ ಮುಖ್ಯವಾದ ಕೆಲ್ಸ ಏನು? ಅದೆಲ್ಲ ನಿನ್ಗೆ ಹೇಳಕ್ಕಾಗಲ್ಲ. ಸರಿ, ಏನ್ ವಿಷಯ ಹೇಳು. ತುಂಬಾ ಆಸೆಯಿಂದ ನಿನ್ನ ಹತ್ರ ಮಾತಾಡ್ಬೇಕು ಅಂತ ಫೋನ್ ಮಾಡಿದ್ರೆ ಫೋನ್ ಕಟ್ ಮಾಡ್ತೀಯಲ್ಲ. ಇತ್ತೀಚೆಗೆ ಸರಿಯಾಗಿ ಮಾತಾಡ್ತಿಲ್ಲ, ಸರಿಯಾಗಿ ಉತ್ತರ ಕೊಡ್ತಿಲ್ಲ, ಯಾಕೆ? ನಾನೇ ನಿನ್ ಹಿಂದೆ ಬಿದ್ದು ನಿನ್ನ ಲವ್ ಮಾಡಿದೆ, ಅದ್ ನಿನಗೆ ಇಷ್ಟ ಆಗ್ಲಿಲ್ಲಲ್ಲ. ಹೌದು, ನನ್ ಫ್ರೆಂಡ್ ಮೊದ್ಲೇ ಹೇಳಿದ್ಲು. ಏನ್ ಹೇಳಿದ್ಲು? ಈ ಟ್ಯಾಕ್ಸಿ ಡ್ರೈವರ್ನ ನಂಬೇಡ, ಕಾರ್ ನ ಚೇಂಜ್ ಮಾಡೋ ತರ ಹುಡುಗಿರನ್ನು ಚೇಂಜ್ ಮಾಡ್ತಾರೆ ಅಂತ. ಅವ್ರು ಹೇಳ್ದಾಗೆ ಆಯ್ತು. ಟ್ಯಾಕ್ಸಿ ಡ್ರೈವರ್ಗಳ ಬಗ್ಗೆ ನಿನ್ಗೇನ್ ಗೊತ್ತು?
ದಿನ ನಡೆಯೋ ರೋಡ್ ಆಕ್ಸಿಡೆಂಟ್ ಅಲ್ಲಿ ಎಷ್ಟೋ ಡ್ರೈವರ್ಗಳು ಕೈಕಾಲನ್ನ ಕಳ್ಕೊಂಡು ಮನೇಲಿದ್ದಾರೆ. ಹೋಗಿ ನೋಡು, ದಿನ 400 ಕಿಲೋಮೀಟರ್ ಕಾರ್ ಓಡಿಸಿದ್ರೆ ದೇಹ ಎಷ್ಟು ನೋವುತ್ತೆ ಗೊತ್ತಾ? ಊರಿಗೆ ಹೋಗುವಾಗ ರಾತ್ರಿ ಹಗಲು ನೋಡದೆ ಬಾತ್ರೂಮ್ಗೂ ಹೋಗಕ್ಕಾಗದೆ ಎಷ್ಟು ಕಷ್ಟಪಡ್ತಾರೆ ಗೊತ್ತಾ? ಹೊರಗಡೆ ಏನಾದ್ರೂ ಟ್ರಿಪ್ಗೆ ಹೋದ್ರೆ ಯಾವಾಗ ತಿಂತೀವಿ ಅಂತಾನೆ ಗೊತ್ತಾಗಲ್ಲ. ರೋಡಲ್ಲಿ ಸಿಕ್ಕಿದ್ನ ತಿನ್ಕೊಂಡು ಕಾರಲ್ಲೇ ಮಲ್ಗೆದ್ದಿದ್ದೀವಿ, ಅದು ನಿನಗೆ ಗೊತ್ತಾ? ಎ ಸಿಯಲ್ಲೇ ಮಲ್ಗೋ ನೀನು, ಒಂದ್ ಅವರು ಬಿಸಿಲಲ್ಲಿ ಕಾರಲ್ಲಿ ಮಲ್ಗಿ ನಿದ್ದೆ ಮಾಡಿದ್ಯಾ? ಸಂಕ್ರಾಂತಿ ದೀಪಾವಳಿಯಲ್ಲೂ ಕೂಡ ನಿನ್ ಕುಟುಂಬದಿಂದ ದೂರ ಇದ್ದು ಹತ್ತಿದ್ಯಾ? ಡ್ಯೂಟಿಗೆ ಹೋಗೋ ಡ್ರೈವರು ಸೇಫ್ ಆಗಿ ಮನೆಗೆ ಬರೋವರೆಗೂ ಅವ್ರ ಕುಟುಂಬದಲ್ಲಿರೋ ಎಲ್ಲರೂ ಕೂಡ ಕಷ್ಟಪಡ್ತಾ ಇರ್ತಾರೆ, ಅದ್ ನಿನಗ್ ಗೊತ್ತಾ? ಒಂದೊಂದ್ ನಿಮಿಷನು ಒಬ್ಬೊಬ್ಬ ಡ್ರೈವರು ಸಾವಿನ ಹತ್ರನೇ ಕೆಲಸ ಮಾಡ್ತಾ ಇರ್ತಾನೆ. ಸ್ಟೇರಿಂಗ್ ನ ಹಿಡಿದು ಹಿಡಿದು ಕೈ ಮರಗಟ್ಟೋಗಿದೆ. ಸಿಗದೆ ಇರೋ ಸಂಬಳ, ಸಿಗದೆ ಇರೋ ಮರ್ಯಾದೆ, ಸಿಗದೆ ಇರೋ ಸಂತೋಷ, ತೀರದೆ ಇರೋ ನೋವು, ಹೀಗೆ ಡ್ರೈವರ್ಗಳ ಜೀವನ ನಡೀತಿರೋದು. ಅರ್ಥ ಆಯ್ತಾ? ಐ ಆಮ್ ಸೋ ಸಾರಿ ಸರ್ವಣ, ನಿಮ್ ಬಗ್ಗೆ ತಪ್ಪು ತಿಳ್ಕೊಂಬಿಟ್ಟೆ. ಇನ್ಮೇಲೆ ಡ್ರೈವರ್ ಬಗ್ಗೆ ತಪ್ಪಾಗಿ ಮಾತಾಡಲ್ಲ, ನಿಮ್ ಬಗ್ಗೆನೂ ತಪ್ಪಾಗಿ ಮಾತಾಡಲ್ಲ, ಓಕೆನಾ? ಸಾರಿ ಪ್ಲೀಸ್, ಬಾಯ್. ಬೆಂಗಳೂರನ್ನೇ ಭಯದಲ್ಲಿ ಮುಳುಗಿಸಿರುವಂತ ಕಾಲ್ ಟ್ಯಾಕ್ಸಿ ಡ್ರೈವರ್ಗಳನ್ನ ಕ್ರೂರವಾಗಿ ಕೊಲೆ ಮಾಡಿ ಕಾರ್ ಕದ್ದಿರೋ ಅಪರಾಧಿಗಳನ್ನ ಹಿಡಿಯೋಕೆ ನಮ್ಮ ಸರ್ಕಾರದಿಂದ ಸ್ಪೆಷಲ್ ಫೋರ್ಸ್ ಏರ್ಪಾಡಾಗಿದೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಏನ್ ಕುಮಾರಣ್ಣ, ಆರಾಮಾ? ಚೆನ್ನಾಗಿದ್ದೀನಿ ಸರ್. ಹೌದು, ಇನ್ಸ್ಪೆಕ್ಟರ್ ಎಲ್ಲಿ? ಸರ್ ಅವರು ಮೆಡಿಕಲ್ ಲೀವ್ ಅಲ್ಲಿ ಇದ್ದಾರೆ ಸರ್. ಹೌದಾ? ಹೌದು ಸರ್. ಓಕೆ, ಕಾಲ್ ಟ್ಯಾಕ್ಸಿ ಡ್ರೈವರ್ ಕೇಸ್ನ ನಾನೇ ಇನ್ವೆಸ್ಟಿಗೇಷನ್ ಮಾಡ್ತಿರೋದು. ನೀವೆಲ್ಲ ನನ್ನ ಜೊತೆ ಇದ್ದು ಕೋಆಪರೇಟ್ ಮಾಡಿ, ಓಕೆನಾ? ಓಕೆ ಸರ್. ಮತ್ತೆ ಮುಖ್ಯವಾದ ವಿಷಯ ಏನಂದ್ರೆ, ಎಲ್ಲ ಕಾಲ್ ಟ್ಯಾಕ್ಸಿ ಆಫೀಸ್ಗೂ ಈಗಲೇ ಫ್ಯಾಕ್ಸ್ ಕಳಿಸಿ. ಕಳಿಸ್ತೀನಿ ಸರ್. ನಂಬರ್ ಒನ್, ಸಂದೇಹ ಬರೋ ಹಾಗೆ ಯಾರಾದರೂ ಕ್ಯಾಬ್ ಬುಕ್ ಮಾಡಿದ್ರೆ ಇಮಿಡಿಯೇಟ್ ಆಗಿ ಕಂಟ್ರೋಲ್ ರೂಮ್ ನ ಕಾಂಟ್ಯಾಕ್ಟ್ ಮಾಡಿ. ಓಕೆ ಸರ್. ನಂಬರ್ ಟೂ, ಅವ್ರು ಕಾಂಟ್ಯಾಕ್ಟ್ ಮಾಡೋ ಸೆಲ್ ನಂಬರ್ ಮತ್ತು ಅವ್ರು ಕೊಟ್ಟಿರೋ ಐಡಿ ನಂಬರ್ ಎರಡು ಮ್ಯಾಚ್ ಆಗುತ್ತಾ ಚೆಕ್ ಮಾಡಿ. ಸರಿ ಸರ್. ನಂಬರ್ ತ್ರೀ, ಇಮಿಡಿಯೇಟ್ ಆಗಿ ಎಲ್ಲ ಕಾಲ್ ಟ್ಯಾಕ್ಸಿಗೂ GPS ನ ಅಳವಡಿಸಬೇಕು. ಓಕೆ ಸರ್. ರಾಮದಾಸ್ ಸರ್, ನೀವು ಫಾಲೋ ಮಾಡಿ. ಓಕೆ ಸರ್. ಹಾಗೆ ನೀವೆಲ್ರು. ಓಕೆ ಸರ್. ಹೇಳಾರೆ ಅಣ್ಣ, ಖರ್ಚಿಗೆ ಸ್ವಲ್ಪ ದುಡ್ಡು ಬೇಕು. ಶೆಡ್ಗೆ ಬಂದು ದುಡ್ಡು ತಗೊಂಡು ಹೋಗು. ಓಕೆ. ಏನಣ್ಣ, ಆ ಹುಡುಗರು ದುಡ್ಡು ಕೇಳಿದ್ರೆ ಯಾಕೆ ಅಂತ ಕೇಳ್ದೇನೆ ಕೊಡ್ತಾ ಇದೀಯಾ? ಅವತ್ತ ಹುಡುಗ ಏನ್ ಮಾತಾಡಿದ್ದ ಅಂತ ಮರ್ತೋಯ್ತಾ ನಿಮ್ಗೆ? ಅಣ್ಣ, ನೀವೇನ್ ದುಡ್ಡು ಸುಮ್ನೆ ಕೊಡ್ತಾ ಇಲ್ಲ, ಡ್ರೈವರ್ನ ಕುಂದು ಕಾರ್ನ ತಂದು ಕೊಡ್ತಾ ಇದೀವಿ, ಅದಕ್ಕೆ ದುಡ್ಡು ಕೊಡ್ತಾ ಇದ್ದೀರಾ? ಡ್ರೈವರ್ನ ಎತ್ತಿರೋ ನಮ್ಗೆ ಇವ್ರನ್ನೆಲ್ಲ ಎತ್ತಕ್ಕೆ ಎಷ್ಟೊತ್ತು ಬೇಕು? ನೋಡ್ಕೊಂಡು ಹುಷಾರಾಗಿ ಇವ್ರಿಗೆಲ್ಲ ಇರ ಕೇಳು. ಲೇಯ್, ಓವರ್ ಆಗಿ ಸೀನ್ ಮಾಡ್ಬೇಡ, ಸೀನ್ ಆಗ್ಬಿಡುತ್ತೆ. ಅಣ್ಣ, ಭಯನೇ ಮುಖ್ಯ. ಭಯ ಇಲ್ಲ ಅಂದ್ರೆ ಆ ಹುಡುಗರು ನಂಬುಡ್ಕೆ ಕೈ ಹಾಕ್ತಾರೆ. ಅಣ್ಣ, ಹುಡುಗರು ಜಾಸ್ತಿ ನಿಗರಾಡ್ತವ್ರೆ, ಅವ್ರನ್ನ ಎಲ್ಲಿಡ್ಬೇಕೋ ಅಲ್ಲಿಡ್ಬೇಕು. ನೀನೇ ಯೋಚನೆ ಮಾಡೋಣ. ಹಲೋ ಪ್ರೀತಮ್ಮ, ಏನ್ ವಿಷಯ? ಸರ್, ಕಾರ್ ಕಳ್ತನ ಮಾಡೋನು ಮಾರೋನು ಯಾರಾದ್ರೂ ಒಬ್ಬರ ಬಗ್ಗೆ ಹೇಳಿ ಸಾಕು, ನನ್ನ ಫ್ರೆಂಡ್ನ ಕೊಲೆ ಮಾಡಿರೋ ಪೂರ್ತಿ ಗ್ಯಾಂಗ್ನೇ ಹಿಡಿತೀನಿ. ಹಿಡಿತ್ಯಾ? ಇಲ್ಲಿ ಪೊಲೀಸೇ ಅವ್ರನ್ನ ಹಿಡಿಯೋದಕ್ಕೆ ಒದ್ದಾಡ್ತಾ ಇದ್ದಾರೆ. ಇದೊಂದು ದೊಡ್ಡ ನೆಟ್ವರ್ಕ್ ತಮ್ಮ, ಚೈನ್ ಲಿಂಕ್ ತರ ಹೋಗ್ತಾನೆ ಇರುತ್ತೆ. ಅಪರಾಧಿ ಯಾರು ಅಂತ ಕಂಡು ಹಿಡಿಯೋದಕ್ಕೆ ಆಗಲ್ಲ. ಅದಕ್ಕೇನೆ ಈ ತರ ಕೇಸ್ ಎಲ್ಲ ಅಲ್ಲಿಂದ ಅಲ್ಲೇ ಮಾತಾಡಿ ಪೊಲೀಸ್ ಸ್ಟೇಷನ್ ಅಲ್ಲೇ ಕೇಸ್ ಕ್ಲೋಸ್ ಮಾಡ್ಬಿಡ್ತಾರೆ. ಸಂಬಂಧಪಟ್ಟ ಅಪರಾಧಿ ಯಾರು ಅಂತ ನಮಗೆ ಗೊತ್ತಿದ್ರೂ ಕೂಡ ಒಬ್ಬ ಪೊಲೀಸವನಾಗಿ ಅದು ನಾನು ಹೊರಗಡೆ ಹೇಳಲೂಬಾರ್ದು, ಹೇಳೋ ಹಾಗೂ ಇಲ್ಲ. ಅದೇ ಇಲ್ಲಿ ರೂಲ್ಸ್. ಕೊಲೆ ಆಗಿರೋಂಥ ಕಾರ್ ಟ್ಯಾಕ್ಸಿ ಡ್ರೈವರ್ ನಿನ್ನ ಫ್ರೆಂಡು ಅಂತ ನೀನು ರಿಸ್ಕ್ ತಗೋತಾ ಇದೀಯಾ? ಈ ಕೇಸ್ನ ಲೀಗಲಾಗಿ ಮೂವ್ ಮಾಡೋದಕ್ಕಿಂತ ಅನ್ಅಫಿಷಿಯಲ್ ಆಗಿ ಮೂವ್ ಮಾಡಿ. ನಾನೊಬ್ಬ ಲಾಯರ್ನ ಹೇಳ್ತೀನಿ, ನೀವು ಅವ್ರನ್ನ ಹೋಗಿ ನೋಡಿ. ಮ್ಯಾಕ್ಸಿಮಮ್ ಆಗಿ ನಾನೇ ಕಾರ್ ಕಳ್ತಂದ ಕೇಸ್ಗೆಲ್ಲ ಅಪಿಯರ್ ಆಗ್ತೀನಿ, ಬೇಲ್ ತಗೊಳ್ತೀನಿ. ಬಟ್ ಆದರೆ ನೀವು ಹೇಳೋ ಥರ ಕಾಲ್ ಟ್ಯಾಕ್ಸಿ ಡ್ರೈವರ್ನ ಎತ್ತಾಕೊಂಡು ಕೊಲೆ ಆಗಿರೋ ಕೇಸಲ್ಲಿ ನಾನು ಅಪಿಯರ್ ಆಗಿಲ್ಲ. ನಾನು ಬೇಕಿದ್ರೆ ನಿಮಗೆ ಹಳೆ ಅಕ್ಯೂಸ್ ನೇಮ್ ಲಿಸ್ಟ್ ಎಲ್ಲ ಕೊಡಿಸ್ತೀನಿ, ನೀವು ಬೇಕಿದ್ರೆ ವಿಚಾರಿಸ್ ನೋಡಿ. ಓಕೆ ಸರ್. ಏನ್ ಹೇಳ್ತಿದ್ದೆ ಗುರು, ಕಾಲ್ ಟ್ಯಾಕ್ಸಿ ಡ್ರೈವರ್ನ ಮರ್ಡರ್ ಮಾಡಿಬಿಟ್ಟು ಕಾರ್ ತಗೊಂಡೋಗಿದ್ದಾರಾ? ಇಲ್ಲಿ ನೋಡು ಗುರು, ಎಷ್ಟು ದೊಡ್ಡ ಕಾರ್ ಆದ್ರೂ ಈಸಿಯಾಗಿ ಕದ್ದು ಬಿಡ್ತೀನಿ. ಅದಕ್ಕೆ ಅಂತ ಡ್ರೈವರ್ನ ಮರ್ಡರ್ ಮಾಡಿಬಿಟ್ಟು ಕಾರ್ನ ಕದ್ದಿಯೋ ಅಂತ ಕಚ್ಚಡ ನನ್ನ ಮಗ ನಾನಲ್ಲ. ಅರ್ಥ ಆಯ್ತಾ?
ನೀನ್ ಹೇಳೋ ತರ ಯಾರು ನನಗೆ ಗೊತ್ತಿಲ್ಲ, ಗೊತ್ತಾಯ್ತಾ? ಜೈಲಿಂದ ಬಂದ 4 ದಿನ ಆಯ್ತಷ್ಟೇ, ಇನ್ನು ಕೆಲ್ಸಕ್ ಹೋಗಿಲ್ಲ, ಕೈಯಲ್ಲಿ ಒಂದು ಪೈಸಾನು ಇಲ್ಲ, ಸಖತ್ ಬೇಜಾರಲ್ಲಿದ್ದೀನಿ, ಹೋಗ್ಬಿಡಿ ಇಲ್ಲಿಂದ. ಬಂದ್ಬಿಟ್ಟ ಬೆಳಗ್ಗೆ. ಯಾರ್ ಬೇಕು? ಸುಧಾಕರ್ ಅವ್ರನ್ನ ನೋಡ್ಬೇಕು. ಏನ್ರಿ, ನಿಮ್ಮನ್ನ ಹುಡ್ಕೊಂಡು ಯಾರೋ ಬಂದಿದ್ದಾರೆ. ಯಾರಂತ ಕೇಳೋ? ನೀವ್ ಯಾರು? ಟ್ಯಾಕ್ಸಿ ಡ್ರೈವರ್ ಅಂತ ಹೇಳಿ. ಕಾಲ್ ಟ್ಯಾಕ್ಸಿ ಡ್ರೈವರ್ ಅಂತೆ. ಹಾ, ಬರ್ತಾ ಇದ್ದೀನಿ. ಯಾರಿ ಬೇಕು? ಸರ್ ನಮಸ್ಕಾರ ಸರ್, ನಾನು ಟ್ಯಾಕ್ಸಿ ಡ್ರೈವರು, ನಿಮ್ನ ನೋಡ್ಬೇಕು ಅಂತ ಬಂದೆ. ಏನ್ ವಿಷಯ? ಇಲ್ಲ ಸರ್, ನಿಮ್ ಹತ್ರ ಸ್ವಲ್ಪ ಮಾತಾಡ್ಬೇಕು. ತಿಳಿಬೇಡಪ್ಪ, ನಾನು ಯಾರು ಅಂತ ಗೊತ್ತಿಲ್ಲದೆ ಮಾತಾಡ್ಬಿಟ್ಟೆ. ಯಾರ ಮನೇಲಿ ಕಾರ್ ಕಳ್ತನ ಆದ್ರೂ ಪೊಲೀಸ್ ಅವ್ರು ಮೊದ್ಲು ನನ್ನ ಮನೆ ಬಾಗಿಲನ್ನ ತಟ್ಟೋದು, ಅದಕ್ಕೆ ಈ ಕೆಲಸನ ನಾನು ಬಿಟ್ಬಿಟ್ಟೆ. ಅಣ್ಣ, ಬೇರೆ ಎಲ್ಲಾದ್ರೂ ಕಳ್ತನದ ಕಾರ್ ಸಿಗುತ್ತಾ? ಕಡಿಮೆ ರೇಟ್ಗೆ ಒಂದು ಕಾರ್ ಬೇಕಾಗಿದೆ. ನನಗೆ ಗೊತ್ತಿರೋ ಒಬ್ಬ ಮೆಕ್ಯಾನಿಕ್ ಕೆ ಆರ್ ಪೇಟೆಲಿದ್ದಾನೆ. ಅಣ್ಣ ಒಂದ್ ನಿಮಿಷ, ಮೆಕ್ಯಾನಿಕ್ ವೇಣು ಅವ್ರು ಇದಾರಾ? ಆ ತರ ಯಾರು ಗೊತ್ತಿಲ್ಲ, ಆ ಕಡೆ ಹೋಗಿ ನೋಡು. ಸರಿ ಅಣ್ಣ. ಬೆಂಗಳೂರನ್ನ ಬೆಚ್ಚಿ ಬೀಳ್ಸಿರುವಂತ ಕಾಲ್ ಟ್ಯಾಕ್ಸಿ ಡ್ರೈವರ್ಗಳ ಕ್ರೂರ ಕೊಲೆ ಸಂಬಂಧವಾಗಿ ಅಪರಾಧಿಗಳನ್ನ ಹಿಡಿಯೋದಕ್ಕೆ ಸಂದೇಹ ಇರುವಂತ ಹಿಂದಿನ ರೌಡಿಗಳನ್ನ ಹಿಡಿದು ಪೊಲೀಸರು ತೀವ್ರವಾದ ವಿಚಾರಣೆ ನಡೆಸುತ್ತಿದ್ದಾರೆ. ಏನ್ರಿ ರಾಮದಾಸ್, ಕಾಲ್ ಟ್ಯಾಕ್ಸಿ ಮರ್ಡರ್ ಕೇಸಲ್ಲಿರೋ ಎಲ್ಲಾ ಅಕ್ಯೂಸ್ಡ್ನು ಹಿಡ್ದಾಯ್ತಾ? ಎಲ್ಲಾ ಅಕ್ಯೂಸ್ಡ್ನು ಹಿಡ್ದಾಯ್ತು ಸರ್. ಎಲ್ರು ಇಲ್ಲೇ ಇದಾರ? ಎಲ್ರು ಒಳಗಡೆನೆ ಇದಾರೆ. ಮಗ ಏನೋ ಮಾಡೋದು, ನೋಡ್ಕೊಳ್ಳೋಣ ಬಿಡ. ನಿಮ್ಮನ್ನೆಲ್ಲ ಏನಕ್ಕೆ ಕರ್ಕೊಂಬಂದಿದ್ದೀವಿ ಇಲ್ಲಿಗೆ ಅಂತ ಗೊತ್ತಾ? ಇವಾಗ ನಡೀತಾ ಇರೋ ಕಾಲ್ ಟ್ಯಾಕ್ಸಿ ಡ್ರೈವರ್ ಸತ್ಯೆ ಮಾಡಿರೋರ್ ಗುಂಪಿಗೂ ನಿಮ್ಗೂ ಏನಾದ್ರೂ ಸಂಬಂಧ ಇದೆಯಾ ಅಂತ ತಿಳ್ಕೊಳ್ಳೋಕೆ ನಾನು ಅನ್ಕೊಂಡ್ರೆ ನಿಮ್ಗೆಲ್ಲ ಹೊಡೆದು ಬಾಯಿ ಬಿಡಿಸ್ಬೋದು, ಆದ್ರೆ ನಾನು ಹಾಗೆ ಮಾಡಲ್ಲ. ನೀವೇ ಖುದ್ದಾಗಿ ಹೇಳ್ಬಿಡಿ, ನಿಮಗೂ ಅವ್ರಿಗೂ ಲಿಂಕ್ ಇದೆಯಾ ಏನೋ ಅಂತ. ನೀವು ನನಗೆ ಹೇಳಿದ್ರೆ ನಿಮ್ ಮೇಲಿರೋ ಕೇಸ್ ಎಲ್ಲ ಕ್ಲೋಸ್ ಮಾಡೋದಕ್ಕೆ ನಾನು ಹೆಲ್ಪ್ ಮಾಡ್ತೀನಿ. ಯಾರ್ಯಾರು ಏನೇನ್ ಮಾಡಿದ್ದೀರಿ ಅನ್ನೋ ಲಿಸ್ಟು ನನಗೆ ಬೇಕು, ಹೇಳಿ ಈಗ. ಸರ್, ಸಿಟಿಲಿ ಯಾವ್ದೇ ಏರಿಯಾ ಆಗಿದ್ರು, ಯಾವ್ದೇ ಕಾರ್ ನಿಂತಿದ್ರು, ಅಸಲ್ಟ್ ಆಗಿ ನಿಂತು ಎತ್ಕೊಂಡ್ ಬರ್ತೀವಿ ಸರ್. ಈ ಕೆಲಸ ಬಿಟ್ಟ 5 ವರ್ಷ ಆಯ್ತು ಸರ್. ಸರ್, ನಮ್ ಸ್ಟೈಲೇ ಬೇರೆ ಸರ್, ಕಾರ್ ಎಲ್ಲ ಕದಿಯೋದಿಲ್ಲ, ಕಾರ್ ಹಂಗೆ ಇರುತ್ತೆ. ಕಾರ್ ಅಲ್ಲಿರೋ ಇಂಜಿನ್ ಟೈರ್ಗಳು ಬಿಚ್ಚಿ ಮಾರ್ಬಿಡ್ತೀನಿ, ಅದಕ್ಕೆ ಬೇರೆ ರೇಟ್ ಸರ್. ಅವಾಗೆಲ್ಲ ಕಾರ್ ಯಾವ್ದೇ ತರ ಇದ್ರು ಅಸಲ್ಟ್ ಆಗಿ ಎತ್ಬಿಡ್ತಿದೆ ಸರ್. ನೀವು ಹೇಳ್ತಿರೋ ವ್ಯಕ್ತಿ ಏರಿಯಾದಲ್ಲೇ ನೋಡಿಲ್ಲ ಸರ್. ಈಗೆಲ್ಲ ಸರಿ ಇಲ್ಲ ಸರ್, ಕಾರ್ ಎಲ್ಲ ಫುಲ್ ಹೈಟೆಕ್ ಆಗ್ಬಿಡ್ತು, ಪಕ್ಕದಲ್ಲಿ ಹೋದ್ರೆ ಸೌಂಡ್ ಬರ್ತದೆ ಸರ್. ಸರ್, ನಾವೆಲ್ಲ ಪಿಕ್ ಪಾಕೆಟ್ ಸರ್, ರನ್ನಿಂಗ್ ಅಲ್ಲಿ ಹತ್ತಿ ರನ್ನಿಂಗ್ ಅಲ್ಲೇ ಇಳ್ದ್ಬಿಡ್ತೀವಿ ಸರ್. ಕೆಲಸ ಬಿಟ್ಬಿಟ್ಟು ಬೇರೆ ಕೆಲ್ಸಕ್ಕೆ ಹೋಗ್ಬಿಟ್ಟೆ ಸರ್. ಸರ್, ನನ್ನ ಹೆಸರು ಬೈಕ್ ಪ್ರಭಾ ಸರ್, ಎಂತ ಕಾಸ್ಟ್ಲಿ ಬೈಕ್ ಆದ್ರೂ ಆರಾಮಾಗಿ ಎತ್ಬಿಡ್ತೀನಿ. ಹೋದ ವಾರ ಕೂಡ ಒಂದ್ ಬೈಕ್ ಬಂತು, ಅದ್ಯಾವ್ದೋ ಡ್ಯೂಕ್ ಅಂತೆ, ಕಮ್ಮಿ ಅವರು ಇಟ್ಟಿರಲ್ಲ, ಆರಾಮಾಗಿ ಎತ್ಕೊಂಬಂಬಿಟ್ಟೆ ನಾನು, ಅದೇ ಸರ್ ನನ್ನ ಕೆಲಸ. ಸರ್, ನನ್ನ ಹೆಸರು ಜೈಲ್ ಜೈನ್ ಕುಮಾರ್ ಸರ್, ಕತ್ತಲ್ ಮಾತ್ರ ಕೇಳ್ತೀನಿ, ಬೇರೆ ಯಾವ ಕೆಲ್ಸ ಗೊತ್ತಿಲ್ಲ. ಓನ್ಲಿ ಬಿಯರ್ ಬಾಟಲ್. ಸರ್, ನನ್ನ ಹೆಸರು ಸೆಲ್ ಸುನಿಲ್, ಎಲ್ಲ ಮಾಡಲ್ ಫೋನ್ ಹೊಡಿತೀನಿ ಐಫೋನ್ ಬಿಟ್ಟು, ಯಾಕಂದ್ರೆ ಅದನ್ನ ಇಟ್ಕೊಂಡು ಐಎಂಐ ನಂಬರ್ ಇಂದ ಹಿಡ್ದ್ಬಿಡ್ತಾರೆ. ಸರ್, ನನ್ 3 ವರ್ಷದ ಸರ್ವಿಸ್ ಅಲ್ಲಿ ಈ ತರದ ಕೇಸ್ ನೋಡಿಲ್ಲ ಸರ್. ಕಾಲ್ ಟ್ಯಾಕ್ಸಿ ಡ್ರೈವರ್ ನ ಸಾಯಿಸ್ಬಿಟ್ಟು ಆತರ ಕಾರ್ ಎಲ್ಲ ಎತ್ತಲ್ಲ ಸರ್. ರಾಮದಾಸ್, ಇವ್ರಿಗೂ ಆ ಕಳ್ರಿಗೂ ಏನು ಸಂಬಂಧ ಇಲ್ಲ ಅನ್ಸುತ್ತೆ, ಇವ್ರನ್ನ ಬಿಟ್ಬಿಡಿ. ಸರ್, ಇಂಥ ಕೇಸ್ಗಳನ್ನ 1000 ನೋಡಿದ್ದೀನಿ ನಾನು, ತಪ್ಪಾಗಿ ತಿಳ್ಕೊಬೇಡಿ. ಇವ್ರನ್ನ ವಿಚಾರಿಸ್ಬೇಕಾಗಿರೋ ಮೆಥಡೇ ಬೇರೆ, ಆ ರೀತಿ ವಿಚಾರಿಸಿದ್ರೆ ಎಲ್ಲ ನಿಜನೂ ಕಕ್ಕ ಬಿಡ್ತಾರೆ. ಇಲ್ಲ ರಾಮದಾಸ್, ಇವ್ರಿಗೂ ಆ ಕೊಲೆಗಾರರಿಗೂ ಯಾವ ಸಂಬಂಧನೂ ಇಲ್ಲ. ಇವ್ರು ಹೇಳಿದ ಎಲ್ಲ ಡೀಟೇಲ್ಸ್ ಬರ್ಕೊಂಡು ಆಮೇಲೆ ಬಿಟ್ಬಿಡಿ ಇವ್ರನ್ನ. ಸರಿ ಸರ್. ಏನೋ ಇವತ್ತು ಇವ್ರ ಗ್ರಾಚಾರ ಚೆನ್ನಾಗಿದೆ. ಲೈ ಲೈನ್ ಅಲ್ಲಿ ಬಂದ್ರ. ನಿಮ್ಮ ನಿಜವಾದ ಅಡ್ರೆಸ್ ಹೇಳಬೇಕು, ಒಬ್ಬೊಬ್ಬರೇ ಬನ್ನಿ. ಲೈ, ನಿನ್ನ ಹೆಸರೇನೋ? ಸೆಲ್ಲು ಸುನಿಲ್. ಹಾ, ಬರಿ ಮೊದಲು ಸಲೂನ್ಗೆ ಹೋಗಿ ಕೂದಲನ್ನ ಕಟ್ ಮಾಡು. ಸರ್, ನನ್ನ ದೌಲತೆ ಅದು ಸರ್. ಬರ್ದ್ಯಾ ನೀನು? ಹಾ, ನೀನ್ ಬರ್ದ್ಯಾ? ಸರ್, ಎಲ್ಲಾರು ಬರ್ದಾಯ್ತಾ? ಸರಿ, ಹೊರಡಿ. ಅಪ್ಪ, ಸರವಣ ಅವನ್ ಫ್ರೆಂಡು ಆ ಹುಡುಗ ಸತ್ತಾಗ್ಲಿಂದ ಹೇಳಿಪ್ಪ, ಅವನೊಂಥರ ವಿಚಿತ್ರವಾಗಿದ್ದಾನಪ್ಪ, ಅವನ್ ಪಾಡ್ ಬರ್ತಾನೆ ಹೋಗ್ತಾನೆ, ಏನು ಅಂತ ಕೇಳಿದ್ರೆ ಕೂಡ ಏನು ಹೇಳಲ್ಲ. ಅಪ್ಪ, ನೀನಾದ್ರೂ ಹೇಳಪ್ಪ. ಚಿಂತೆ ಮಾಡ್ಬಿಡಿಪ್ಪ, ನಾನು ಹೇಳ್ತೀನಿ. ಅಮ್ಮ ಮಾತಾಡ್ತಾಳಂತೆ. ಕೊಡಿಯಪ್ಪ. ಹಲೋ, ಇಲ್ಲಿ ನೋಡಪ್ಪ. ಹೇಳಿಮ್ಮ. ಅವನ್ಗೆ ಏನಾಗಿದ್ಯಪ್ಪ, ಸರಿಯಾಗಿ ಊಟ ಮಾಡೋದಿಲ್ಲ, ನಿದ್ದೆ ಮಾಡೋದಿಲ್ಲ, ಹುಚ್ಚಿನ ತರ ಅಲ್ಲಿ ಇಲ್ಲಿ ಅಲಿತಾ ಇದ್ದಾನೆ. ಇಲ್ಲಿ ನೋಡಪ್ಪ,
ಅವನ್ಗೇನಾದ್ರೂ ಆದ್ರೆ ನಾವಿಬ್ರು ಜೀವಂತವಾಗಿರೋದಿಲ್ಲಪ್ಪ. ಅಳಬೇಡಿ, ನಾನಿದ್ದೀನಮ್ಮ, ನಾನ್ ನೋಡ್ಕೊಳ್ತೀನಿ. ಹೇಳೋಣ ತಮ್ಮ, ಈಗೆಲ್ಲಿದ್ಯಾ? ಅಣ್ಣ, ಬೈಕ್ ಸರ್ವಿಸಿಗೆ ಬಿಟ್ಟಿದ್ದೆ, ಅದಕ್ಕೆ ಕಾಲ್ ಟ್ಯಾಕ್ಸಿಯಲ್ಲಿ ಬರ್ತಾ ಇದ್ದೀನಿ. ಕಾಲ್ ಟ್ಯಾಕ್ಸಿ ಡ್ರೈವರ್ನ ಕೊಲೆ ಮಾಡಿ ಕಾರ್ ಕದ್ದಿರೋ ಕೇಸಲ್ಲಿ ನಿನ್ನು ನಮ್ಮ ಹುಡುಗರನ್ನು ಪೊಲೀಸರು ತೀವ್ರವಾಗಿ ಹುಡುಕ್ತಾವ್ರೆ. ಯಾವ್ದಕ್ಕೂ ಹುಷಾರಾಗಿರೋ. ಈಗ ಫೋನಲ್ಲೇನು ಮಾತಾಡೋದು ಬೇಡ, ನೇರವಾಗಿ ಮಾತಾಡೋಣ. ಶೆಡ್ಡಿಗೆ ಬಾ. ಅಣ್ಣ, ನಾನು ನಿಮ್ಮ ತಮ್ಮ ಅಣ್ಣ, ನನ್ನ ಮೇಲೆ ಯಾರು ಕೈಯೂ ಇಡೋದಿಲ್ಲ. ನಾನು ನೋಡ್ಕೋತೀನಿ ಅಣ್ಣ, ಇಡ್ತೀನಿ ಅಣ್ಣ. ಹಲೋ ಅಣ್ಣ, ಹೇಳಿ ಅಣ್ಣ. ಎರಡು ದಿನದಿಂದ ನನ್ನ ತಮ್ಮನ ಫೋನು ಸ್ವಿಚ್ ಆಫ್ ಆಗಿದೆ. ಯಾರೋ ಸ್ಕೆಚ್ ಹಾಕಿ ನನ್ನ ತಮ್ಮನ ಎತ್ತಿದ್ದಾರೆ. ಯಾವ ಜಾಗನು ಬಿಡದೆ ಹುಡುಕಿ ಎಲ್ಲ ಏರಿಯಾ ಹುಡುಗರನ್ನು ಒಬ್ಬರನ್ನು ಬಿಡದೆ ವಿಚಾರಿಸಿ. ಹಲೋ ಹೇಳಯ್ಯ. ನನ್ನ ತಮ್ಮನ ಒಬ್ಬ ಎತ್ತಿದ್ದಾನೆ, ಅವನು ಯಾರು ಅಂತ ನನಗೆ ಗೊತ್ತಾಗಬೇಕು. ಯೋ, ನಿನ್ನ ತಮ್ಮನ ಒಬ್ಬ ಎತ್ತಿದ್ದಾನೆ ಅಂದರೆ ಅವನು ನಿನಗೆ ಆಗದಿರೋನೇ ಇರಬೇಕು. ಅವನು ಯಾರು ಅಂತ ಸರಿಯಾಗಿ ಯೋಚನೆ ಮಾಡು. ಓಕೆ ದನ. ದನ, ನಿನ್ನ ಹಿಂದೆಗಡೆ ನಾಲ್ಕು ಜನ ಹುಡುಗರಿದ್ರೆ ದೊಡ್ಡ ದಾದ ಅನ್ಕೊಂಡ್ಬಿಟ್ಟಿದ್ಯಾ? ಏರಿಯಾದಲ್ಲಿ ವ್ಯವಹಾರ ಮಾಡೋಕ್ಕಾಗಲ್ಲ ದನ, ಆಮೇಲೆ ನಾನು ಯಾರು ಅಂತ ತೋರಿಸ್ಬೇಕಾಗುತ್ತೆ. ಅಣ್ಣ, ಎತ್ತ ಬಿಡೋಣ. ಹೇಳೋಣ, ಈಗಲೇ ಎತ್ತು ಬಿಡ್ತೀನಿ. ಅವನ ನಿನ್ನೆ ಎತ್ತು ಬಿಡ್ತೀನಿ. ಕೇಳು, ಅವತ್ತು ಕಾರ್ ಶೆಡ್ಡಲ್ಲಿ ಒಬ್ಬ ಗಲಾಟೆ ಮಾಡಿದ್ನಲ್ಲ, ಅವನ ಎತ್ತು ಬಿಡು. ಹಲೋ ಸರ್, ನಾನು ಟ್ಯಾಕ್ಸಿ ಡ್ರೈವರ್ ಸರವಣ ಮಾತಾಡ್ತಿದ್ದೀನಿ. ಹೇಳ್ತಮ್ಮ, ಏನ್ ವಿಷಯ? ನೀವು ಹೇಳಿದ ಅಂಗಡಿಗೆ ಬಂದೆ ಸರ್. ಒಂದ್ ವಾರಕ್ಕೆ ಮುಂಚೆ ಪೊಲೀಸ್ ರೈಡ್ ಮಾಡಿ ಅಂಗಡಿ ಮುಚ್ಚಿಸಿದ್ರು ಅಂತ ಹೇಳಿದ್ರು ಸರ್. ಇಲ್ಲಿ ಮಣಿ ಅಂತ. ನಾನೇ ಮಣಿ, ಏನ್ ವಿಷಯ? ಸರ್, ನನಗೆ ಸೆಕೆಂಡ್ಸ್ ಅಲ್ಲಿ ಒಂದು ಕಾರ್ ಬೇಕು. ಯಾವ ರೇಂಜ್ ಅಲ್ಲಿ ಸರ್ ಕಾರ್ ನೋಡ್ತಿದ್ದೀರಾ? ಸ್ವಲ್ಪ ಚೀಪ್ ಅಂಡ್ ಬೆಸ್ಟ್ ಇದ್ರೆ ಚೆನ್ನಾಗಿರುತ್ತೆ. ನಮ್ಮ ಹತ್ರ ಇರೋ ಕಾರ್ಗಳೆಲ್ಲ ಸಿಂಗಲ್ ಓನರ್ ದೇ ಸರ್. ಚಿಕ್ಕ ಚಿಕ್ಕ ಫಾಲ್ಟ್ ಇರುತ್ತೆ, ಅದನ್ನು ನಾನೇ ರೆಡಿ ಮಾಡಿ ಕೊಟ್ಬಿಡ್ತೀನಿ. ಪೇಪರ್ಗಳೆಲ್ಲ ಪಕ್ಕ ಇರುತ್ತೆ. ಓಕೆ ಅಂದ್ರೆ ಹೇಳಿ, ತಕ್ಷಣ ಡೀಲ್ ಮುಗಿಸೋಣ. ಸರಿ, ನಾನು ಆಮೇಲೆ ಕಾಲ್ ಮಾಡ್ತೀನಿ ಸರ್. ಹಾಂ, ಮಾಡಿ ಸರ್. ಓಕೆ ಸರ್. ಭೂಲೋಕನ ಎಲ್ಲ ಏರಿಯಾದಲ್ಲಿ ಹುಡುಕ್ದು ಭೂಲೋಕ ಸಿಗ್ಲಿಲ್ಲ, ಅವನ್ ಫ್ರೆಂಡ್ ತೋಟ ಮಾತ್ರ ಸಿಗ್ಲಿಲ್ಲ. ಲೇಯ್, ಭೂಲೋಕ ನನ್ನ ತಮ್ಮನ ಎಲ್ಲ ಬಚ್ಚಿಟ್ಟಿದ್ದಾನೆ. ಭೂಲೋಕ ನಾ ಯಮಲೋಕ ಕಳಿಸ್ಬೇಕು ಅನ್ಕೊಂಡೆ. ಎಲ್ಲ ಅಣ್ಣ, ಒಂದ್ ವಾರದ ಹಿಂದೆ ಸಿಗಾಕೊಂಡೆ ಅಣ್ಣ, 15 ದಿನ ಆದ್ಮೇಲೆ ರಿಲೀಸ್ ಅಣ್ಣ, ಜೈಲಲ್ಲಿ ಇದ್ದಾನೆ ಅಣ್ಣ. ಭೂಲೋಕ ಅಲ್ಲ ಅಂದ್ರೆ ನನ್ನ ತಮ್ಮನ ಎತ್ತದವರು ಯಾರೋ? ನಾನೇ. ಹೌದಣ್ಣ. ತಮ್ಮ, ಏನಪ್ಪ ಹೇಳ್ತಾ ಇದ್ಯಾ? ಸರಿಪ್ಪಾ, ಓಕೆ ಸರ್. ಇವತ್ತು ಟ್ರಾಫಿಕ್ ಪೊಲೀಸ್ ಚೆಕ್ ಮಾಡ್ಬೇಕಾದ್ರೆ ಒಂದು ಕೇರಳ ರಿಜಿಸ್ಟರ್ ಗಾಡಿ ಬಂದಿದೆ, ಅದ್ರ ಮೇಲೆ ಡೌಟ್ ಬಂದು ಚೆಕ್ ಮಾಡಿದಾಗ ಕರ್ನಾಟಕದ ನಂಬರ್ ಪ್ಲೇಟ್ ಮೇಲೆ ಕೇರಳ ರಿಜಿಸ್ಟ್ರೇಷನ್ ನಂಬರ್ ಪ್ಲೇಟ್ ಹಾಕಿತ್ತು. ಅದಕ್ಕೆ ಡೌಟ್ ಬಂದು ಗಾಡಿನ ಸೀಸ್ ಮಾಡಿದೀವಿ. ಗಾಡಿ ಹೊರಗಡೆ ಇದೆ, ಹುಡುಗ ಒಳಗಡೆ ಇದ್ದಾನೆ. ಹುಡುಗನ್ ಕರ್ಕೊಂಬಾ. ಕರ್ಕೊಂಬರ್ತೀನಿ ಸರ್. ಇವನೇ ಸರ್. ನಮಸ್ಕಾರ ಸರ್. ನಿನ್ನ ಹೆಸರೇನು? ಕಣ್ಣ ಸರ್. ಎಲ್ಲಿಂದ ಬರೋದ? ತುಮಕೂರಿಂದ ಸರ್. ಹೌದು, ಇಲ್ಲಿಗೆ ಏನಕ್ಕೆ ಬಂದೆ? ನನ್ನ ಹೆಂಡತಿ ಊರಿಂದ ಮುನ್ಸ್ಕೊಂಡ್ ಬಂದ್ಬಿಟ್ಲು ಸರ್, ಅವಳನ್ನ ಕರ್ಕೊಂಡು ಹೋಗಕ್ ಬಂದೆ ಸರ್. ನಿನ್ ಕಾರ್ ಒಳಗಡೆ ಕರ್ನಾಟಕ ನಂಬರ್ ಪ್ಲೇಟ್ ಇದೆ, ಹೊರಗಡೆ ನೋಡಿದ್ರೆ ಕೇರಳ ನಂಬರ್ ಪ್ಲೇಟ್ ಇದೆ. ನನಗೆ ಗೊತ್ತಿರೋ ಒಬ್ರು ಅಣ್ಣ ಇದಾರೆ ಸರ್, ಕಾರ್ ಚೀಪ್ ಅಂಡ್ ಬೆಸ್ಟ್ ಆಗಿರುತ್ತೆ ಅಂತ ಅವ್ರ ಹತ್ರ ತಗೊಂಡೆ. ನನ್ನ ಹೆಂಡತಿ ಒಡವೆ ಎಲ್ಲ ಅಡ ಇಟ್ಟು ತಗೊಂಡೆ ಸರ್. ಅಣ್ಣ ಎಲ್ಲಿದ್ದಾನೆ? ನಾನೇ ಸರ್. ಲೇಯ್, ನಿನ್ ಕಾರನ್ ಕದ್ಬಿಟ್ಟು ಇವನ ಹತ್ರ ಕೊಡ್ತಾ ಇದೀಯಾ? ಎಲ್ಲೋ ಕದ್ದೆ ಆ ಕಾರ್ನ? ಅದೆಲ್ಲ ಇಲ್ಲ ಸರ್, ಸುಮ್ನೆ ಮಜಾಗೋಸ್ಕರ ತಗೊಂಡೆ. ಸ್ವಲ್ಪ ಸ್ವಲ್ಪ ದುಡ್ಡು ಕೊಡಿಟ್ಟು ಒಬ್ಬ ಕಾರ್ ಡೀಲರ್ ಹತ್ರ 2 ಲಕ್ಷ ರೂಪಾಯಿ ಫೈನಾನ್ಸ್ ಹಾಕೊಂಡು ತಗೊಂಡಿರೋ. ಕಾರ್ ಡೀಲರ್ ಹತ್ರ ತಗೊಂಡ? ಹೌದು ಸರ್. ಎಲ್ಲಿದ್ದಾನ ಡೀಲರ್?
ಗಣೇಶ್ ಕಾರ್ ಸರ್. ಈ ಬೆಂಗಳೂರಲ್ಲಿ ಕಳ್ವಾಗೋ ಕಾರ್ಗಳನ್ನೆಲ್ಲ ಬೇರೆ ಸ್ಟೇಟಲ್ಲಿ ಮಾರ್ಬಿಟ್ಟು ಆ ಸ್ಟೇಟ್ ನಂಬರ್ ಪ್ಲೇಟ್ ಹಾಕ್ಬಿಟ್ಟು ವ್ಯವಹಾರ ಮುಗಿಸ್ತಾ ಇದ್ದಾರೆ ಸರ್. ಆದರೆ ಇದಕ್ಕೆ ಅಂತಲೇ ಕೆಲವರು ಬ್ರೋಕರ್ಗಳಿದ್ದಾರೆ. ಒಂದು ಉದಾಹರಣೆಗೆ, ಮದ್ದೂರಲ್ಲಿ ನಡೆದಿರೋ ಕಾರ್ ಕಳ್ತನದಲ್ಲಿ ಒಬ್ಬ ಕಾರ್ ಡೀಲರ್ಗೆ ಸಂಬಂಧ ಇದೆ. ಕಾರ್ ಟ್ಯಾಕ್ಸಿ ಡ್ರೈವರ್ಗಳ ಕೊಲೆಯ ಸಂಬಂಧವಾಗಿ ಸ್ಪೆಷಲ್ ಫೋರ್ಸ್ ಪೊಲೀಸ್ಗಳು ಕಾರ್ ಡೀಲರ್ ಒಬ್ಬರನ್ನ ಹಿಡಿದು ವಿಚಾರಿಸ್ತಾ ಇದ್ದಾರೆ. ಹೇಳು, ನಿನಗೂ ಈ ಕಾರ್ ಕಳ್ಳರಿಗೂ ಏನ್ ಸಂಬಂಧ? ಕದ್ದಿರೋ ಕಾರ್ನ ತಗೊಂಡು ಎಲ್ಲೆಲ್ಲಿ ಸಪ್ಲೈ ಮಾಡ್ತೀಯ ನೀನು? ಕಂಡಿಡಿಯೋಕ್ಕಾಗಲ್ಲ ಅನ್ಕೊಂಡಿದೀಯ? ಕದಿಯೋ ನಿಮ್ಗಳಿಗೆ ಎರಡು ಕಣ್ಣು ಕಣ, ಹುಡ್ಕೋ ಕರ್ನಾಟಕ ಪೊಲೀಸ್ಗೆ 200,000 ಕಣ್ಗಳು. ಸರಿ, ನಿನಗೂ ಆ ಕಾಲ್ ಟ್ಯಾಕ್ಸಿ ಡ್ರೈವರ್ಸ್ ಹತ್ಯೆ ಮಾಡೋರ್ ಗುಂಪಿಗೋ ಏನ್ ಸಂಬಂಧ? ಹೇಳ್ತೀನಿ ಸರ್. ಈ ತರ ಬರೋ ಕಾರ್ಗಳಿಗೆ ನಂಬರ್ ಪ್ಲೇಟ್ ಬದಲಾಯಿಸಿ ಬ್ರೋಕರ್ಗಳು ಇಟ್ಕೊಂಡು ಅದರ್ ಸ್ಟೇಟಿಗೆ ಮಾರ್ಬಿಡ್ತೀವಿ ಸರ್. ಕಾಸ್ಟ್ಲಿ ಕಾರಿಂದ ಕಾಲ್ ಟ್ಯಾಕ್ಸಿ ಕಾರ್ ವರ್ಗೂ ಕೈ ಬದಲಾಯಿಸ್ಬಿಡ್ತೀವಿ ಸರ್. ಸಿಟಿಯಲ್ಲಿ ಎತ್ತೋ ಕಾರು ಮರ್ಸೆಲ್ಲ ಕೊಟ್ಬಿಡ್ತೀವಿ ಸರ್. ಸ್ಲೀಪರ್ ಸೆಲ್ ಥರ ನಾವ್ಯಾರು ಒಬ್ರಿಗೊಬ್ರು ನೋಡ್ಕೊಳ್ಳಲ್ಲ ಸರ್. ಅವ್ರವ್ರ ಕೆಲಸ ಅವ್ರವ್ರು ನೋಡ್ಕೋತಾರೆ ಸರ್. ಇದು ದೊಡ್ಡ ನೆಟ್ವರ್ಕ್ ಸರ್. ಸೆಕೆಂಡ್ ಹ್ಯಾಂಡ್ ಕಾರ್ ಮಾರ್ತೀವಿ ಅಂತ ದೊಡ್ಡದಾಗಿ ಬೋರ್ಡ್ ಹಾಕೊಂಡು ಇಷ್ಟು ವರ್ಷದಿಂದ ಅಮಾಯಕರಿಗೆ ಪೊಲೀಸರಿಗೆ ಅಮಾರಿಸ್ತಿದ್ದೀರಾ ನೀವು? ನಿಮ್ನೆಲ್ಲ ಎನ್ಕೌಂಟರ್ ಮಾಡಬೇಕು. ಸರಿ, ನಿನ್ನ ಕಾರ್ ಸಪ್ಲೈ ಮಾಡೋನ್ ಯಾರು ಏನು ಅಂತ ಎಲ್ಲ ಡೀಟೇಲ್ಸ್ ಕೊಡು ನನಗೆ. ಮುಂದಿನ ನಾನು ನೋಡ್ಕೊಂತೀನಿ. ಬನ್ರಿ ರಾಮದಾಸ್. ಲೇ, ಯಾರೋ ನೀನು? ಎಲ್ಲೋ ನನ್ ತಮ್ಮ. ಎಲ್ ಬಚ್ಚಿಟ್ಟಿದ್ಯಾ? ನಿಮ್ ತಮ್ಮ ಅಂತ ಗೊತ್ತಿರ್ಲಿಲ್ಲ ಅಣ್ಣ. ಹೇಳೋ, ಈಗ ಎಲ್ಲಿದಾನ ಅವನು? ಕುಡ್ದು ಪ್ರಜ್ಞೆ ತಪ್ಪಿದ್ರು. ಹುಷಾರಾಗಿದಾನ? ಹಾ, ನನ್ ಜಾಗದಲ್ಲೇ ಹುಷಾರಾಗಿದ್ದಾರೆ. ಸರಿ, ನಾನ್ ಬಂದ್ ಕರ್ಕೊಂಡು ಹೋಗ್ತೇನೆ. ಹಾ, ನೀವೇ ಬಂದ್ ಕರ್ಕೊಂಡೋಗಿ. ಲೇ, ಅಲ್ಲೇ ಇರೋ, ನಾನ್ ಬರ್ತೀನ. ಟ್ಯಾಕ್ಸಿ ಡ್ರೈವರ್ಗಳನ್ನ ಕೊಲೆ ಮಾಡಿ ಕಾರ್ನ ಕತ್ಕೊಂಡು ಹೋಗೋ ನಿಮ್ಮಂಥ ಗುಂಪನ್ನ ನಾನು ಕೈಯಾರೆ ಕೊಲೆ ಮಾಡಬೇಕು ಅಂತ ಹುಚ್ಚಂತರ ಅಲಿತಾ ಇದ್ದೆ. ಆಗ್ಲೇನೆ ತಕ್ಷಣ ಡೀಲ್ ಮುಗಿಸೋಣ. ಸರ್, ನಾನು ಆಮೇಲೆ ಕಾಲ್ ಮಾಡ್ತೀನಿ ಸರ್. ಹಾಂ, ಮಾಡಿ ಸರ್. ಹಾಂ, ಓಕೆ. ಸರ್. ಹಾಂ, ಒಂದು ನಿಮಿಷ ಬನ್ನಿ. ಏನಪ್ಪ? ಆ ಮೆಕ್ಯಾನಿಕ್ ಏನು ಹೇಳ್ದ? ಸೆಕೆಂಡ್ಸಲ್ಲಿ ಚೀಪ್ ರೇಟ್ಗೆ ಒಂದು ಕಾರ್ ಕೇಳಿದೆ, ಇಲ್ಲ ಅಂದ್ಬಿಟ್ರು. ಸರ್, ಕಾರ್ ತಾನೇ ಬೇಕು? ಹೌದು. ಪೇಪರ್ ಇಲ್ಲ, ಪರವಾಗಿಲ್ವಾ? ಹಾಂ, ಪೇಪರ್ಸ್ ಇಲ್ಲ ಅಂದ್ರೂ ಪರವಾಗಿಲ್ಲ, ನಾನು ಒಬ್ರಿಗೆ ಹೇಳ್ತೀನಿ, ಹೋಗಿ ನೋಡ್ತೀರಾ? ಹಾಂ ಸರಿ, ಓಕೆ, ನಾನು ಹೋಗಿ ನೋಡ್ತೀನಿ. ಒಂದು ನಿಮಿಷ ವೇಟ್ ಮಾಡಿ, ನಾನು ಹೋಗಿ ಬರ್ತೀನಿ. ಅದಾದ್ಮೇಲೆ ಆ ಮೆಕ್ಯಾನಿಕ್ ಹುಡುಗನ ಹತ್ರ ನಾನು ಫೋನ್ ಮಾಡಿ ಮಾತಾಡಿದೆ. ಹೇಳಿ ಸರ್. ತಮ್ಮ, ನೀನು ಹೇಳಿದ ರೋಡಲ್ಲಿ ನಿಂತಿದ್ದೀನಿ. ಆ ರೋಡಲ್ಲ ಸರ್, ಪಕ್ಕದ ರೋಡು ಸರ್. ಶಟ್ರ್ ಮುಚ್ಚಿದೆ. ಹೌದು ಸರ್, ಮುಚ್ಚೆ ಇರುತ್ತೆ. ನೀವು ತೆಗೆದು ನೋಡಿ, ಕುಡಿದು ಬಿದ್ಕೊಂಡಿರ್ತಾನೆ. ಹಾ ಸರಿ ತಮ್ಮ. ಕಾರ್ ತಗೊಂಡ್ಮೇಲೆ ಕಮಿಷನ್ ಮರಿಬಿಡಿ ಸರ್. ಅದೆಲ್ಲ ಕೊಡ್ತೀನಪ್ಪ, ನೀನು ಯೋಚನೆ ಮಾಡ್ಬೇಡ. ಓಕೆ ಸರ್.
ಆ ಹುಡುಗ ಹೇಳಿದ ಜಾಗಕ್ಕೆ ನಾನು ಹೋಗಿ ನೋಡಿದೆ. ಒಂದಿನ ನಿನ್ನ ತಮ್ಮ ನನ್ನ ಟ್ಯಾಕ್ಸಿಯಲ್ಲಿ ಬಂದ. ನೀವಿಬ್ರು ಫೋನಲ್ಲಿ ಮಾತಾಡ್ಕೊಂಡಿದ್ದು ನಾನು ಕೇಳಿಸ್ಕೊಂಡೆ. ಟ್ಯಾಕ್ಸಿ ಡ್ರೈವರ್ಗಳ ಕೊಲೆಗೂ ನಿಮಗೂ ಸಂಬಂಧ ಇದೆ. ಅಲ್ಲಿ ನಿಮ್ಮ ತಮ್ಮ ಸತ್ತೋಗಿದ್ದ. ಏನ್ ಮಾಡೋದು ಅಂತ ಗೊತ್ತಾಗದೆ ಹುಚ್ಚಿಡ್ದಂಗೆ ಅಲ್ಲೇ ಸುತ್ತಾಡ್ತಾ ಇದ್ದೆ. ಯೋಚನೆ ಮಾಡೋದಕ್ಕೆ ಶುರು ಮಾಡಿದೆ. ಆಗ್ಲೇ ನಿಮ್ ತಮ್ಮನ್ನ ನನ್ನ ಮೊಬೈಲಲ್ಲಿ ಫೋಟೋ ಹಿಡಿದು ಟ್ಯಾಕ್ಸಿ ಡ್ರೈವರ್ಗಳ ಮುಖಾಂತರ ಫೇಸ್ಬುಕ್, ವಾಟ್ಸಪ್ ಅಂತ ಶೇರ್ ಮಾಡೋದಕ್ಕೆ ಹೇಳ್ತಾ ನಾನು ಫೇಸ್ಬುಕ್ ಅಲ್ಲೆಲ್ಲ ಶೇರ್ ಮಾಡ್ಬಿಡ್ತೀನಿ. ಸರಿ ಅಪ್ಪ. ಈ ಫೋಟೋ ನೋಡಿದ್ರೆ ಅವನು ಗೊತ್ತಿರೋರು ಯಾರಾದ್ರೂ ಫೋನ್ ಮಾಡ್ತಾರೆ ಅನ್ಕೊಂಡೆ. ಅದೇ ತರ ನೀನೇ ಫೋನ್ ಮಾಡಿದೆ. ನಾನೇ ನಿನ್ ತಮ್ಮ ಜೀವಂತವಾಗಿದ್ದಾನಂತ ಸುಳ್ಳು ಹೇಳಿ ನಿನ್ನ ಇಲ್ಲಿ ಕರೆಸ್ಕೊಂಡೆ. ನನ್ನಿಂದ ನಿಮ್ನ ತಿರುಗಿಸ್ ಹೊಡಿಯಕ್ಕಾಗಲ್ಲ ಅಂತ ಗೊತ್ತು, ಆದ್ರೆ ನಿಮ್ನ ಸಾಯಿಸ್ಬಿಡ್ತೀನಿ. ನಮ್ಮನ್ ಸಾಯಿಸ್ತೀಯಾ? ನನ್ನ ಯಾಕೆ ಕರೆಸ್ಕೊಂಡೆ ಅಂತ ನೀನ್ ಫೀಲ್ ಮಾಡ್ತೀಯೋ? ಸಾಯಿಸಿ ತಿಪ್ಪೆ Oh, God! Oh.
ಯೋ ನಾ ಮುಗಿಸ್ಬಿಡ್ರ ಸರ್ವಣ. ಏನಾಯ್ತು ಹೇಳೋ, ಏನ್ ನಡೀತು? ಸರ್ ಬಾರೆ ಅಬ್ಬಾ, ಕರೆಕ್ಟ್ ಟೈಮಿಗೆ ಬಂದಿದ್ಯಾ? ಇವನ್ನ ಹೊಡೆದಾಕೋ. ಏಯ್, ನಿನಗೆ ಅವನ್ನ ಮುಗಿಸು ಅಂತ ಹೇಳಿದ್ರೆ ನನ್ನ ಮುಗಿಸಕ್ ಬರ್ತಾ ಇದ್ಯಾ ನಿನ್ನ? ಏಯ್, ಮೇಲಿಂದ ಪ್ರೆಷರ್ ತುಂಬಾ ಜಾಸ್ತಿ ಆಗಿದೆ. ಕಮಿಷನರ್ ರಿಕೇಶ್ನ ಕ್ಲೋಸ್ ಮಾಡಕ್ ಹೇಳಿದ್ದಾರೆ. ನಾನ್ ಸುಮ್ನೆ ಬಿಡೋದಿಲ್ಲ. ಶೂಟ್ ಮಾಡಿ ಹೇಳಕ್ ಕೇಳೋ, ಕೇಸ್ನ ಕ್ಲೋಸ್ ಮಾಡ್ತೀನಿ ಕಣೋ. ಹಾಗಿದ್ರೆ ಕಾಲ್ ಟ್ಯಾಕ್ಸಿ ಕಳ್ಳರ ಗುಂಪನ ನೀನ್ ಶೂಟ್ ಮಾಡಿಲ್ವಾ? ಇನ್ಸ್ಪೆಕ್ಟರ್ ಶೂಟ್ ಮಾಡಿದ್ರ? ಇಲ್ಲ ಅಣ್ಣ. ಮತ್ತೆ ಇನ್ಯಾರು ಶೂಟ್ ಮಾಡಿದ್ದು? ಬಾರೆ ಅಬ್ಬಾ, ಕರೆಕ್ಟ್ ಟೈಮಿಗೆ ಬಂದಿದ್ಯಾ? ಇವನ್ನ ಹೊಡೆದಾಕೋ. ಇಲ್ಲ ಸರ್, ಈ ನಾಯಿ ನನ್ನ ಮಕ್ಕಳನ್ನ ನಾನೇ ಸಾಯಿಸ್ಬೇಕು. ಒಬ್ಬ ಕಾಲ್ ಟ್ಯಾಕ್ಸಿ ಡ್ರೈವರ್ ನನ್ನ ಮದ್ವೆ ಮಾಡಿಕೊಂಡು ಹೆಂಡತಿ ಅಂತ ಒಪ್ಕೊಂಡು ಅಂತಸ್ತು ಗೌರವ ಎಲ್ಲ ಕೊಟ್ಟಿದ್ರು. ಹಾಗಿದ್ದ ನನ್ನ ಗಂಡನ ಕಾರ್ನ ಕಳ್ತನ ಮಾಡೋದಕ್ಕೆ ಇವರೆಲ್ಲಾರು ಸೇರಿ ಕೊಲೆ ಮಾಡಿಬಿಟ್ರು. ನನಗೆ ಸಿಕ್ಕಿರೋ ಒಳ್ಳೆ ಜೀವನನ ಹಾಳು ಮಾಡಿಬಿಟ್ರು. ಮತ್ತೆ ನಾನು ಹಳೆ ಕಸಬ್ಗೆ ಹೋಗ್ಬಿಟ್ಟೆ. ಆಗ್ಲೇನೆ ಅವನು ಕಾಲ್ ಟ್ಯಾಕ್ಸಿ ಡ್ರೈವರ್ನ ಸಾಯಿಸೋದ್ರ ಬಗ್ಗೆ ಉದುರ್ದ. ಅದನ್ನೆಲ್ಲ ಮಾಡ್ತಿರೋದೇ ನಾವು. ಸುಮ್ಮನೆ ಪ್ರಶ್ನೆ ಕೇಳ್ಬೇಡ. ಎದುರ ಮೇಲೆ ಇವಾಗ ನಮ್ಮ ಜೀವನನ ಹಾಳು ಮಾಡ್ಬಿಟ್ರಲ್ಲೋ. ಅವನ ನನ್ನ ಕೈಯಾರೆ ಸಾಯಿಸಾಕ್ಬಿಟ್ಟೆ.
ಅವನ ಸೆಲ್ಫೋನಲ್ಲಿ ನನ್ನ ಗಂಡನ್ನ ಸಾಯಿಸಿರೋದು ಹಾಗೆ ಬೇರೆ ಕಾಲ್ ಟ್ಯಾಕ್ಸಿ ಡ್ರೈವರ್ನ ಸಾಯಿಸಿರೋದು ವಿಡಿಯೋಗಳೆಲ್ಲ ನೋಡಿದೆ. ಇವರುಗಳನ್ನ ಜೀವಂತವಾಗಿ ಬಿಟ್ಬಿಟ್ರೆ ಇನ್ನು ಎಷ್ಟೋ ಕಾಲ್ ಟ್ಯಾಕ್ಸಿ ಡ್ರೈವರ್ಗಳನ್ನ ಸಾಯಿಸ್ಬಿಡ್ತಾರೆ. ಆದ್ರಿಂದ ಇವ್ರನ್ನ ಸಾಯಿಸೋದ್ರಲ್ಲಿ ತಪ್ಪೇ ಇಲ್ಲ ಸರ್. ಕಾಲ್ ಟ್ಯಾಕ್ಸಿ ಡ್ರೈವರ್ಗಳನ್ನ ಭೀಕರವಾಗಿ ಕೊಲೆ ಮಾಡಿ ಕಾರ್ಕದಿಯ ಗುಂಪನ್ನ ಮಂಗಳಮುಖಿಯಾದ ಅನು ಅವರು ಭಯಂಕರವಾಗಿ ಶೂಟ್ ಮಾಡಿರುವುದು ನಮಗೆ ಕಂಡು ಬಂದಿದೆ. ಈ ಧೈರ್ಯವಾಗಿ ಕೆಲಸ ಮಾಡಿರೋ ಅನು ಅವ್ರಿಗೆ ಜನರು ಮತ್ತೆ ಕಾಲ್ ಟ್ಯಾಕ್ಸಿ ಡ್ರೈವರ್ ಮಕ್ಕಳು ಅವರ ಧೈರ್ಯವನ್ನ ಮೆಚ್ಚಿ ಅವರನ್ನ ಹಾಡಿ ಹೊಗಳ್ತಾ ಇದ್ದಾರೆ. ಈ ಅನು ಅವ್ರಿಗೆ ಕಠಿಣವಾದ ಶಿಕ್ಷೆ ಆಗ್ಬಾರ್ದು ಅಂತ ಹೇಳಿ ಕಾಲ್ ಟ್ಯಾಕ್ಸಿ ಡ್ರೈವರ್ಗಳ ಕಡೆಯಿಂದ ಮತ್ತೆ ಜನರ ಕಡೆಯಿಂದ ಶಿಕ್ಷೆ ಆಗ್ಬಾರ್ದು ಅಂತ ಕೋರಿಕೆ ಇಟ್ಟಿದ್ದಾರೆ. ಈ ಕೊಲೆ ನಾನು ಏನ್ ಮಾಡಿಲ್ಲ ಅಂತ ಗೊತ್ತಾದ್ಮೇಲೆ ಮನ್ಸಿಗೆ ಸಮಾಧಾನ ಆಯ್ತು ಕಣೋ. ಸರ್ ತಮ್ಮ, ನಿನಗೂ ಈ ಕೊಲೆಗೂ ಏನು ಸಂಬಂಧ ಇಲ್ಲ ಅನ್ನೋದು ಕನ್ಫರ್ಮ್ ಆಯ್ತು. ಇನ್ಮೇಲಿಂದ ಭಯ ಇಲ್ದೇನೆ ಟ್ಯಾಕ್ಸಿ ಓಡಿಸು ನೀನು. ಥ್ಯಾಂಕ್ ಯು ಸರ್. ಹೇಗೋ ಕಷ್ಟಪಟ್ಟು ಡ್ಯೂ ಹಾಕಿ ಕಾರ್ ತಗೊಂಬಿಟ್ಟೆ. ಈಗ ನನಗೆ ತುಂಬಾ ಖುಷಿ ಆಗ್ತಿದೆ. ನೀನ್ ಕಾರ್ ತಗೊಂಡಿರ್ಲಿಲ್ಲ ಅನ್ಕೋ, ನಿಜವಾಗ್ಲೂ ನಮ್ಮಪ್ಪ ಈ ಮದ್ವೆಗೆ ಒಪ್ಕೋತಾನೆ ಇರ್ಲಿಲ್ಲ. ಹಾಗಾದ್ರೆ ಮದ್ವೆ ಆದ್ಮೇಲೆ? ಆಮೇಲೆ ನಿನ್ ತರಾನೆ ಇರೋ ಒಂದ್ 5 ಮಕ್ಕಳನ್ನ ಹೆರ್ಬೇಕು, ನಂತರ ಮುದ್ದಾಗಿ ಒಂದ್ 10 ಹೆಣ್ಮಕ್ಳನ್ನ ಹೆರ್ಬೇಕು. ಯಾರು ಕಟ್ಟೋದು? ಆಮೇಲೆ ಬೇಬಿ ಸ್ಕೂಲೇ ನಡೆಸ್ಬೇಕು. ವೆಲ್ಕಮ್ ಟು ಬ್ಯಾಂಗ್ಳೂರ್ ಕಾಲ್ ಟ್ಯಾಕ್ಸಿ. ಕಾರ್ ಬೇಕು ಹೇಳಿ ಸರ್. ಎಲ್ಲಿ ಬೇಕು?